See, in the last class, I discussed about close packing of atoms. How we can get simple cubic close packing, hexagonal close packing, and face-centered cubic or cubic close packing. First one, simple cubic close packing, hexagonal close packing, and cubic close packing. Hexagonal close packing ge HCP antivi. HCP, hexagonal close packing. Hage CCP andare cubic close packing. Ee mooru close packing nalli bartakkanta arrangements. ಇದರ ಬಗ್ಗೆ ಡೀಟೇಲ್ ಆಗಿ ಲಾಸ್ಟ್ ಕ್ಲಾಸಲ್ಲಿ ಆಗಿದೆ. ಇವಾಗ ಸರಳವಾಗಿ ನಿಮಗೆ 5 ನಿಮಿಷದಲ್ಲಿ ಅದನ್ನು ಮುಗಿಸ್ತೀನಿ ನಾನು. ಹೌ ಟು ಅಂಡರ್ಸ್ಟ್ಯಾಂಡ್ ಕ್ಲೋಸ್ ಪ್ಯಾಕಿಂಗ್ ಇನ್ 1 ಡೈಮೆನ್ಷನ್. ಸಿ, ದಿಸ್ ಈಸ್ ಕ್ಲೋಸ್ ಪ್ಯಾಕಿಂಗ್ ಇನ್ 1 ಡೈಮೆನ್ಷನ್. ಕಾಣಿಸ್ತಾ ಇದೆ ನಿಮಗೆ? ಇದನ್ನು ನಾನೇನಂತ ಕರಿತೀನಿ, ಒಂದು ಸಾಲು, ಒಂದು ರೋ. ಇಟ್ ಈಸ್ ಎ ರೋ ಇನ್ ವಿಚ್ ಅಟಾಮಿಕ್ ಸ್ಪಿಯರ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್. ಇದು ಕ್ಲೋಸ್ ಪ್ಯಾಕಿಂಗ್ ಇನ್ ಎ ಇನ್ 1 ಡೈಮೆನ್ಷನ್. ಹಾಗಾದರೆ ಈ ನೋಡಿ, ಇದರಲ್ಲಿ ಸೆಂಟ್ರಲ್ ಸ್ಪಿಯರ್ ತಗೋ. ಇಟ್ ಈಸ್ ಇಮ್ಮಿಡಿಯೇಟ್ಲಿ ಇನ್ ಟಚ್ ವಿತ್ 2 ಸ್ಪಿಯರ್ಸ್. ಟೋಟಲ್ ನಂಬರ್ ಆಫ್ ಸ್ಪಿಯರ್ಸ್ which are immediately adjacent to the sphere under consideration is called coordination number. So, ಇದಕ್ಕೆ 2 ಸ್ಪಿಯರ್ಸು ಕ್ಲೋಸ್ ಕಾಂಟ್ಯಾಕ್ಟ್ನಲ್ಲಿದೆ, ಆದ್ದರಿಂದ ಇದರ ಕೋಆರ್ಡಿನೇಷನ್ ನಂಬರ್ 2. ಇದು 1 ಡೈಮೆನ್ಷನಲ್ ಕ್ಲೋಸ್ ಪ್ಯಾಕಿಂಗ್. 2 ಡೈಮೆನ್ಷನಲ್ ಕ್ಲೋಸ್ ಪ್ಯಾಕಿಂಗ್ ಹೇಗೆ ಬರುತ್ತೆ? ಬೈ ಪ್ಲೇಸಿಂಗ್ ದೀಸ್ ರೋಸ್, rows of closely packed spheres, one by the side of another. ಈ ಸಾಲುಗಳನ್ನು, ಈ ರೋಸನ್ನು ನಾನು ಒಂದರ ಪಕ್ಕದಲ್ಲಿ ಒಂದು ಇಡ್ತಾ ಹೋದರೆ ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ. ಇದು ಒಂದು ಸಾಲು. ಈ ಸಾಲುಗಳನ್ನು, ಅಟಾಮಿಕ್ ಸ್ಪಿಯರ್ಗಳ ಈ ರೋಸನ್ನು, ಈ ಸಾಲುಗಳನ್ನು ಒಂದರ ಪಕ್ಕದಲ್ಲಿ ಒಂದು ಇಟ್ಟು ಜೋಡಣೆ ಮಾಡಿದರೆ ಆಗ ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ. ಆಗ ಅಲ್ಲಿ ಎಕ್ಸ್ ಡೈಮೆನ್ಷನ್ ಇದೆ, ವೈ ಡೈಮೆನ್ಷನ್ ಇದೆ. ನೋಡಿ, ಇದು ಅಂಥ ಲೇಯರ್. ಇದು ಒಂದು ಸಾಲು, ಇದು ಎರಡನೇ ಸಾಲು, ಇದು ಮೂರನೇ ಸಾಲು. ಸೊ ದೇ ಆರ್ ಅರೇಂಜ್ಡ್ ಇನ್ 2 ಡೈಮೆನ್ಷನ್ಸ್. ನೌ ಇಟ್ ಕವರ್ಸ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್. ಸೊ ಈ ಟೈಪ್ ಅರೇಂಜ್ಮೆಂಟ್ ಮಾಡಿದೆ, ನನಗೆ ಒಂದು ಲೇಯರ್ ಫಾರ್ಮೇಷನ್ ಆಯಿತು. ಒಂದು ಲೇಯರ್ ಫಾರ್ಮೇಷನ್ ಆಯಿತು. ಈ ಲೇಯರ್ನಲ್ಲಿ ನೋಡಿ, ಈ ಸಾಲು ತಗೋ, ಈ ಸಾಲು, ಈ ಸಾಲು ತಗೊಳ್ಳಿ. ಈ ವರ್ಟಿಕಲ್ ಅಲೈನ್ಮೆಂಟ್ ಇದೆ, ಹಾರಿಜಾಂಟಲ್ ಅಲೈನ್ಮೆಂಟ್ ಇದೆ. ಎಲ್ಲ ಒಂದು ಲೈನ್ನಲ್ಲಿದ್ದಾವೆ, ಇವೆಲ್ಲ ಒಂದು ಲೈನ್ನಲ್ಲಿದ್ದಾವೆ. ಸ್ಪಿಯರ್ಸ್ ಆಫ್ ದ ಸೆಕೆಂಡ್ ರೋ, ರೋ ಅಂತ ಇದ್ದೀನಿ, ಸ್ಪಿಯರ್ಸ್ ಆಫ್ ದ ಸೆಕೆಂಡ್ ರೋ ಆರ್ ಜಸ್ಟ್ ಓವರ್ ದ ಸ್ಪಿಯರ್ಸ್ ಆಫ್ ದ ಫಸ್ಟ್ ರೋ, ಸ್ಪಿಯರ್ಸ್ ಆಫ್ ದ ಥರ್ಡ್ ರೋ ಆರ್ ಓವರ್ ದ ಸ್ಪಿಯರ್ಸ್ ಆಫ್ ದ ಸೆಕೆಂಡ್ ರೋ. ಈ ರೀತಿಯಲ್ಲಿಟ್ಟಾಗ ನನಗೆ ಒಂದು ಪ್ಲೇನ್ ಫಾರ್ಮೇಷನ್ ಆಯಿತು. ಎಕ್ಸ್ ವೈ ಡೈಮೆನ್ಷನಲ್ ಕ್ಲೋಸ್ಲಿ ಪ್ಯಾಕ್ಡ್ ಸ್ಟ್ರಕ್ಚರ್ ರೆಡಿ ಆಯಿತು ಈಗ ನನ್ನ ಹತ್ರ. ಇದು ಈಗ ನೀವು ಇದರಲ್ಲಿ ಯಾವುದೇ ಒಂದು ಸೆಂಟ್ರಲ್ ಸ್ಪಿಯರ್ನ ಅಬ್ಸರ್ವ್ ಮಾಡಿ. ದಿಸ್ ಸ್ಪಿಯರ್ ಈಸ್ ಸರೌಂಡೆಡ್ ಬೈ ಹೌ ಮೆನಿ ಸ್ಪಿಯರ್ಸ್ ಇನ್ ಕಾಂಟ್ಯಾಕ್ಟ್, ಅದಕ್ಕೆ ಟಚ್ ಆಗಿ ಎಷ್ಟು ಸ್ಪಿಯರ್ಸ್ ಇದೆ? ಒಂದು ಟಚ್ ಆಗಿದೆ, ಇದು ಟಚ್ ಆಗಿಲ್ಲ, ಇದು ಇದಕ್ಕೆ, ಇದು ಟಚ್ ಆಗಿಲ್ಲ ಅಂತ ಬಿಟ್ಬಿಡ್ತೀನಿ, ಲೆಕ್ಕಕ್ಕೆ ತಗೊಳ್ಳಲ್ಲ. ಇದಕ್ಕೆ 1, 2, 3, 4, ಅದಕ್ಕೆ ಇದರ ಕೋಆರ್ಡಿನೇಷನ್ ನಂಬರ್ 4. ಸೊ ಹಾಗಾದರೆ ನಾನು ಈ 4 ಸೇರಿಸಿದರೆ 1, 2, 3, 4 ಈ 4 ನಾನೀಗ ಸೇರಿಸಿದರೆ ಏನಾಗುತ್ತೆ? ಅದು ಆ 4 ಸ್ಪಿಯರ್ಗಳ ಸೆಂಟ್ರನ್ನು ನಾನು ಜಾಯಿನ್ ಮಾಡಿದರೆ ಇಟ್ ಬಿಕಮ್ಸ್ ದಿ ಸ್ಕ್ವಯರ್. ಅದಕ್ಕಿದನ್ನು ಈ ಲೇಯರ್ನ ಸ್ಕ್ವಯರ್,
ಕ್ಲೋಸ್ಲಿ ಪ್ಯಾಕ್ಡ್ ಟೂ ಡೈಮೆನ್ಷನಲ್ ಅರೇಂಜ್ಮೆಂಟ್ ಅಂತ ಕರೀತೀವಿ. ರಿಮೆಂಬರ್, ಇದು ಒಂದು ನನಗೆ ಬಂದಾಯ್ತು ಈಗ. ಸೊ ಈ ಟೈಪ್ ಲೇಯರ್ಸು. ಹಾಗಾದರೆ ಈ ಲೇಯರ್ಗಳನ್ನು ಮಾಡಲಿಕ್ಕೆ ಎರಡು ಟೈಪ್ ಸಾಧ್ಯ. ಈ ಟೈಪ್ ಮಾಡಿದಾಗ ಒಂದು ಟೈಪ್ ಲೇಯರ್ ಬಂತು, ಇದನ್ನು ನಾನು ಸ್ಕ್ವಯರ್ ಟೂ ಡೈಮೆನ್ಷನಲ್ ಕ್ಲೋಸ್ಲಿ ಪ್ಯಾಕ್ಡ್ ಲೇಯರ್ ಅಂತ ಕರೀತೀನಿ. ಲಾಸ್ಟ್ ಟೈಮ್ ಹೇಳಿದ್ದನ್ನೇ ಮತ್ತೆ ಹೇಳ್ತಾ ಇದ್ದೀನಿ ನಾನು, ಇನ್ನೊಮ್ಮೆ ಕೇಳಿ. ನನ್ನ ಉದ್ದೇಶ ಅದು ಕ್ಲಿಯರ್ ಆಗಲಿ, ಡೌಟ್ಸ್ ಉಳಿಯೋದು ಬೇಡ ಅಂಥೇಳಿ. ಸೊ ಇದು ಎಂಥ ಲೇಯರ್? ಇದು ಟೂ ಡೈಮೆನ್ಷನಲ್ ಸ್ಕ್ವಯರ್ ಕ್ಲೋಸ್ಲಿ ಪ್ಯಾಕ್ಡ್ ಲೇಯರ್ ಇನ್ ವಿಚ್ ಈಚ್ ಆಟಮ್ ಇನ್ ದ ಮಿಡಲ್ ಹ್ಯಾಸ್ ಕೋಆರ್ಡಿನೇಷನ್ ನಂಬರ್ 4. ಈ ಸಾಲುಗಳನ್ನು ಸೇರಿಸುವ ಮತ್ತೊಂದು ರೀತಿ ಇದೆ. ಆಗ ನನಗೆ ಇನ್ನೊಂದು ಟೂ ಡೈಮೆನ್ಷನಲ್ ಲೇಯರ್ ಫಾರ್ಮೇಷನ್ ಆಗುತ್ತೆ. ಅದು ಹೇಗಿರುತ್ತೆ ಅಂದರೆ, ಅದು ಹೀಗಿರುತ್ತೆ. ಇವೆರಡಕ್ಕೂ ಡಿಫರೆನ್ಸ್ ನೋಡಿ. ಇದರಲ್ಲಿ ಆಟಮಿನ ಮೇಲೆ ಆಟಮ್, ಆಟಮಿನ ಮೇಲೆ ಆಟಮ್ ಇದೆ, ವರ್ಟಿಕಲ್ ಅಲೈನ್ಮೆಂಟ್ ಇದೆ, ಹಾರಿಜಾಂಟಲ್ ಅಲೈನ್ಮೆಂಟ್ ಇದೆ. ಇದರಲ್ಲಿಲ್ಲ ನೋಡಿ ಹಾಗೆ. ಇಲ್ಲಿ ನೀನು ಎರಡನೇ ಸಾಲು ನೋಡಿ, ಎರಡನೇ ಸಾಲು ನೋಡಿದಾಗ ಇದು ಎರಡನೇ ಸಾಲಿನ ಸ್ಪಿಯರು, ಮೊದಲನೇ ಸಾಲಿನ ಸ್ಪಿಯರ್ ಮೇಲಿಲ್ಲ, ಇದು ಇದು ಸೇರುವ ಜಾಗದಲ್ಲಿ ಕೂತಿದೆ ಅದು. ಅದಕ್ಕೆ ನಾನೇನಂತ ಕರಿತೀನಿ? ಡಿಪ್ರೆಷನ್ ಅಂತ ಕರಿತೀನಿ. ಸೊ ಈಚ್ ಅಟಾಮಿಕ್ ಸ್ಪಿಯರ್ ಆಫ್ ದ ಸೆಕೆಂಡ್ ರೋ ಆರ್ ಆಕ್ಯುಪೈಯಿಂಗ್ ಡಿಪ್ರೆಷನ್ಸ್ ಆಫ್ ದ ಅಟಾಮಿಕ್ ಸ್ಪಿಯರ್ಸ್ ಇನ್ ದ ಫಸ್ಟ್ ರೋ. ಮತ್ತು ಅದೇ ರೀತಿಯಲ್ಲಿ ಎರಡನೇ ಸಾಲಿನ ಅಟಾಮಿಕ್ ಸ್ಪಿಯರ್ಗಳ ಡಿಪ್ರೆಷನ್ನಲ್ಲಿ ಮೂರನೇ ಸಾಲಿನ ಅಟಾಮಿಕ್ ಸ್ಪಿಯರ್ಸ್ ಕೂತಿದೆ. ಇದನ್ನು ನಾನೇನಂತ ಕರಿತೀನಿ? ಈ ಲೇಯರ್ನ ಎ. ಯಾಕೆ ಹೇಳಿ? ಇವೆಲ್ಲ ಒಂದೇ ಟೈಪ್ ಇದೆಯಲ್ಲ, ಎ ಪ್ಯಾಟ್ರನ್, ಎ ಪ್ಯಾಟ್ರನ್, ಎ ಪ್ಯಾಟ್ರನ್. ಇದು ಹಾಗಲ್ಲ, ಇದು ಎ ಪ್ಯಾಟ್ರನ್, ಇದು ಬಿ ಪ್ಯಾಟ್ರನ್, ಇದು ಬಿ ಪ್ಯಾಟ್ರನ್. ಯಾಕೆ? ಇದು ಇದರ ಆಟಮ್ ಇದರ ಮೇಲಿಲ್ಲ, ಅದು ಎರಡನೇ ಸಾಲಿನ ಆಟಮ್ ಒಂದರ ಮೇಲೊಂದಿದೆ. ಇದು ಇದಕ್ಕೊಂದು ಅಡ್ಜಸ್ಟ್ ಆಗುತ್ತೆ ನೋಡಿ. ಇದು ಇದು ಒಂದು ಲೈನಲ್ಲಿದೆ, ಇದು ಇದು ಒಂದು ಲೈನಲ್ಲಿದೆ. ಅಲ್ಲಿ ಈಚ್ ಅಟಾಮಿಕ್ ಸ್ಪಿಯರ್ ಆಫ್ ದ ಥರ್ಡ್ ರೋ ಈಸ್ ಇನ್ ಲೈನ್ ವಿತ್ ಅಟಾಮಿಕ್ ಸ್ಪಿಯರ್ ಆಫ್ ದ ಫಸ್ಟ್ ರೋ. ಇದನ್ನು ಎ ಪ್ಯಾಟ್ರನ್, ಇದು ಬಿ ಪ್ಯಾಟ್ರನ್, ಇದು ಎ ಪ್ಯಾಟ್ರನ್. ಆಗ ಇದು ಟೂ ಡೈಮೆನ್ಷನಲ್ ಲೇಯರ್ ಫಾರ್ಮ್ಡ್ ಬೈ ಎ ಪ್ಯಾಟ್ರನ್ ಆಫ್ ಅರೇಂಜ್ಮೆಂಟ್. ಇದು ಟೂ ಡೈಮೆನ್ಷನಲ್ ಲೇಯರ್ ಫಾರ್ಮ್ಡ್ ಬೈ ಟೂ ಡೈಮೆನ್ಷನಲ್ ಲೇಯರ್ ಫಾರ್ಮ್ಡ್ ಬೈ ಎ ಬಿ ಪ್ಯಾಟ್ರನ್, ಎ ಬಿ ಎ ಬಿ. ಮತ್ತು ಇದೇ ಲೈನಲ್ಲಿ ಇನ್ನೊಂದು ಬರುತ್ತಿಲ್ಲ. ಅದಕ್ಕೆ ಇದನ್ನು ನಾನೇನಂತ ಕರಿತೀನಿ? ಟೂ ಡೈಮೆನ್ಷನಲ್ ಲೇಯರ್ ಫಾರ್ಮ್ಡ್ ಬೈ ಎ ಪ್ಯಾಟ್ರನ್ ಆಫ್ ಅರೇಂಜ್ಮೆಂಟ್. ಟೂ ಡೈಮೆನ್ಷನಲ್ ಲೇಯರ್ ಫಾರ್ಮ್ಡ್ ಬೈ ಎ ಬಿ ಪ್ಯಾಟ್ರನ್ ಆಫ್ ಅರೇಂಜ್ಮೆಂಟ್. ಓಕೆ, ಸೊ ಈಗ ನನ್ನ ಹತ್ರ ಎರಡು ಬಂತು, ಇದು ಟೂ ಡೈಮೆನ್ಷನಲ್, ಇದು ಟೂ ಡೈಮೆನ್ಷನಲ್. ಬಟ್ ಇದನ್ನು ಲೆಕ್ಕ ಹಾಕಿ, ಈಗ ಇದನ್ನು ತೊಗೊಂಡಾಗ ಕೋಆರ್ಡಿನೇಷನ್ ನಂಬರ್ 4 ಬಂತು. ಇದನ್ನು ತೊಗೊಳ್ರಿ, ಇದಕ್ಕೆ ಹೌ ಮೆನಿ ಸ್ಪಿಯರ್ಸ್ ಆರ್ ಇನ್ ಟಚ್ ನೋಡಿ. ಇದು ಟಚ್ ಆಗಿದೆ, ಇದು ಟಚ್ ಆಗಿದೆ, ಇದು ಟಚ್, ಇದು. ಸೊ ದಿ ಸೆಂಟ್ರಲ್ ಅಟಾಮಿಕ್ ಸ್ಪಿಯರ್ ಈಸ್ ಇನ್ ಟಚ್ ವಿತ್ 6 ಸ್ಪಿಯರ್ಸ್. ಇಲ್ಲಿ ಸೆಂಟ್ರಲ್ ಅಟಾಮಿಕ್ ಸ್ಪಿಯರ್ ಈಸ್ ಇನ್ ಟಚ್ ವಿತ್ ಓನ್ಲಿ 4 ಸ್ಪಿಯರ್ಸ್, ಇದು 6 ಸ್ಪಿಯರ್ಸ್. ಇದನ್ನು 6 ಇರೋದ್ರಿಂದ ಹೆಕ್ಸಾಗನಲ್ ಕ್ಲೋಸ್ಲಿ ಪ್ಯಾಕ್ಡ್ ಲೇಯರ್, ಇಲ್ಲಿ 4 ಇರೋದ್ರಿಂದ ಸ್ಕ್ವಯರ್ ಕ್ಲೋಸ್ಲಿ ಪ್ಯಾಕ್ಡ್ ಲೇಯರ್. ಸೊ ಕ್ಲಿಯರ್ ಆಯಿತು ಅಂತ ಭಾವಿಸ್ತೇನೆ. ಹಾಗಾದರೆ ನನಗೀಗ ಟೂ ಡೈಮೆನ್ಷನಲ್ ಲೇಯರ್ಸ್ ಎರಡು ಟೈಪ್ ಬಂದಿದೆ, ಒಂದು ಸ್ಕ್ವಯರ್ ಟೂ ಡೈಮೆನ್ಷನಲ್ ಕ್ಲೋಸ್ಲಿ ಪ್ಯಾಕ್ಡ್ ಲೇಯರ್, ಇನ್ನೊಂದು ಹೆಕ್ಸಾಗನಲ್ ಟೂ ಡೈಮೆನ್ಷನಲ್ ಕ್ಲೋಸ್ಲಿ ಪ್ಯಾಕ್ಡ್ ಲೇಯರ್. ಇಲ್ಲಿ ಕೋಆರ್ಡಿನೇಷನ್ ನಂಬರ್ 6, ಇಲ್ಲಿ ಕೋಆರ್ಡಿನೇಷನ್ ನಂಬರ್ 4. ಇದು ಟೂ ಡೈಮೆನ್ಷನಲ್ ಅರೇಂಜ್ಮೆಂಟ್ ಮುಗೀತು. ಈಗ ತ್ರೀ ಡೈಮೆನ್ಷನಲ್ ಅರೇಂಜ್ಮೆಂಟಿಗೆ ಬಂದಾಗ ನಾನು ಇದನ್ನು ಉಪಯೋಗಿಸಿ, ಇದ್ಯಾವುದು ಹೆಕ್ಸಾಗನಲ್ ಕ್ಲೋಸ್ಲಿ ಪ್ಯಾಕ್ಡ್ ಲೇಯರ್, ಇದು ಇದು ಸ್ಕ್ವೇರ್ ಕ್ಲೋಸ್ಲಿ ಪ್ಯಾಕ್ಡ್ ಲೇಯರ್. ಇದನ್ನು ಉಪಯೋಗಿಸಿ ಸಿಂಪಲ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗನ್ನು ಮಾಡ್ಬೋದು ನಾವು. ಇದನ್ನು ಉಪಯೋಗಿಸ್ಕೊಂಡು ಇನ್ನೆರಡು ಇದೆಯಲ್ಲ, HCP CCP ಮಾಡ್ತೀವಿ. HCP CCPಯಲ್ಲಿ ಬರತಕ್ಕಂಥ ಲೇಯರ್ ಹೆಕ್ಸಾಗನಲ್ ಕ್ಲೋಸ್ಲಿ ಪ್ಯಾಕ್ಡ್ ಲೇಯರ್, ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸಲ್ಲಿ ಬರೋ ಲೇಯರ್ ಇದು. ಆದ್ದರಿಂದ ಈಗ ಮೊದಲು ನಾನೀಗ ನಿಮಗೆ ಸಿಂಪಲ್
ಕ್ಲೋಸ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಹೇಳ್ಕೊಡ್ತೀನಿ ನಾನೀಗ. ಸಿಂಪಲ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಇನ್ ದಿಸ್ ಲೇಯರ್. ನಿಮ್ಮ ಮೊದಲೇ ಪಾಯಿಂಟ್ ಏನು ಹೇಳಬೇಕು, ಇನ್ ದಿಸ್ ಲೇಯರ್. ಇದನ್ನ ಲೇಯರ್ ಅಂತೀನಿ ನಾನು. ಈಗ ಇದು ಸಾಲು ಬಿಟ್ಬಿಡ್ರಿ. ಈಗ ನಾವು ತ್ರೀ ಡೈಮೆನ್ಷನ್ಗೆ ಹೋದಾಗ ಲೇಯರ್ಸ್ ತಗೋತೀವಿ. ಟೂ ಡೈಮೆನ್ಷನ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ರೋಸ್ ಬಗ್ಗೆ ಮಾತಾಡ್ತೀನಿ. ಫರ್ಗೆಟ್ ರೋಸ್. ನಾವು ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ತ್ರೀ ಡೈಮೆನ್ಷನಲ್ ಕ್ಲೋಸ್ ಪ್ಯಾಕಿಂಗ್. ಈಗ ಇದು ಎಕ್ಸ್ ಡೈಮೆನ್ಷನ್, ವೈ ಡೈಮೆನ್ಷನ್, ಈಗ ಝಡ್ ಡೈಮೆನ್ಷನ್ ಬರಬೇಕಲ್ಲ. ಥರ್ಡ್ ಡೈಮೆನ್ಷನ್ಗೆ ಹೋಗ್ತೀನಿ. ಈಗ ನಾನು ನೋಡಿ ಇದನ್ನು ಇಮ್ಯಾಜಿನ್ ಮಾಡಿ, ಇದು ಒಂದು ಲೇಯರ್ ಇದೆ ಅಂತ, ಇನ್ನೊಂದು ಲೇಯರ್ ಅಂದ್ಕೊಳ್ರಿ. ಈಗ ನಾನು ಏನು ಮಾಡಿದ್ದೀನಿ ಈಗ ಚೆನ್ನಾಗಿ ನೋಡಿ, ಕಾಣುತ್ತಲ್ಲ, ಆಟಮ್ಮಿನ ಮೇಲೆ ಆಟಮ್ ಇಟ್ಟಿದ್ದೀನಿ. ಮತ್ತೆ ಅದರ ಮೇಲೆ ಅದೇ ಟೈಪ್ ಇಡ್ತಾ ಹೋಗ್ತೀವಿ ಹೀಗೆ, ಮತ್ತು ಅದರ ಮೇಲೆ. ಆವಾಗ ನಾನೇನಂತ ಕರಿತೀನಿ, ಇದು ಫಸ್ಟ್, ಇದು ಹಿಯರ್ ಇನ್ ದಿಸ್ ಟೈಪ್ ಆಫ್ ಕ್ಲೋಸ್ ಪ್ಯಾಕಿಂಗ್, ಸಿಂಪಲ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್, ಟೂ ಡೈಮೆನ್ಷನಲ್ ಸ್ಕ್ವೇರ್ ಕ್ಲೋಸ್ಲಿ ಪ್ಯಾಕ್ಡ್ ಲೇಯರ್ಸ್ ಆರ್ ಪ್ಲೇಸ್ಡ್ ಒನ್ ಎಬೋ ದಿ ಅದರ್ ಸಚ್ ದಟ್ ಈಚ್ ಆಟಮ್ ಆಫ್ ದ ಸೆಕೆಂಡ್ ಲೇಯರ್ ಈಸ್ ಎಬೋ ದಿ ಆಟಮ್ ಆಫ್ ದಿ ಫಸ್ಟ್ ಲೇಯರ್, ಈಚ್ ಆಟಮ್ ಆಫ್ ದಿ ಥರ್ಡ್ ಲೇಯರ್ ಈಸ್ ಎಬೋ ದಿ ಆಟಮ್ ಆಫ್ ದ ಸೆಕೆಂಡ್ ಲೇಯರ್. ಆಗ ನಾನು ಅದನ್ನು ಏನಂತ ಕರಿಬೋದು ಹೇಳು, ಎ ಪ್ಯಾಟ್ರನ್, ಮತ್ತೆ ಎ ಪ್ಯಾಟ್ರನ್, ಮತ್ತೆ ಎ ಪ್ಯಾಟ್ರನ್ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ವೆನ್ ಟೂ ಡೈಮೆನ್ಷನಲ್ ಸ್ಕ್ವೇರ್ ಕ್ಲೋಸ್ಲಿ ಪ್ಯಾಕ್ಡ್ ಲೇಯರ್ಸ್ ಆರ್ ಪ್ಲೇಸ್ಡ್ ಒನ್ ಎಬೋ ದಿ ಅದರ್ ಟು ಹ್ಯಾವ್ ಎ ಟೈಪ್ ಆಫ್ ಅರೇಂಜ್ಮೆಂಟ್, ಇಟ್ ಇಸ್ ಸೆಟ್ ಟು ಬಿ ಸಿಂಪಲ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್. ಇನ್ ದಟ್ ಟೈಪ್ ಆಫ್ ಕ್ಲೋಸ್ ಪ್ಯಾಕಿಂಗ್ ದೇರ್ ಕೋಆರ್ಡಿನೇಷನ್ ನಂಬರ್ ಈಸ್ 6. ಕೋಆರ್ಡಿನೇಷನ್ ನಂಬರ್ ಎಷ್ಟು ಬರುತ್ತೆ ಅಲ್ಲಿ? 6 ಬರುತ್ತೆ. ಕೋಆರ್ಡಿನೇಷನ್ ನಂಬರ್ 6 ಹೇಗೆ ಅಂತ ನಿಮಗೆ ಆಮೇಲೆ ತೋರಿಸ್ಕೊಡ್ತೀನಿ ನಾನು ಬರೆದು. ಓಕೆ, ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ನಲ್ಲಿ ಕೋಆರ್ಡಿನೇಷನ್ ನಂಬರ್ 6 ಬರುತ್ತೆ. ಇದು ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಬಗ್ಗೆ ಸಾಕು. ಈ ಟೈಪ್ ಅರೇಂಜ್ಮೆಂಟನ್ನು ಹೊಂದಿರತಕ್ಕಂಥ ಮೆಟಲ್ ಯಾವುದು ಅಂದರೆ ನೆನ್ಪಿಟ್ಕೊಳ್ಳಿಕ್ಕೆ ಭಾಳ ಈಸಿ, ಪೊಲೋನಿಯಂ. ಪೊಲೋನಿಯಂ ಈಸ್ ಎ ಮೆಟಲ್. ಫಸ್ಟ್ ಐಸೋಲೇಟೆಡ್ ಬೈ ಮೇಡಮ್ ಕ್ಯೂರಿ. ಇಟ್ ವಾಸ್ ನೇಮ್ಡ್ ಆಫ್ಟರ್ ಹರ್ ಮದರ್ಲ್ಯಾಂಡ್ ಆಸ್ ಪೊಲೋನಿಯಂ. ಸೊ ಸಿಂಪಲ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಅರೇಂಜ್ಮೆಂಟ್ಗೆ ಒಂದು ಎಕ್ಸಾಂಪಲ್ ಬರೀರಿ ಅಂದರೆ ಪೊಲೋನಿಯಂ ಹೇಳಿ. ಓಕೆ, ಇದಾಯಿತು. ಇನ್ನೆರಡು ಟೈಪ್ ಇದೆಯಲ್ಲ, ಯಾವುದು? ಹೆಚ್ ಸಿ ಪಿ ಮತ್ತು ಸಿ ಸಿ ಪಿ. ಈಗ ಹೆಚ್ ಸಿ ಪಿ ಬಗ್ಗೆ ಹೇಳ್ತೀನಿ ಕೇಳ್ರಿ. ಹೆಚ್ ಸಿ ಪಿ ಅಂದರೆ ಹೆಕ್ಸಾಗನಲ್ ಕ್ಲೋಸ್ ಪ್ಯಾಕಿಂಗ್. ಹೆಚ್ ಸಿ ಪಿ ಆಗಲಿ ಸಿ ಸಿ ಪಿ ಆಗಲಿ, ಅದು ಫಾರ್ಮೇಷನ್ ಆಗೋದು ಯಾವ ಲೇಯರ್ನಿಂದ? ಇನ್ನೊಂದು ಇದೆಯಲ್ಲ, ಹೆಕ್ಸಾಗನಲ್ ಟೂ ಡೈಮೆನ್ಷನಲ್ ಕ್ಲೋಸ್ಲಿ ಪ್ಯಾಕ್ಡ್ ಲೇಯರ್ ವೇರ್ ಕೋಆರ್ಡಿನೇಷನ್ ನಂಬರ್ ಈಸ್ 6. ಓಕೆ ನೋಡಿ, ಇದು ಅಂಥ ಲೇಯರ್, ಕೋಆರ್ಡಿನೇಷನ್ ನಂಬರ್ 6 ಇದೆ. ಈಗ ಇಂಥ ಲೇಯರ್ನ ಒಂದರ ಮೇಲೆ ಒಂದು ಎರಡು ಟೈಪ್ ಇಡಬಹುದು ನಾವು. ಎರಡು ಟೈಪ್ ಹೇಗಪ್ಪ ಅಂದರೆ, ಇದು ಒಂದು ಲೇಯರ ಅಲ್ಲಿಟ್ಟಿದ್ದೀನಿ, ಇದರ ಮೇಲೆ ಇನ್ನೊಂದು ಲೇಯರ್ ಇಡ್ತೀನಿ, ಅದನ್ನು ನಾನು ಬಿ ಪ್ಯಾಟರ್ನ್ ಅಂತ ಕರಿತೀನಿ. ಅಂದರೆ ಅದರಲ್ಲಿ ಎರಡನೇ ಲೇಯರ್ ಹೆಂಗೆ ಕೂತಿರುತ್ತೆ ಅಂದರೆ, ಆಟಮ್ಮಿನ ಮೇಲೆ ಆಟಮ್ ಇರೋಲ್ಲ, ಅದು ಆಟಮ್ಮಿನ ಮೇಲೆ ಆಟಮ್ ಇರೋಲ್ಲ. ಈಗ ನೋಡಿ ಹೇಗಿದೆ ಎರಡನೇ ಲೇಯರ್, ಎರಡು ಆಟಮ್ಗಳ ಮಧ್ಯದಲ್ಲಿ ಇದೆ ಇದು, ಇದು ಎರಡು ಆಟಮ್ಗಳ ಮಧ್ಯದಲ್ಲಿ ಕೂತಿದೆ. ಇದನ್ನ ಎ ಪ್ಯಾಟರ್ನ್ ಅಂತೀನಿ, ಇದನ್ನ ಬಿ ಪ್ಯಾಟರ್ನ್ ಅಂತೀನಿ. ಮತ್ತೆ ಇದರ ಮೇಲೆ ಮೂರನೇ ಲೇಯರ್ ಇಡ್ತೀನಲ್ಲ, ಅದು ಇದೇ ಟೈಪ್ ಇರುತ್ತೆ. ಆಟಮ್ ಆಫ್ ದ ಥರ್ಡ್ ಲೇಯರ್ ಈಸ್ ಇನ್ ಲೈನ್ ವಿತ್ ಆಟಮ್ ಆಫ್ ದ ಫಸ್ಟ್ ಲೇಯರ್, ಆಟಮ್ ಆಫ್ ದ ಫೋರ್ತ್ ಲೇಯರ್ ಈಸ್ ಇನ್ ಲೈನ್ ವಿತ್ ಆಟಮ್ ಆಫ್ ದ ಸೆಕೆಂಡ್ ಲೇಯರ್. ಸೊ ಆಲ್ಟರ್ನೇಟ್ ಲೇಯರ್ಸಲ್ಲಿ ಅರೇಂಜ್ಮೆಂಟ್ ಸೇಮ್ ಇರುತ್ತೆ, ಅದಕ್ಕನ್ನ ಎ ಬಿ ಎ ಬಿ ಎ ಬಿ ಪ್ಯಾಟರ್ನ್ ಅಂತೀವಿ. ಸೊ ಹಾಗಾದರೆ ಇನ್ ಹೆಚ್ ಸಿ ಪಿ ಲ್ಯಾಟಿಸ್ ಹೆಕ್ಸಾಗನಲ್ ಕ್ಲೋಸ್ ಪ್ಯಾಕ್ಡ್ ಅರೇಂಜ್ಮೆಂಟಲ್ಲಿ ಟೂ ಡೈಮೆನ್ಷನಲ್ ಹೆಕ್ಸಾಗನಲ್ ಕ್ಲೋಸ್ಲಿ ಪ್ಯಾಕ್ಡ್ ಲೇಯರ್ಸ್ ಆರ್ ಪ್ಲೇಸ್ಡ್ ಒನ್ ಎಬೋ ದಿ ಅದರ್
ಟು ಹ್ಯಾವ್ ವಾಟ್ ಪ್ಯಾಟ್ರನ್ ಎ ಬಿ ಎ ಬಿ ಎ ಬಿ ಪ್ಯಾಟ್ರನ್ ಆ ಟೈಪ್ ಇದ್ದಾಗ ಅದು ಹೆಚ್ ಸಿ ಪಿ ಅಂತೀವಿ ಹೆಕ್ಸಾಗನಲ್ ಕ್ಲೋಸ್ ಪ್ಯಾಕಿಂಗ್ನಲ್ಲಿ ಕೋಆರ್ಡಿನೇಷನ್ ನಂಬರ್ 12 ಬರುತ್ತೆ ಕೋಆರ್ಡಿನೇಷನ್ ನಂಬರ್ 12 ಇರುತ್ತೆ ಮೋರ್ ಎಫಿಷಿಯೆಂಟ್ ಕ್ಲೋಸ್ ಪ್ಯಾಕಿಂಗ್ ಅದು ಆ ಮೊದಲೇ ಅರೇಂಜ್ಮೆಂಟಲ್ಲಿ ಬರೀ 6 ಬಂತು ಇದರಲ್ಲಿ 12 ಬರುತ್ತೆ ಎವ್ರಿ ಆಟಮ್ ಈಸ್ ಇಮ್ಮಿಡಿಯೇಟ್ಲಿ ಇನ್ ಅಡ್ಜಸೆಂಟ್ ವಿತ್ 12 ಆಟಮ್ಸ್ ಆದ್ದರಿಂದ ಮೋಸ್ಟ್ ಕ್ಲೋಸ್ಲಿ ಪ್ಯಾಕ್ಡ್ ಲೇಯರ್ ಹೈಯೆಸ್ಟ್ ಡೆನ್ಸಿಟಿ ಇರೋದು ಯಾರಿಗೆ ಇದಕ್ಕೆ ಹೆಚ್ ಸಿ ಪಿ ಆಗಲಿ ಇನ್ನೊಂದು ಹೇಳ್ತೀನಲ್ಲ ಅದಕ್ಕೆ ಹಾಗಾದರೆ ಹೆಚ್ ಸಿ ಪಿ ಅಂದ ತಕ್ಕಣ್ಣ ಏನು ಹೇಳ್ತೀರಿ ಇಟ್ ಈಸ್ ಫಾರ್ಮಡ್ ಬೈ ಟೂ ಡೈಮೆನ್ಷನಲ್ ಎಕ್ಸಾಗನಲ್ ಕ್ಲೋಸ್ ಪ್ಯಾಕ್ಡ್ ಲೇಯರ್ಸ್ ಸಚ್ ಲೇಯರ್ಸ್ ಆರ್ ಪ್ಲೇಸ್ಡ್ ಒನ್ ಅಬೌವ್ ದಿ ಅದರ್ ಟು ಹ್ಯಾವ್ ಎ ಬಿ ಎ ಬಿ ಎ ಬಿ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಕೋಆರ್ಡಿನೇಷನ್ ನಂಬರ್ ಇನ್ ದಟ್ ಟೈಪ್ ಆಫ್ ಕ್ಲೋಸ್ ಪ್ಯಾಕಿಂಗ್ ಈಸ್ 12 ಎಕ್ಸಾಂಪಲ್ ಈಸ್ ಜಿಂಕ್ ಮೆಟಲ್ ಜಿಂಕ್ ಮೆಟಲ್ ಕ್ರಿಸ್ಟಲೈಸಸ್ ಇನ್ ಹೆಚ್ ಸಿ ಪಿ ಪ್ಯಾಟರ್ನ್ ಅದು ಹೆಚ್ ಸಿ ಪಿಗೆ ಎಕ್ಸಾಂಪಲ್ ಕಮಿಂಗ್ ಟು ದ ಸಿ ಸಿ ಪಿ ಸಿ ಅಂದರೆ ಕ್ಯೂಬಿಕ್ ಮತ್ತೊಂದು ಸಿ ಅಂದರೆ ಕ್ಲೋಸ್ ಪ್ಯಾಕಿಂಗ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಸಿ ಸಿ ಪಿ ಅದೇನಪ್ಪ ಅದು ಅದು ಇದೇ ಲೇಯರ್ಸ್ನ ಉಪಯೋಗಿಸ್ತೀನಿ ಆದರೆ ಸಚ್ ಲೇಯರ್ಸ್ ಆರ್ ಕೆಪ್ಟ್ ಇನ್ ತ್ರೀ ಡೈಮೆನ್ಷನ್ಸ್ ಹೌ ಫಸ್ಟ್ ಲೇಯರ್ ಅನ್ನ ಎ ಪ್ಯಾಟ್ರನ್ ಸೆಕೆಂಡ್ ಲೇಯರ್ ಬಿ ಪ್ಯಾಟ್ರನ್ ಥರ್ಡ್ ಲೇಯರ್ ಡಿಫರೆಂಟ್ ಫ್ರಮ್ ಎ ಡಿಫರೆಂಟ್ ಫ್ರಮ್ ಬಿ ಡಿಫರೆಂಟ್ ಫ್ರಮ್ ಎ ಆ್ಯಂಡ್ ಬಿ ಅದೇ ಬೇರೆ ಪ್ಯಾಟ್ರನ್ ಆಗಿಬಿಡುತ್ತೆ ಹಾಗಾದ ಎ ಪ್ಯಾಟ್ರನ್ ಬಿ ಪ್ಯಾಟ್ರನ್ ಸಿ ಪ್ಯಾಟ್ರನ್ ಮತ್ತೆ ಎ ಪ್ಯಾಟ್ರನ್ ರಿಪೀಟ್ ಆಗುತ್ತೆ ಹೆಚ್ ಸಿ ಪಿನಲ್ಲಿ ಎ ಬಿ ಎ ಬಿ ಎ ಬಿ ಸಿ ಸಿ ಪಿನಲ್ಲಿ ಎ ಬಿ ಸಿ ಎ ಬಿ ಸಿ ನಾಲ್ಕನೇ ಲೇಯರಿನ ಪ್ರತಿ ಆಟಮ್ ಮೊದಲೇ ಲೇಯರಿನ ಆಟಮಿನ ಲೈನ್ನಲ್ಲಿರುತ್ತೆ ಸೊ ಇದೇ ಫಸ್ಟ್ ಲೈನನ್ನೇ ರಿಪೀಟ್ ಆಗೋದು ಯಾವುದು ನಾಲ್ಕನೇ ಲೇಯರಿನ ಅರೇಂಜ್ಮೆಂಟು ಮೊದಲೇ ಲೇಯರಿನ ಅರೇಂಜ್ಮೆಂಟ್ ಐದನೇ ಲೇಯರಿನ ಅರೇಂಜ್ಮೆಂಟು ಎರಡನೇ ಲೇಯರ್ನ ಅರೇಂಜ್ಮೆಂಟ್ ಆರನೇ ಲೇಯರ್ನ ಅರೇಂಜ್ಮೆಂಟು ಮೂರನೇ ಲೇಯರ್ನ ಅರೇಂಜ್ಮೆಂಟ್ ಒಂದೇ ಟೈಪ್ ಇರ್ತಾವೆ ಸೊ ಹಾಗಾಗಿ ಎ ಬಿ ಸಿ ಎ ಬಿ ಸಿ ಕಮನ್ ಎಕ್ಸ್ಪ್ಲೈನ್ ವಾಟ್ ಈಸ್ ಸಿ ಸಿ ಪಿ ದಿ ಇನ್ ದಿಸ್ ಟೈಪ್ ಆಫ್ ಕ್ಲೋಸ್ ಪ್ಯಾಕಿಂಗ್ ಟೂ ಡೈಮೆನ್ಷನಲ್ ಹೆಕ್ಸಾಗನಲ್ ಕ್ಲೋಸ್ಲಿ ಪ್ಯಾಕ್ಡ್ ಲೇಯರ್ಸ್ ಆರ್ ಪ್ಲೇಸ್ಡ್ ಒನ್ ಅಬೌವ್ ದಿ ಅದರ್ ಟು ಹ್ಯಾವ್ ವಾಟ್ ಪ್ಯಾಟ್ರನ್ ಎ ಬಿ ಸಿ ಎ ಬಿ ಸಿ ಎ ಬಿ ಸಿ ದೇರ್ ಆಲ್ಸೋ ಕೋಆರ್ಡಿನೇಷನ್ ನಂಬರ್ ಈಸ್ 12 ಎಕ್ಸಾಂಪಲ್ ಈಸ್ ಕಾಪರ್ ಹಂಗೆ ಅದು ಪೊಲೋನಿಯಂ ಜಿಂಕ್ ಕಾಪರ್ ಕಾಪರ್ ಹ್ಯಾಸ್ ಗಾಟ್ ಸಿ ಸಿ ಪಿ ಸಿ ಸಿ ಪಿ ಅಂದರೆ ಒಂದೇ ಎಫ್ ಸಿ ಸಿ ಫೇಸ್ ಸೆಂಟ್ರಡ್ ಕ್ಯೂಬಿಕ್ ಅಂತ ಹೇಳಿದ್ದೆ ನಾನು ಅವತ್ತು ನಿಮಗೆ ಲಾಸ್ಟ್ ಕ್ಲಾಸ್ಗಳಲ್ಲಿ ಅಲ್ಲಿ ಎಲ್ಲ ಮೂಲೆಗಳಲ್ಲೂ ಆಟಮ್ ಇದ್ದು ಪ್ರತಿ ಫೇಸಿನ ಸೆಂಟ್ರ್ನಲ್ಲಿ ಆಟಮ್ ಇದ್ದರೆ ಫೇಸ್ ಸೆಂಟ್ರಡ್ ಕ್ಯೂಬಿಕ್ ಲ್ಯಾಟಿಸ್ ಅಂತ ಕರಿತೀವಿ ಅದನ್ನು ಎಫ್ ಸಿ ಸಿ ಅಂದ್ರೂ ಒಂದೇ ಸಿ ಸಿ ಪಿ ಅಂದ್ರೂ ಒಂದೇ ಇಷ್ಟು ಇದನ್ನು ನೀವು ನೋಟ್ಸನ್ನು ಓದ್ರಿ ಇನ್ನೊಂದು ಸ್ವಲ್ಪ ವಿಷಯನ ಕ್ಲಿಯರ್ ಮಾಡ್ಕೊಳ್ಳಿ ರಿಪ್ರೊಡ್ಯೂಸ್ ಮಾಡೋದನ್ನು ಕಲ್ತ್ಕೊಂಬಿಡಿ ಡೋಂಟ್ ಪೋಸ್ಟ್ಪೋನ್ ಟಿಲ್ ಯು ಸಿ ಅವರ್ ಫೇಸಸ್ ಇನ್ ದ ಕಾಲೇಜ್ ನಾನು ಮತ್ತೆ ನೋಡೋಷ್ಟೊತ್ತಿಗೆ ಸಾಲಿಡ್ಸಲ್ಲಿ ನೀವೇ ಪಾಠ ಮಾಡೋ ಹಾಗೆ ಎಕ್ಸ್ಪರ್ಟ್ಸ್ ಆಗಿರಬೇಕು ಮಕ್ಕಳ ದಟ್ ಇಸ್ ವಾಟ್ ವಿ ವಾಂಟ್ ಫ್ರಮ್ ಯು ಪೀಪಲ್ ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಆಸ್ಪೆಕ್ಟ್ ವಾಯ್ಡ್ಸ್ ಬಗ್ಗೆನೂ ಹೇಳಿದ್ದೆ ನಾನು ವಾಯ್ಡ್ ಅಂದರೆ ಖಾಲಿ ಜಾಗ ಹೋಲ್ ಹಾಗಾದರೆ ಈಗ ನೋಡಿ ಈಗ ಒಂದು ಎರಡು ಮೂರು ಇದ್ದಾವೆ ಇವು ಈ ಮೂರು ಮಧ್ಯದಲ್ಲಿ ಒಂದು ಹೋಲ್ ಕಾಣುತ್ತೆ ನಿಮಗೆ ಇವು ಮೂರೇ ಇರೋದ್ರಿಂದ ನಾ ಕ್ಯಾನ್ ಕಾಲ್ ಇಟ್ ಟ್ರಿಗೋನಲ್ ಹೋಲ್ ಟ್ರಿಗೋನಲ್ ವಾಯ್ಡ್ ಅಂತ ಕರಿಬೋದು ನಾನು ಇದನ್ನು ಇವು ಮೂರರ ಮಧ್ಯದಲ್ಲಿರೋದು ಇದು ಟ್ರಿಗೋನಲ್ ವಾಯ್ಡ್ ಆದರೆ ಇಮ್ಯಾಜಿನ್ ಮಾಡಿರಿ ನಾನೀಗ ಹೇಳೋದನ್ನು ಎಸ್ ಈಗ ನಾನು ನಿಮಗೆ ಟೆಟ್ರಹೆಡ್ರಲ್ ವಾಯ್ಡ್ ಒನ್ ಮಾರ್ಕೆಟ್ ಕೇಳ್ತಾರೆ ವಾಟ್ ಈಸ್ ಟೆಟ್ರಹೆಡ್ರಲ್ ವಾಯ್ಡ್ ವೆರಿ ಸಿಂಪಲ್ ಎ ವಾಯ್ಡ್ ಕ್ರಿಯೇಟೆಡ್ ಬೈ ಫೋರ್ ಸ್ಪಿಯರ್ಸ್ ಇಮ್ಯಾಜಿನ್ ಮಾಡಿ ಇವೆಲ್ಲ ಮರೆತುಬಿಡಿ ಮೂರೇ ಮೂರು ಸ್ಪಿಯರ್ಸ್ನ ಇಮ್ಯಾಜಿನ್ ಮಾಡಿ ನೋಡಿ ಈ ಮೂರು ಒಂದು ಎರಡು ಮೂರೇ ಸ್ಪಿಯರ್ಸನ್ನು ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಓನ್ಲಿ ತ್ರೀ ಸ್ಪಿಯರ್ಸ್ ನೀವು ಗಂಡು ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನೀವು ಗೋಲಿ ಆಟ ಆಡಬೇಕಾದ್ರೆ ಮೂರು ಗೋಲಿ ಇಟ್ಟು
ಆ ಮಧ್ಯ ಮೇಲೆ ಮಧ್ಯದಲ್ಲಿ ಒಂದು ಗೋಲಿ ಇಟ್ಟು ಆ ಆಟ ಆಡ್ತಕ್ಕಂಥ ಮೆಥಡ್ ಇತ್ತು. ಹಾಗೆ ತ್ರೀ ಸ್ಪಿಯರ್ಸ್ಗಳ ಮಧ್ಯದಲ್ಲಿ ಒಂದು ಡಿಪ್ರೆಷನ್ ಇದೆ, ಆ ಡಿಪ್ರೆಷನಲ್ಲಿ ಇದನ್ನ ಹಾಕ್ತೀನಿ ನೋಡಿರಿ. ಹಾಗಾದರೆ ಈಗ 1, 2, 3, 4 ನಾಲ್ಕೇ ಸ್ಪಿಯರ್ಸ್ ಇಮ್ಯಾಜಿನ್ ಮಾಡಿ. ಈಗ ಈ ನಾಲ್ಕು ಸ್ಪಿಯರ್ಗಳ ಸೆಂಟ್ರನ್ನು ಜೋಡಿಸಿದರೆ ನಾನು ಇಟ್ ಬಿಕಮ್ಸ್ ಟೆಟ್ರಾಹೆಡ್ರನ್. ಆ ನಾಲ್ಕು ಸ್ಪಿಯರ್ಗಳ ಸೆಂಟ್ರ್ನಲ್ಲಿ ಒಂದು ಹೋಲ್ ಇದೆ, ಅದು ಟೆಟ್ರಾಹೆಡ್ರಲ್ ವಾಯ್ಡ್. ವೆರಿ ಸಿಂಪಲ್, ವಾಯ್ಡ್ ಹೋಲ್ ಕ್ರಿಯೇಟೆಡ್ ಬೈ ಫೋರ್ ಸ್ಪಿಯರ್ಸ್ ವಿಚ್ ಆರ್ ಅಟ್ ಕಾರ್ನರ್ಸ್ ಆಫ್ ಟೆಟ್ರಾಹೆಡ್ರನ್ ಈಸ್ ಕಾಲ್ಡ್ ಟೆಟ್ರಾಹೆಡ್ರಲ್ ವಾಯ್ಡ್. ವೆರಿ ಸಿಂಪಲ್ ಟು ರಿಪ್ರೊಡ್ಯೂಸ್ ಎ ವಾಯ್ಡ್ ಕ್ರಿಯೇಟೆಡ್ ಬೈ ಫೋರ್ ಸ್ಪಿಯರ್ಸ್ ಲೊಕೇಟೆಡ್ ಅಟ್ ಕಾರ್ನರ್ಸ್ ಆಫ್ ಟೆಟ್ರಾಹೆಡ್ರನ್ ಈಸ್ ಕಾಲ್ಡ್ ಟೆಟ್ರಾಹೆಡ್ರಲ್ ವಾಯ್ಡ್. ಹಾಗೇನೆ ಇಮ್ಯಾಜಿನ್ ಮಾಡಿರಿ, ಆಕ್ಟಹೆಡ್ರಲ್ ವಾಯ್ಡ್ ಅಂತ ಹೇಳ್ತೀನಿ ನಾನು. ಆಕ್ಟಹೆಡ್ರಲ್ ವಾಯ್ಡ್ ಅಂದರೆ ನೋಡಿ, ಫೋರ್ ಸ್ಪಿಯರ್ಸ್ ಇದೆ, ಫೋರ್ ಸ್ಪಿಯರ್ಸ್. ಈಗ ನಾನು ಮೇಲೊಂದು ಇಡ್ತೀನಿ, ಇಲ್ಲಿ ಇಮ್ಯಾಜಿನ್ ಕೆಳಗೊಂದು ಇಟ್ಟಿದ್ದೀನಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಇಮ್ಯಾಜಿನ್ ಮಾಡಿ, 1, 2, 3, 4 ಆ ಸೆಂಟ್ರ್ನಲ್ಲಿದೆಯಲ್ಲ ಪ್ಲೇನ್, ಆ ನಾಲ್ಕನ್ನು ಸೆಂಟ್ರನ್ನ ಜೋಡಿಸಿಬಿಡಿ. ಇಟ್ ಬಿಕಮ್ಸ್ ಎ ಪರ್ಫೆಕ್ಟ್ ಸ್ಕ್ವಯರ್. ಮೇಲಿಟ್ಟೆ, ಇಷ್ಟಕ್ಕೆ ನಿಲ್ಲಿಸಿದ್ರಿಂದ ಏನಂತ ಕರಿಬೋದು, ಸ್ಕ್ವಯರ್ ಪಿರಮಿಡ್. ಸ್ಕ್ವಯರ್ ಬೇಸ್ಡ್ ಪಿರಮಿಡ್ ಆಗುತ್ತೆ. ಇದನ್ನು ಇನ್ನೊಂದು ಸ್ಪಿಯರ್ನ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲೊಂದು ಇದೆ ಅಂತ. ಈಗ ಈಗ ಇದು ಸ್ಕ್ವಯರ್ ಬೇಸ್ಡ್ ಬೈ ಪಿರಮಿಡ್, ಬಟ್ ಇದನ್ನು ನಾನು ಆಕ್ಟಹೆಡ್ರನ್ ಅಂತ ಕರಿತೀನಿ. ಹೇಗೆ ಆಕ್ಟಹೆಡ್ರನ್? ಆಕ್ಟ ಅಂದರೆ 8 ಅಲ್ವಾ, ಬಟ್ ಸ್ಪಿಯರ್ಸ್ 6 ಇದೆಯಲ್ವಾ, ಆಕ್ಟಹೆಡ್ರಲ್ ವಾಯ್ಡ್ ಅಂತ ಹೇಗೆ ಕರಿತೀಯ? ಏನಾಗುತ್ತಪ್ಪ ಇಲ್ಲಿ ಅಂತ ಹೇಳಿದರೆ, ನಾನು ಹಿಂಗೆ ಇಟ್ಟಾಗ ಹಿಂಗೆ ಈ ಆಕ್ಟಹೆಡ್ರನ್ಗೆ 8 ಮುಖ ಇರ್ತವೆ. 8 ಮುಖ ಹೇಗೆ ನೋಡು, ಇದನ್ನು ಈ 3 ಇದಾವೆ ಇಲ್ಲಿ, ಈ 3ನ ಸೇರಿಸು ಸೆಂಟ್ರನ್ನ, ಈ 3 ಸ್ಪಿಯರ್ಗಳ ಸೆಂಟ್ರನ್ನ ಸೇರಿಸಿದರೆ ಇದು ಒಂದೇನು ಟ್ರಿಗೋನಲ್ ಫೇಸ್, ಇದು ಒಂದು ಟ್ರಿಗೋನಲ್ ಫೇಸ್, ಇದು ಒಂದು ಟ್ರಿಗೋನಲ್ ಫೇಸ್, ಹಾಂ 4 ಟ್ರಿಗೋನಲ್ ಫೇಸ್. ಹಾಗೆ ಈ ಇದನ್ನು ಇಲ್ಲಿಟ್ಟು ಕೆಳಗೆ ಅಲ್ಲಿನೂ 4 ಟ್ರಿಗೋನಲ್ ಫೇಸ್, ಒಟ್ಟು 8 ಟ್ರಿಗೋನಲ್ ಫೇಸಸ್ ಇರುತ್ತೆ ಅದರಲ್ಲಿ. ಅಷ್ಟಮುಖ ಕೃತಿ ಅದು. ಆಕ್ಟಹೆಡ್ರನ್ ಅಂದರೆ ಅಷ್ಟಮುಖಗಳನ್ನು ಹೊಂದಿರುವ ಒಂದು ಮಾಡೆಲ್, ಒಂದು ಜಿಯೋಮೆಟ್ರಿ. ಆದರೆ ಅದಕ್ಕೆ ಎಷ್ಟು ಫೇಸ್ ಇರ್ತವೆ? 8 ಮುಖ ಇರ್ತವೆ ಅಷ್ಟಮುಖಗಳು, ಆದರೆ ಮೂಲೆಗಳು 6 ಮೂಲೆ, 1, 2, 3, 4 ಮೇಲಿರೋದು ಒಂದು, ಇದು 6. ಹಿಂಗೆ ಸೇರಿಸಿದಾಗ ಈ 6 ಸ್ಪಿಯರ್ಗಳ ಮಧ್ಯದಲ್ಲಿ ಒಂದು ವಾಯ್ಡ್ ಇದೆ, ದಟ್ ಈಸ್ ಕಾಲ್ಡ್ ಆಕ್ಟಹೆಡ್ರಲ್ ವಾಯ್ಡ್. ವಾಯ್ಡ್ ಕ್ರಿಯೇಟೆಡ್, ಆಕ್ಟ ಅಂದ ತಕ್ಷಣ 8 ಅನ್ನಬಾರದು, ವಾಯ್ಡ್ ಕ್ರಿಯೇಟೆಡ್ ಬೈ 6 ಸ್ಪಿಯರ್ಸ್ ಈಸ್ ಕಾಲ್ಡ್ ಆಕ್ಟಹೆಡ್ರಲ್ ವಾಯ್ಡ್. ಇವು ಕ್ಲಿಯರ್ ಮಾಡ್ಕೊಂಬಿಡಿ. ಇಂಥವು ನಮ್ಮ HCP ಮತ್ತು CCPಗಳಲ್ಲಿ ಕಂಡುಬರ್ತವೆ ಇಂಥ ವಾಯ್ಡ್ಸ್. HCP ಮತ್ತು CCP ಲ್ಯಾಟಿಸ್ಗಳಲ್ಲಿ ದೇರ್ ವಿಲ್ ಬಿ ಬೋತ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಆ್ಯಂಡ್ ಆಕ್ಟಹೆಡ್ರಲ್ ವಾಯ್ಡ್ಸನ್ನು ನಾವು ಇಮ್ಯಾಜಿನ್ ಮಾಡಬಹುದು. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ಹೌ ಟು ಲೊಕೇಟ್ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಇನ್ FCC ಯೂನಿಟ್ ಸೆಲ್, FCC ಲ್ಯಾಟಿಸ್, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್, ಅಥವಾ ಇನ್ನೊಂದು ಹೆಸರು ಅದಕ್ಕೆ CCP, FCC ಆರ್ CCP, ಎರಡು ಒಂದೇ. FCC ಆರ್ CCPಗಳಲ್ಲಿ ಹೌ ಡು ಯು ಲೊಕೇಟ್, ಹೌ ಡು ಯು ಫೈಂಡ್ ಔಟ್ ನಂಬರ್ ಆಫ್, ಹೌ ಡು ಯು ಫೈಂಡ್ ಔಟ್ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್? ವೆರಿ ಇಂಟ್ರೆಸ್ಟಿಂಗ್, ಸ್ವಲ್ಪ ಕ್ರಿಯೇಟಿವ್ ಐಡಿಯಾಸ್, ಇಮ್ಯಾಜಿನೇಷನ್ ಇರಬೇಕು ನಿಮಗೀಗ. ಐ ವಿಲ್ ಮೇಕ್ ಇಟ್ ಕ್ಲಿಯರ್. ನೋಡಿ, ಈಗ FCC ಲ್ಯಾಟಿಸನ್ನು ನಾನು ನಿಮಗೆ ಬರೀತೀನಿ ಬೋರ್ಡಿನ ಮೇಲೆ. FCC ಲ್ಯಾಟಿಸನ್ನು
ಕೆ. ನೆಕ್ಸ್ಟ್ ಇದನ್ನು ಒಂದು ಕ್ಯೂಬ್ ಮಾಡೋಣ. ಈಗ ಇದನ್ನು ಬರೆಯೋ ಸುಲಭ. ಇದನ್ನು ಬರೆದಾದ ಮೇಲೆ ನಾನೇನು ಮಾಡ್ತೀನಿ, ಪ್ರತಿ ಫೇಸನ್ನು ಫೋರ್ ಕ್ವಾಡ್ರೆಂಟ್ಸಾಗಿ ಕಟ್ ಮಾಡ್ತೀನಿ ನನಗೆ. ಎವ್ರಿ ಫೇಸ್, ದೇರ್ ಆರ್ ಹೌ ಮೆನಿ ಫೇಸಸ್ ಹಿಯರ್ ಇನ್ ಎ ಕ್ಯೂಬ್? ಸಿಕ್ಸ್ ಫೇಸಸ್ ಆರ್ ದೇರ್, ಏಟ್ ಕಾರ್ನರ್ಸ್ ಆರ್ ದೇರ್. ಸೊ ನಾನೀಗ ಇದರ ಸೆಂಟ್ರನ್ನ ಇದೆಯಲ್ಲ ಎಡ್ಜು, ಆ ಎಡ್ಜು ಈ ಎಡ್ಜು, ಆ ಎರಡು ಸೆಂಟ್ರನ್ನ ಜಾಯಿನ್ ಮಾಡ್ತೀನಿ ನಾನು. ಮತ್ತು ಇಲ್ಲಿ ಎಡ್ಜಸ್ ಇದೆಯಲ್ಲ ಅದೇ ಪ್ಯಾರಲಲ್ ಎಡ್ಜ್, ಅದರ ಸೆಂಟರ್ ಅದನ್ನು ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ಮತ್ತು ಇಲ್ಲಿ ಸೆಂಟರ್ ಇಮ್ಯಾಜಿನ್ ಮಾಡ್ಕೊಳ್, ಅದನ್ನು ಜಾಯಿನ್ ಮಾಡ್ತೀನಿ. ಸೊ ಇವೆರಡನ್ನು ಸೇರಿಸ್ತೀನಿ. ಸೊ ನಾನೀಗ ಅದನ್ನು ಒಂದು ರೀತಿ ಒಂದು ನೈಫ್ ತಗೊಂಡು ಕಟ್ ಮಾಡಿದಂಗೆ ಆಯಿತು, ಬ್ರೆಡ್ ಕಟ್ ಮಾಡಿದಂಗೆ. ಒಂದು ಕ್ಯೂಬಿಕಲ್ ಶೇಪ್ ಇತ್ತು, ಅದನ್ನು ಎಕ್ಸ್ ಡೈಮೆನ್ಷನ್ನಲ್ಲಿ ಕಟ್ ಮಾಡಿದ್ದೀನಿ ಮಧ್ಯಕ್ಕೆ ಸರಿಯಾಗಿ ಅಂದ್ಕೊ. ಈಗ ಎವ್ರಿ ಫೇಸ್ ಇಸ್ ಕಟ್ ಇನ್ ಟು ಟೂ ಪಾರ್ಟ್ಸ್. ನೋಡು, ಟಾಪ್ ಫೇಸ್ ಟೂ ಪಾರ್ಟ್ಸ್, ಇದು ಟೂ ಪಾರ್ಟ್ಸ್, ಇದು ಟೂ ಪಾರ್ಟ್ಸ್. ಈಗ ನಾನೇನು ಮಾಡ್ತೀನಿ, ವರ್ಟಿಕಲ್ ಲೈನ್ಸ್ ಇದೆಯಲ್ಲ ಅವುಗಳ ಸೆಂಟರ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದು ವರ್ಟಿಕಲ್ ಲೈನಿನ ಸೆಂಟರ್. ನೀವು ಬರೆಯೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಯು ಹ್ಯಾವ್ ಟು ರೈಟ್ ಇಟ್ ಲೈಕ್ ದಿಸ್. ಆ ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ನೀವು. ಮತ್ತು ಇದು ವರ್ಟಿಕಲ್ ಲೈನ್ ಸೆಂಟರ್, ವರ್ಟಿಕಲ್ ಲೈನ್ ಸೆಂಟರ್, ಇದರ ಸೆಂಟರ್, ಎಸ್, ಅವನ್ನೆಲ್ಲ ಎಸ್. ಈಗ ಆ ಇದರಲ್ಲಿ ಕಟ್ ಮಾಡಿದ್ದೀನಿ. ಮತ್ತೆ ನಾನು ಇನ್ನೊಂದು ಎಕ್ಸಸ್ ಇದೆಯಲ್ಲ, ಎಕ್ಸ್ ಡೈಮೆನ್ಷನ್ ಆಯಿತು, ವೈ ಡೈಮೆನ್ಷನ್ ಆಯಿತು, ಈಗ ಝಡ್ ಡೈಮೆನ್ಷನಲ್ಲಿ ಕಟ್ ಮಾಡೋಣ. ನೋಡಿ, ಇದು ಹಾರಿಜಾಂಟಲ್ ಇದೆ. ಮೊದಲು ನಾನು ಸ್ಲೋಪಿಂಗ್ ಎಡ್ಜಸ್ ತಗೊಂಡೆ, ನಾನು ಮೊದಲು ಸ್ಲೋಪಿಂಗ್ ಎಡ್ಜಸ್ ತಗೊಂಡು ಸೆಂಟ್ರನ್ನು ಮಾರ್ಕ್ ಮಾಡ್ಕೊಂಡು ಅದನ್ನೆಲ್ಲ ಜೋಡಿಸಿದೆ. ವರ್ಟಿಕಲ್ ಎಡ್ಜಸ್ ತಗೊಂಡು ಆಯಿತು. ಈಗ ಹಾರಿಜಾಂಟಲ್ ಎಡ್ಜಸ್ ಇದೆಯಲ್ಲ, ಇದು ಹಾರಿಜಾಂಟಲ್ 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 ಹಾರಿ. ಇದು ಸೆಂಟರ್, ಅದರ ಸೆಂಟರ್, ಇದರ ಸೆಂಟರ್, ಇದರ ಸೆಂಟರ್, ಇವನ್ನೆಲ್ಲ ಜೋಡಿಸಿ ಹೀಗೆ. ಎಸ್. ನೆಕ್ಸ್ಟ್, ಈಗ ನೋಡಿ, ಎವ್ರಿ ಫೇಸ್ ಇಸ್ ಕಟ್ ಇನ್ ಟು ಫೋರ್ ಕ್ವಾಡ್ರೆಂಟ್ಸ್. ಪ್ರತಿ ಫೇಸು ನಾಲ್ಕು ಭಾಗ ಆಗಿದೆ. ಈಗ ಇದು ಟಾಪ್ ಫೇಸಿನ ಸೆಂಟರ್, ಇದು ಬಾಟಮ್ ಫೇಸ್ ಸೆಂಟರ್, ಇದೊಂದು ಫೇಸ್ ಸೆಂಟರ್, ಇದು ಫೇಸ್ ಸೆಂಟರ್, ಇದು ಫೇಸ್ ಸೆಂಟರ್, ಇದು ಫೇಸ್ ಸೆಂಟರ್. ಈ ಫೇಸ್ ಸೆಂಟರ್ಸ್ನೆಲ್ಲ ಜಾಯಿನ್ ಮಾಡ್ತೀನಿ. ನೋಡಿ, ಟಾಪ್ ಫೇಸ್ ಸೆಂಟರ್, ಬಾಟಮ್ ಫೇಸ್ ಸೆಂಟರ್, ಅವನ್ನ ಜಾಯಿನ್ ಮಾಡ್ತೀನಿ. ಈಗ ಇದು ಆ ಕಡೆ ಇರೋ ಫೇಸ್ ಸೆಂಟರ್, ಇದು ಈ ಕಡೆ ಇರೋ ಫೇಸ್ ಸೆಂಟರ್, ಅವನ್ನ ಜಾಯಿನ್ ಮಾಡ್ತೀನಿ. ಇನ್ನೆರಡು ಫೇಸ್ ಉಳಿದಿದೆಯಲ್ಲ, ಇದು ಈ ಫೇಸ್ ಇಮ್ಯಾಜಿನ್ ಮಾಡಿ, ಈ ಫೇಸಿನ ಸೆಂಟರ್ ಇಲ್ಲಿದೆ, ಈ ಕಡೆ ನಮ್ಮ ಕಡೆಗೆ ಇರತಕ್ಕಂಥ ಫೇಸಿನ ಸೆಂಟರ್ ಇಲ್ಲಿದೆ, ಎಲ್ಲ ಜಾಯಿನ್ ಮಾಡಿ. ನೋಡಿ, ಹೀಗೆ ಮಾಡಿದಾಗ ನಿಮಗೆ ಒಂದು ನೀಟಾದ ಒಂದು ಫಿಗರ್ ಕಾಣಿಸುತ್ತೆ. ಈಗ ನಾನು ಏನು ಮಾಡ್ತೀನಿ, ಎಲ್ಲ ಮೂಲೆಗಳಲ್ಲಿ ಇಷ್ಟಕ್ಕೆ ನಿಲ್ಲಿಸಿದರೆ ಇದನ್ನು ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಅಂತ ಕರಿತೀವಿ. ಯಾಕೆ, ಪಾರ್ಟಿಕಲ್ಸ್ ಆರ್ ಫೌಂಡ್ ಓನ್ಲಿ ಎಟ್ ಕಾರ್ನರ್ಸ್.
ಜೊತೆಗೆ ನೋಡು ಇದು ಫೇಸ್ ಸೆಂಟರ್, ಆ ಫೇಸಿನ ಸೆಂಟರ್, ಅಪೋಸಿಟ್ ಫೇಸಿನ ಸೆಂಟರ್, ಟಾಪ್ ಫೇಸಿನ ಸೆಂಟರ್, ಬಾಟಮ್ ಫೇಸಿನ ಸೆಂಟರ್. ಈಗ ಈಗ ಇನ್ನೆರಡು ಫೇಸ್ ಇದೆಯಲ್ಲ, ಈ ಫೇಸಿನ ಸೆಂಟರ್, ಆ ಕಡೆ ಫೇಸಿನ ಸೆಂಟರ್. ನನ್ನ ಲೆಸನ್ ಈ ಮುಗಿದ ಮೇಲೆ ನೀವು ಇದನ್ನು ಮಾಡಬೇಕು, ಕೂತ್ಕೊಂಡು ಬರೆದ್ಬಿಟ್ಟು ಯು ಹ್ಯಾವ್ ಟು ಇಮ್ಯಾಜಿನ್ ಅಗೇನ್. ಓಕೆ, ಸೊ ಈಗ ಇದನ್ನು ನಾನು ಏನಂತ ಕರಿಬೋದು, ಈಗ ಎಫ್ ಸಿ ಸಿ ಲ್ಯಾಟಿಸ್, ಇದು ಇಟ್ ಇಸ್ ಎ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. ಯಾಕೆ ಹೇಳು, ವಾಟ್ ಇಸ್ ದ ಡೆಫಿನೇಷನ್ ಆಫ್ ಎಫ್ ಸಿ ಸಿ? ಇಟ್ ಇಸ್ ಎ ಯೂನಿಟ್ ಸೆಲ್ ಇನ್ ವಿಚ್ ಪಾರ್ಟಿಕಲ್ಸ್ ಆರ್ ಫೌಂಡ್ ನಾಟ್ ಓನ್ಲಿ ಅಟ್ ಕಾರ್ನರ್ಸ್ ಬಟ್ ಆಲ್ಸೋ ಅಟ್ ಸೆಂಟರ್ಸ್ ಆಫ್ ಈಚ್ ಫೇಸ್. ಎಲ್ಲ ಮೂಲೆಗಳಲ್ಲೂ ಇದೆ, ಪ್ರತಿ ಫೇಸ್ ಸೆಂಟರ್ನಲ್ಲಿ ಇದೆ, ಆದ್ದರಿಂದ ಅದು ಎಫ್ ಸಿ ಸಿ ಲ್ಯಾಟಿಸ್. ಇದು ಯೂನಿಟ್ ಸೆಲ್. ಇಂಥದ್ದನ್ನು ಪಕ್ಕದಲ್ಲಿ ಇನ್ನೊಂದಿಡು, ಇದರ ಮೇಲೊಂದಿಡು, ಅದರ ಮೇಲೊಂದಿಡು, ಇದರ ಈ ಕಡೆ ಪಕ್ಕ, ಅದರ ಈ ಕಡೆ ಪಕ್ಕ, ಹಾಗೆ ಇಡ್ತಾ ಹೋದರೆ ಇಟ್ ಬಿಕಮ್ಸ್ ಅ ಬಿಗ್ ಕ್ರಿಸ್ಟಲ್ ಆಫ್ ದಟ್ ಸಬ್ಸ್ಟೆನ್ಸ್. ಇದು ಯೂನಿಟ್ ಸೆಲ್. ಇದನ್ನು ನಾನು ಎಕ್ಸ್ ಡೈಮೆನ್ಷನ್ನಲ್ಲಿ, ವೈ ಆಕ್ಸಿಸ್ಸಲ್ಲಿ, ಝಡ್ ಆಕ್ಸಿಸ್ಸಲ್ಲಿ ರಿಪೀಟೆಡ್ ಆಗಿ ಅದನ್ನು ಜೋಡಿಸ್ತಾ ಹೋದರೆ ಒಂದು ದೊಡ್ಡ ಕ್ರಿಸ್ಟಲ್ ಬರುತ್ತೆ. ಆ ದೊಡ್ಡ ಕ್ರಿಸ್ಟಲಿನ ಸಣ್ಣ ರಿಪೀಟಿಂಗ್ ಯೂನಿಟ್ ಅಲ್ವ ಇದು. ಇದನ್ನು ನಾವೇನಂತ ಕರಿತೀವಿ, ಯೂನಿಟ್ ಸೆಲ್ ಅಂತ ಕರಿತೀವಿ. ಇಮ್ಯಾಜಿನ್ ಮಾಡಿರಿ, ಯೂನಿಟ್ ಸೆಲ್ ಇದು, ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ. ಹೆಸರು ಹೇಳೋ ಪ್ರಕಾರ ಎಫ್ ಸಿ ಸಿ, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. ಅಲ್ಲಿಗೆ ಪಾರ್ಟಿಕಲ್ಸ್ ಆರ್ ಫೌಂಡ್ ನಾಟ್ ಓನ್ಲಿ ಅಟ್ ಕಾರ್ನರ್ಸ್ ಬಟ್ ಆಲ್ಸೋ ಅಟ್ ದ ಸೆಂಟರ್ ಆಫ್ ಈಚ್ ಫೇಸ್, ಸೋ ದ ನೇಮ್ ಎಫ್ ಸಿ ಸಿ. ಈಗ ಪ್ರಶ್ನೆ, ವಾಟ್ ಇಸ್ ದ ಕ್ವಶನ್ ನೌ? ಹೌ ಡು ಯು ಲೊಕೇಟ್, ಹೌ ಡು ಯು ಕ್ಯಾಲ್ಕ್ಯುಲೇಟ್, ಹೌ ಡು ಯು ಫೈಂಡ್ ಔಟ್ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್? ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಇನ್ನೇ ಎಫ್ ಸಿ ಸಿ ಲ್ಯಾಟಿಸ್. ಎಫ್ ಸಿ ಸಿ ಲ್ಯಾಟಿಸ್ನಲ್ಲಿ ಟೆಟ್ರಾಹೆಡ್ರಲ್ ವಾಯ್ಡ್ಸನ್ನು ಹೇಗೆ ಗುರುತಿಸ್ತೀರಿ ನೀವು? ಎಷ್ಟಿದಾವೆ ಅದರಲ್ಲಿ ಒಂದೊಂದು ಯೂನಿಟ್ ಸೆಲ್ಲಲ್ಲಿ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಎಷ್ಟಿದೆ? ಈಗ ನಾನು ಬರೆದಿರೋದು ಹೇಗಾಗಿದೆ ಅಂದರೆ, ಈಗ ನಾನು ಈ ಫಿಗರ್ ಬರೆದ ಆದ ನಂತರ ನಿಮಗೇನು ಅನ್ನಿಸ್ತಾ ಇದೆ ಅಂದರೆ, ನಾನು ಮೊದಲು ಇದನ್ನು ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ಯೂಬ್ ಬರೆದೆ ನಾನು. ಈಗ ಆ ಕ್ಯೂಬನ್ನು ನಾನು ಎಂಟು ಭಾಗ ಮಾಡಿದ್ದೀನಿ ನಾನೀಗ. ಯಾಕೆ? ಪ್ರತಿ ಫೇಸಲ್ಲಿ ನಾಲ್ಕು ಪಾರ್ಟ್ಸ್ ಕಾಣಿಸ್ತಾ ಇದೆ. ಒಂದೊಂದು ಕ್ವಾಡ್ರೆಂಟ್ ಇದೆಯಲ್ಲ, ಅದು ಒಂದು ಯೂನಿಟ್ ಸೆಲ್ಲಿ ಅದು ಇಮ್ಯಾಜಿನ್ ಮಾಡಿರಿ, ಅದು ಒಂದು ಸಣ್ಣ ಕ್ಯೂಬ್. ಅದರೊಳಗೆ ಆ ಯೂನಿಟ್ ಸೆಲ್ಲಿನ ಒಳಗೆ ಪ್ರತಿ ಫೇಸಿನ ಒಂದೊಂದು ಕ್ವಾಡ್ರೆಂಟ್ ಇದೆಯಲ್ಲ, ಅದನ್ನು ನೀವು ಒಂದು ಕ್ಯೂಬಿನ ಫೇಸ್ ಅಂದ್ಕೊಂಡ್ರೆ ಅಲ್ಲಿ ಒಟ್ಟು ಎಂಟು ಕ್ಯೂಬ್ಸ್ ಇದೆ. ಈಗ ನೌ ಬೈ ಡ್ರಾಯಿಂಗ್ ದಿಸ್ ಫಿಗರ್ ಐ ಹ್ಯಾವ್ ಕಟ್ ದ ಕ್ಯೂಬ್ ಇನ್ ಟು ಏಟ್ ಸ್ಮಾಲ್ ಕ್ಯೂಬ್ಸ್. ಈಗ ನಾನು ಅಂಥ ಒಂದು ಕ್ಯೂಬನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಅಂಥ ಒಂದು ಕ್ಯೂಬನ್ನು ಸೆಲೆಕ್ಟ್ ಮಾಡ್ತೀನಿ ನೋಡಿ ಈಗ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಎಳಿತೀನಿ, ಲೈನ್ಗಳನ್ನು ಎಳಿತಾ ಇದ್ದೀನಿ ನೋಡ್ರಿ ಈಗ. ಅದು ಒಂದು ಕ್ವಾಡ್ರೆಂಟ್, ಅದರ ಅಪೋಸಿಟ್ ಕ್ವಾಡ್ರೆಂಟ್ ಇಮ್ಮಿಡಿಯೇಟ್ ಬರೋದು ಇಲ್ಲಿದೆ, ಆ ಸೆಂಟ್ರಿನಿಂದ ಸ್ಟಾರ್ಟ್ ಆಗುತ್ತೆ ಅದು. ಹೀಗೆ ಹೀಗೆ ಹೀಗೆ. ಸೊ ಈಗ ನಾನೇನಲ್ಲಿ ಈಗ ಎಕ್ಸ್ಟ್ರಾ ಬರೆದಿದ್ದೀನಲ್ಲ, ದಟ್ ಈಸ್ ಸ್ಮಾಲ್ ಕ್ಯೂಬ್. ದ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ ಇಸ್ ಕಟ್ ಇನ್ ಟು ಏಟ್ ಸಚ್ ಸ್ಮಾಲ್ ಕ್ಯೂಬ್ಸ್. ಅದರಲ್ಲಿ ನಾನು ಒಂದು ಕ್ಯೂಬ್ ತಗೊಂಡಿದ್ದೀನಿ ಅಂತ, ಇದು ಈ ಫೇಸು ಒಂದು ಕ್ಯೂಬನ್ನು ಕೊಡುತ್ತೆ, ಅದರ ಮೇಲಿನ ಫೇಸು ಒಂದು ಕ್ಯೂಬನ್ನು ಕೊಡುತ್ತೆ, ಅದರ ಪಕ್ಕದ್ದು ಒಂದು ಕ್ಯೂಬ್, ಇಲ್ಲಿ ನಾಲ್ಕು ಆದವಾ. ಈ ಫೇಸ್ಗೂ ನಾಲ್ಕು ಕ್ವಾಡ್ರೆಂಟ್ಸ್ ಇದೆಯಲ್ಲ, ಅದಕ್ಕೂ ನಾಲ್ಕು ಕ್ಯೂಬ್ಸ್ ಇದೆ. ದಸ್ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ ಆರ್ ಸಿ ಸಿ ಪಿ ಇಸ್ ಕಟ್ ಇನ್ ಟು
ಏಟ್ ಸ್ಮಾಲ್ ಕ್ಯೂಬ್ಸ್. ನಾನೀಗ ಇದರಲ್ಲಿ ಟೆಟ್ರಾಹೈಡ್ರಲ್ ವಾಯ್ಡ್ಗಳ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಕಂಡುಹಿಡಿಯಲಿಕ್ಕೆ ಅಥವಾ ಪತ್ತೆ ಹಚ್ಚಲಿಕ್ಕೆ ಹೊರಟಿದ್ದೀನಿ. ಸೊ ಹಾಗಾದರೆ ಫಸ್ಟ್ ಏನು ಹೇಳಬೇಕು, ಲೆಟ್ ಅಸ್ ಕನ್ಸಿಡರ್ ದಟ್ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ ಇಸ್ ಕಟ್ ಇನ್ ಟು ಏಟ್ ಸ್ಮಾಲ್ ಕ್ಯೂಬ್ಸ್ ಅಂತೇಳಿ ಆ ಫಿಗರ್ ಬರೀಬೇಕು, ಆ ಫಿಗರ್ ಡ್ರಾ ಮಾಡಬೇಕು. ಆಮೇಲೆ ಒಂದು ಯೂನಿಟ್ ಒಂದನ್ನು ನೀನು ಹೀಗೆ ಅದನ್ನು ತಿದ್ದಿ ಬರ ತೋರಿಸ್ಬೇಕು, ನೀನು ಯಾವ್ದು ಕನ್ಸಿಡರ್ ಮಾಡಿದೀಯಾ. ಈಗ ನಾನು ಕನ್ಸಿಡರ್ ಮಾಡಿದ್ದೇನಲ್ಲ ಅದನ್ನು ನೋಡ್ರಿ. ಅದಕ್ಕೆ ಇಲ್ಲೇನಿದೆ, ಈ ಮೂಲೆಯಲ್ಲಿ ಒಂದು ಪಾರ್ಟಿಕಲ್ ಇದೆ, ಇಲ್ಲಿಲ್ಲ, ಅಲ್ಲಿದೆ, ಇಲ್ಲಿಲ್ಲ, ಇಲ್ಲಿದೆ, ಇಲ್ಲಿಲ್ಲ. ಆ ಸಣ್ಣ ಕ್ಯೂಬನ್ನು ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು. ಮತ್ತೆ ಹಿಂಗೆ ಬಾ, ಅಲ್ಲಿದೆ, ಇಲ್ಲಿಲ್ಲ. ಹಾಗಾದರೆ ನಾವು ಕನ್ಸಿಡರ್ ಮಾಡಿರುವ ಆ ಸಣ್ಣ ಕ್ಯೂಬಿನಲ್ಲಿ ಎಂಟು ಕ್ಯೂಬ್ಗಳಲ್ಲಿ ಒಂದು ಕ್ಯೂಬನ್ನು ಕನ್ಸಿಡರ್ ಮಾಡಿದ್ದೇನೆ. ಆ ಸಣ್ಣ ಕ್ಯೂಬಿನಲ್ಲಿ ಪಾರ್ಟಿಕಲ್ಸ್ ಆರ್ ಫೌಂಡ್ ಓನ್ಲಿ ಅಟ್ ಆಲ್ಟರ್ನೇಟ್ ಕಾರ್ನರ್ಸ್. ಒನ್ ಪಾರ್ಟಿಕಲ್ ಇಲ್ಲ, ಇದೆ, ಇಲ್ಲ, ಇದೆ, ಇಲ್ಲ, ಇದೆ, ಇಲ್ಲ. ಹಾಗಾದರೆ ಆ ಸಣ್ಣ ಕ್ಯೂಬಿಗೆ ಎಂಟು ಮೂಲೆ ಇರ್ತವೆ. ಎಂಟು ಮೂಲೆಯಲ್ಲಿ ಆಲ್ಟರ್ನೇಟ್ ಕಾರ್ನರ್ಸಲ್ಲಿ ಮಾತ್ರ ಪಾರ್ಟಿಕಲ್ಸ್ ಇದೆ. ಆ ಸಣ್ಣ ಕ್ಯೂಬಿನ ಆಲ್ಟರ್ನೇಟ್ ಕಾರ್ನರ್ಸಲ್ಲಿ ಪಾರ್ಟಿಕಲ್ಸ್ ಇದೆ, ಆಲ್ಟರ್ನೇಟ್ ಕಾರ್ನರ್ಸಲ್ಲಿ ಪಾರ್ಟಿಕಲ್ಸ್ ಇಲ್ಲ. ಹಾಗಾದರೆ ಆ ಸಣ್ಣ ಕ್ಯೂಬಿನಲ್ಲಿ ಪಾರ್ಟಿಕಲ್ಸ್ ಆರ್ ಫೌಂಡ್ ಓನ್ಲಿ ಎಟ್ ಫೋರ್ ಆಲ್ಟರ್ನೇಟ್ ಕಾರ್ನರ್ಸ್. ಇಮ್ಯಾಜಿನ್ ಮಾಡಿರಿ, ಈಗ ಆ ನಾಲ್ಕು ಕಾರ್ನರ್ಗಳ ಸೆಂಟ್ರನ್ನು ಜೋಡಿಸಿದರೆ ಇಟ್ ಬಿಕಮ್ಸ್ ಟೆಟ್ರಾಹೆಡ್ರನ್. ಆ ಸಣ್ಣ ಕ್ಯೂಬಿನ ಆಲ್ಟರ್ನೇಟ್ ಕಾರ್ನರ್ನಲ್ಲಿರೋ ಪಾರ್ಟಿಕಲ್ಗಳ ಸೆಂಟ್ರನ್ನೆಲ್ಲ ಜೋಡಿಸಿ ಒಂದು ಡಯಾಗ್ರಾಮ್ ಬರೆದ್ರೆ ನಾವು ಅದು ಒಂದು ಟೆಟ್ರಾಹೆಡ್ರನ್ ಆಗುತ್ತೆ. ಇದು ಟೆಟ್ರಾಹೆಡ್ರನ್ ಆಗುತ್ತೆ. ಈಗ ಇದನ್ನು 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 ತಗೊಳ್ತೀನಿ ನಾನು. ಇದು 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 ಟೆಟ್ರಾಹೆಡ್ರನ್. ಆ ಟೆಟ್ರಾಹೆಡ್ರನ್ನ ಸೆಂಟರ್ ಇಮ್ಯಾಜಿನ್ ಮಾಡಿ, ಅದು ಟೆಟ್ರಾಹೆಡ್ರಲ್ ವಾಯ್ಡ್. ಆ ಒಂದು ಎರಡು ಮೂರು ನಾಲ್ಕು ಸ್ಪಿಯರ್ಸ್, ನಾಲ್ಕು ಸ್ಪಿಯರ್ಗಳು ದೇ ಆರ್ ಅಟ್ ಕಾರ್ನರ್ಸ್ ಆಫ್ ಟೆಟ್ರಾಹೆಡ್ರನ್. ಅದರ ಮಧ್ಯದಲ್ಲಿ ಖಾಲಿ ಜಾಗ ಇದೆ. ದಟ್ ಖಾಲಿ ಜಾಗ ಅಥವಾ ವಾಯ್ಡ್ ಈಸ್ ಕ್ರಿಯೇಟೆಡ್ ಬೈ ಫೋರ್ ಸ್ಪಿಯರ್ಸ್. ಸೊ ದಟ್ ಈಸ್ ಕಾಲ್ಡ್ ಎ ಟೆಟ್ರಾಹೆಡ್ರಲ್ ವಾಯ್ಡ್. ಹಾಗಾದರೆ ದೊಡ್ಡ ಯೂನಿಟ್ ಸೆಲ್ಲಿನ ಎಂಟು ಸಣ್ಣ ಕ್ಯೂಬ್ಗಳಲ್ಲಿ ಒಂದು ಕ್ಯೂಬಿನ ಸೆಂಟರ್ ಒಂದು ಟೆಟ್ರಾಹೆಡ್ರಲ್ ವಾಯ್. ನಾನು ಹಾಗಾದರೆ ಅಲ್ಲಿ ಎಷ್ಟು ಅಂತ ಸಣ್ಣ ಕ್ಯೂಬ್ಸ್ ಇದೆ, ಎಂಟು ಸಣ್ಣ ಕ್ಯೂಬ್ಸ್ ಇದೆ ಅಲ್ಲಿ. ಒಂದೊಂದು ಕ್ಯೂಬಿನ ಸೆಂಟರ್ ಒಂದು ಟೆಟ್ರಾಹೆಡ್ರಲ್ ವಾಯ್ಡ್. ಎಂಟು ಕ್ಯೂಬ್ಗಳ ಸೆಂಟರ್ಸ್ ಎಂಟು ಟೆಟ್ರಾಹೆಡ್ರಲ್ ವಾಯ್ಡ್ಸ್. ಹಾಗಾಗಿ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ ಕಂಟೈನ್ಸ್ ಏಟ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್. ಎಫ್ ಸಿ ಸಿ ಲ್ಯಾಟಿಸಿನಲ್ಲಿ ಹೌ ಮೆನಿ ಪಾರ್ಟಿಕಲ್ಸ್ ಆರ್ ಫೌಂಡ್? ಭಾಳ ಹಿಂದೆ ಹೇಳ್ಕೊಟ್ಟಿದ್ದೀನಿ ನಾನು. ಇನ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಓನ್ಲಿ ಒನ್ ಪಾರ್ಟಿಕಲ್. ಯಾಕೆ? ಅಲ್ಲಿ ಪಾರ್ಟಿಕಲ್ಸ್ ಆರ್ ಫೌಂಡ್ ಓನ್ಲಿ ಅಟ್ ದ ಕಾರ್ನರ್ಸ್. ಎ ಕಾರ್ನರ್ ಇಸ್ ಶೇರ್ಡ್ ಬೈ ಏಟ್ ಯೂನಿಟ್ ಸೆಲ್ಸ್. ಅದನ್ನ ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನಾನು ನಿಮಗೀಗ. ಎಸ್, ಇಲ್ಲಿ ಒಂದು ಸಣ್ಣ ಮಾಡೆಲ್ ಇದೆ ನಿಮ್ಮ ಹತ್ರ ನೋಡ್ಕೊಳ್ರಿ. ಎಷ್ಟು ಮಟ್ಟಿಗೆ ಕಾಣ್ತಾ ಇದೆ ನನಗೆ ಗೊತ್ತಿಲ್ಲ ನಿಮಗೆ. ಎಸ್ ಪ್ಲೀಸ್ ಇಮ್ಯಾಜಿನ್. ಈಗ ನಾನು ನೋಡಿ, ಇದು ಒಂದು ಯೂನಿಟ್ ಸೆಲ್ ಅಂದ್ಕೊಂಡೆ, ಒಂದು ಕ್ಯೂಬಿಕ್ ಯೂನಿಟ್ ಸೆಲ್. ಇದು ಕಂಪ್ಲೀಟ್ ಮಾಡಿದಾಗ ನಾನು ಒಂದು ಸಣ್ಣ ಕ್ರಾಸ್ ಸೆಕ್ಷನ್ ತಂದಿದ್ದೀನಿ ನಾನೀಗ. ಇದು ಒಂದು ಯೂನಿಟ್ ಸೆಲ್, ಪಕ್ಕದಲ್ಲಿ ಒಂದು ಯೂನಿಟ್ ಸೆಲ್, ಇಲ್ಲಿ ಒಂದು ಯೂನಿಟ್ ಸೆಲ್ ಇದೆ, ಇಲ್ಲಿ ಒಂದು ಯೂನಿಟ್ ಸೆಲ್ ಇದೆ. ಒಂದು ಎರಡು ಮೂರು ನಾಲ್ಕು, ನಾನು ಬರೀ ಎರಡು ಫೇಸ್ ಇದೆ ಅಷ್ಟೇ. ಇದನ್ನೆಲ್ಲ ಹಿಂಗೆ ಸೇರಿಸಿದರೆ ಇಟ್ ಬಿಕಮ್ಸ್ ಒನ್ ಯೂನಿಟ್ ಸೆಲ್, ಒಂದು ಕ್ಯೂಬಿಕ್ ಯೂನಿಟ್ ಸೆಲ್ ಆಗುತ್ತೆ. ಇದು ಇದೊಂದು ಕ್ಯೂಬಿಕ್ ಯೂನಿಟ್ ಸೆಲ್, ಇದು ಒಂದು ಕ್ಯೂಬಿಕ್ ಯೂನಿಟ್ ಸೆಲ್, ಇದು ಒಂದು ಕ್ಯೂಬಿಕ್ ಯೂನಿಟ್ ಸೆಲ್, ನಾಲ್ಕು ಇದ್ದಾವೆ. ಹಾಗಾದರೆ ಇದರ ಪಕ್ಕದಲ್ಲಿ ಒಂದಿಟ್ಟರೆ ಅದು ಫುಲ್ ಬೆಳೆದಾಗ, ಎಲ್ಲ ಡೈಮೆನ್ಷನ್ನಲ್ಲಿ ಬೆಳೆದಾಗ
ಈ ನಾಲ್ಕು ಯೂನಿಟ್ಸ್ಗಳ ಪಕ್ಕದ ನಾಲ್ಕು ಇಟ್ಟರೆ ಇದು ಮೂಲೆ ಕಾರ್ನರ್. ಈ ಕಾರ್ನರ್ಗೆ ಈಗ ನಿಮಗೆ ಕಾಣಿಸ್ತಾ ಇದ್ದಾವೆ ಒಂದು ಎರಡು ಮೂರು ನಾಲ್ಕು ಯೂನಿಟ್ ಸೆಲ್ಸ್. ಈ ಇದು ಪಕ್ಕದಲ್ಲಿಂದ ನಾಲ್ಕು ಜೋಡಿಸಿದರೆ ಒಟ್ಟು ಈ ಕಾರ್ನರ್ಗೆ ಸರೌಂಡಿಂಗ್ ಹೌ ಮೆನಿ ಯೂನಿಟ್ ಸೆಲ್ಸ್? 8 ಯೂನಿಟ್ ಸೆಲ್ಸ್. ದೇರ್ ಫೋರ್ ಪಾರ್ಟಿಕಲ್ ಅಟ್ ದಿಸ್ ಕಾರ್ನರ್ ಈಸ್ ಶೇರ್ಡ್ ಬೈ 1, 2, 3, 4 ಮೋರ್, ಟೋಟಲಿ 8. ಸೊ ಪಾರ್ಟಿಕಲ್ ಅಟ್ ದ ಕಾರ್ನರ್ ಈಸ್ ಶೇರ್ಡ್ ಬೈ 8 ಯೂನಿಟ್ ಸೆಲ್ಸ್. ಹಾಗಾದರೆ ಇದನ್ನು ಶೇರ್ ಮಾಡಿಕೊಳ್ಳುವ ಯೂನಿಟ್ ಸೆಲ್ಸ್ 8 ಇದೆ, ಒಂದು ಯೂನಿಟ್ ಸೆಲ್ನ ಪಾಲಿಗೆ ಎಷ್ಟು ಶೇರ್ ಬರುತ್ತೆ? 1/8. ಒಂದು ಯೂನಿಟ್ ಸೆಲ್ಲಲ್ಲಿ ಅಂತ ಎಷ್ಟು ಕಾರ್ನರ್ಸ್ ಇರುತ್ತೆ? 8 ಕಾರ್ನರ್ಸ್ ಇರುತ್ತೆ. ಪ್ರತಿ ಮೂಲೆಯಿಂದ ಬಂದ ಶೇರ್ 1/8, 8 ಮೂಲಗಳಿಂದ ಬಂದಿದ್ದು 1/8 × 8 = 1. ಅದು ನಂಬರ್ ಆಫ್ ಪಾರ್ಟಿಕಲ್ಸ್ ಲೆಕ್ಕ ಹಾಕೋ ರೀತಿ. ಕಾರ್ನರ್ ಈಸ್ ಶೇರ್ಡ್ ಬೈ 8, ಫ್ರಮ್ ಎ ಕಾರ್ನರ್ ಕಾಂಟ್ರಿಬ್ಯೂಷನ್ ಈಸ್ 1/8. ಇವಾಗ ಫೇಸ್ ತೊಗೊಳ್ರಿ, ಇದು ಫೇಸ್, ಎರಡೇ ಯೂನಿಟ್ ಸೆಲ್ ಇದೆ ನೋಡ್ರಿ, ಇದೊಂದು ಯೂನಿಟ್ ಸೆಲ್, ಇದೊಂದು ಯೂನಿಟ್ ಸೆಲ್, ಅವೆರಡರ ಮಧ್ಯದಲ್ಲಿ ಒಂದು ಫೇಸ್ ಇದೆ. ಇದು ಫೇಸ್ ಮಧ್ಯದ್ದು, ಓಕೆ, ಇದು ಫೇಸು, ಇದೊಂದು ಯೂನಿಟ್ ಸೆಲ್, ಇದೊಂದು ಯೂನಿಟ್ ಸೆಲ್. ಈ ಫೇಸಿನ ಮೇಲೆ ಏನೇ ಪ್ರಾಪರ್ಟಿ ಇರಲಿ ಅದು ಇಬ್ಬರಿಗೆ ಸೇರುತ್ತೆ. ಹಾಗಾದರೆ ಈ ಫೇಸಿನ ಸೆಂಟ್ರ್ನಲ್ಲಿ ಒಂದು ಪಾರ್ಟಿಕಲ್ ಇದ್ದರೆ ಅದನ್ನು ಶೇರ್ ಮಾಡಿಕೊಳ್ಳೋದು ಈ ಯೂನಿಟ್ ಸೆಲ್, ಯೂನಿಟ್ ಸೆಲ್, ಇದು ಅದು. ಹಾಗಾಗಿ ಏನಾಯಿತು? ಫೇಸ್ ಸೆಂಟರ್ ಈಸ್ ಶೇರ್ಡ್ ಬೈ 2 ಯೂನಿಟ್ ಸೆಲ್ಸ್. ಫ್ರಮ್ ದ ಫೇಸ್ ಸೆಂಟರ್ ಕಾಂಟ್ರಿಬ್ಯೂಷನ್ ಈಸ್ 1/2. ಹಾಗಾದರೆ ಎಫ್ ಸಿ ಸಿ ಲ್ಯಾಟೀಸಲ್ಲಿ 8 ಮೂಲೆಯಲ್ಲಿ 8, ಒಂದೊಂದು ಫೇಸಿನಲ್ಲಿ 1, 8 ಮೂಲೆಯಿಂದ ಬಂದಿದ್ದು 1, 6 ಫೇಸ್ ಇರ್ತವೆ, ಒಂದೊಂದು ಫೇಸಿಂದ ಬರುವ ಕಾಂಟ್ರಿಬ್ಯೂಷನ್ 1/2, 6 ಫೇಸ್ಗಳಿಂದ ಬರುವ ಕಾಂಟ್ರಿಬ್ಯೂಷನ್ 1/2 × 6 = 3. ಹಾಗಾದರೆ ಒಂದು ಕ್ಯೂಬಿನಲ್ಲಿ 8 ಮೂಲೆ 6 ಫೇಸು, 8 ಮೂಲೆಯಿಂದ ಬಂದ ಶೇರ್ 1/8 × 8, 1/8 ನಂಬರ್ ಆಫ್ ಕಾರ್ನರ್ ಲ್ಯಾಟಿಸ್ ಪಾಯಿಂಟ್ಸ್ ಪ್ಲಸ್ 6 ಫೇಸ್ ಇದ್ದಾವೆ, ಒಂದೊಂದು ಫೇಸಿಂದ 1/2, 1/2 × 6 = 3, 3 + 1 = 4. ಹಾಗಾದರೆ ಎಫ್ ಸಿ ಸಿ ಯೂನಿಟ್ ಸೆಲ್ಲಲ್ಲಿ ನಾನೀಗ ತಾನೇ ಲೆಕ್ಕ ಹಾಕಿ ತೋರಿಸಿದಂತೆ 8 ಸ್ಮಾಲ್ ಕ್ಯೂಬ್ಸ್ ಇದೆ, 8 ಸ್ಮಾಲ್ ಕ್ಯೂಬ್ಸ್, ಪ್ರತಿ ಸ್ಮಾಲ್ ಕ್ಯೂಬಿನ ಸೆಂಟರ್ ಒಂದು ಟೆಟ್ರಾಹೆಡ್ರಲ್ ವಾಯ್ಡ್, ಮತ್ತು ಅದರ ಯೂನಿಟ್ ಸೆಲ್ಲಲ್ಲಿ ಹೌ ಮೆನಿ ಪಾರ್ಟಿಕಲ್ಸ್? 4 ಪಾರ್ಟಿಕಲ್ಸ್, 8, 1 ಫ್ರಮ್ ಕಾರ್ನರ್ಸ್, 3 ಫ್ರಮ್ ಫೇಸಸ್, ಟೋಟಲಿ 4. ಹಾಗಾದರೆ ಪಾರ್ಟಿಕಲ್ಗಳ ಸಂಖ್ಯೆ 2n ಇದ್ದರೆ ಟೆಟ್ರಹೆಡ್ರಲ್ ವಾಯ್ಡ್ಸ್ n ಇರುತ್ತೆ. ಇಫ್ ದೆರ್ ಆರ್ n ಟೆಟ್ರಹೆಡ್ರಲ್ ವಾಯ್ಡ್ಸ್, 2n ಪಾರ್ಟಿಕಲ್ಸ್, n ಈಸ್ 4 ಅಲ್ವಾ, 2 × 4 = 8, ಅದು 8. ಸೊ n ಟೆಟ್ರಹೆಡ್ರಲ್ ವಾಯ್ಡ್ಸ್ ಇದ್ದರೆ ಒಂದು ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿನಲ್ಲಿ ಹೌ ಮೆನಿ ಪಾರ್ಟಿಕಲ್ಸ್? ಅದರ ಪಾರ್ಟಿಕಲ್ಗಳ ಸಂಖ್ಯೆ 4 ಇದ್ದರೆ ಅದರ ಡಬಲ್ ಟೆಟ್ರಹೆಡ್ರಲ್ ವಾಯ್ಡ್ಸ್. ಇಫ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಈಸ್ ಎನ್, 4 ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ದ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ 4 × 2 = 8. ಹಾಗಾದರೆ ಇಫ್ ಯು ನೋ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಇನ್ ಎಫ್ ಸಿ ಸಿ ಲ್ಯಾಟ್ ಈಸ್, ಇಫ್ ಇಟ್ ಇಸ್ ಎನ್, ದೆನ್ 2 × n ವಿಲ್ ಬಿ ದ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್. ಕೇಳ್ಬಿಡ್ತಾರೆ ಪ್ರಶ್ನೆ, ಇನ್ ವಾಟ್ ಇಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ನಂಬರ್ ಆಫ್ ಟೆಟ್ರಹೆಡ್ರಲ್ ವಾಯ್ಡ್ಸ್ ಇನ್ ದ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ? ಆನ್ಸರ್, ನಂಬರ್ ಆಫ್ ಪಾರ್ಟಿಕಲ್ಸ್, ನಂಬರ್ ಆಫ್ ಟೆಟ್ರಹೆಡ್ರಲ್ ವಾಯ್ಡ್ಸ್. ನಂಬರ್ ಆಫ್ ಪಾರ್ಟಿಕಲ್ಸ್ ಎನ್ ಇದ್ದರೆ ಟೆಟ್ರಹೆಡ್ರಲ್ ವಾಯ್ಡ್ಸ್ 2n, 2 × 4 2n ಆಗಿಬಿಡುತ್ತೆ. ಸೊ ನಂಬರ್ ಆಫ್ ಟೆಟ್ರಹೆಡ್ರಲ್ ವಾಯ್ಡ್ಸ್ ವಿಲ್ ಬಿ ಹೌ ಮೆನಿ? 2 × ನಂಬರ್ ಆಫ್ ಪಾರ್ಟಿಕಲ್ಸ್, 8 = 2n, ಅದು ಎನ್. ಸೊ ದೇ ಆರ್ ಇನ್ ದ ರೇಷಿಯೋ ನಂಬರ್ ಆಫ್ ಪಾರ್ಟಿಕಲ್ಸ್ ಮೊದಲು ಹೇಳಿ, ನಂಬರ್ ಆಫ್ ಟೆಟ್ರಹೆಡ್ರಲ್ ವಾಯ್ಡ್ಸ್ ಕೇಳಿದರೆ ಪಾರ್ಟಿಕಲ್ ಸಂಖ್ಯೆ 4, ವಾಯ್ಡ್ಗಳ ಸಂಖ್ಯೆ 8, 4 = 8, 1 = 2. ಇದು ಎಂಟ್ರೆನ್ಸ್ ಪ್ರಶ್ನೆ, ಐಡಿಯಾ ಇರಲಿ ಮಕ್ಕಳ. ಸೊ ಇದು ಒಂದು ಸ್ಟೋರಿ ಆಯಿತು. ಸೊ ಹಾಗಾದರೆ ಹೌ ಟು ಕ್ಯಾಲ್ಕ್ಯುಲೇಟ್ ನಂಬರ್ ಆಫ್ ಟೆಟ್ರಹೆಡ್ರಲ್ ವಾಯ್ಡ್ಸ್?
ಹೆಂಗೆ ಸ್ಟಾರ್ಟ್ ಮಾಡಬೇಕು ಹೇಳು? ಲೆಟ್ ಅಸ್ ಕನ್ಸಿಡರ್ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ. ಲೆಟ್ ಅಸ್ ಕಟ್ ದಟ್ ಯೂನಿಟ್ ಸೆಲ್ ಇನ್ ಟು 8 ಸ್ಮಾಲ್ ಕ್ಯೂಬ್ಸ್ ಫಿಗರ್. ಲೆಟ್ ಅಸ್ ಕನ್ಸಿಡರ್ ಒನ್ ಸ್ಮಾಲ್ ಕ್ಯೂಬ್. ಇನ್ ದಟ್ ಸ್ಮಾಲ್ ಕ್ಯೂಬ್ ಪಾರ್ಟಿಕಲ್ಸ್ ಆರ್ ಫೌಂಡ್ ಓನ್ಲಿ ಅಟ್ ಆಲ್ಟರ್ನೇಟ್ ಕಾರ್ನರ್ಸ್. ಆ ನಾಲ್ಕು ಪಾರ್ಟಿಕಲ್ಗಳನ್ನು ಸೇರಿಸಿದರೆ, ಅವುಗಳ ಸೆಂಟ್ರನ್ನು ಜೋಡಿಸಿದರೆ ಟೆಟ್ರಾಹೆಡ್ರನ್. ಆ ನಾಲ್ಕು ಪಾರ್ಟಿಕಲ್ಗಳ ಸೆಂಟರ್ ಟೆಟ್ರಾಹೆಡ್ರಲ್ ವಾಯ್ಡ್. ಅಲ್ಲಿ ಏನಾಯಿತು? ಸಣ್ಣ ಕ್ಯೂಬಿನ ಸೆಂಟರ್ ಒಂದು ಖಾಲಿ ಜಾಗ, ಸರೌಂಡೆಡ್ ಬೈ ಫೋರ್ ಪಾರ್ಟಿಕಲ್ಸ್. ಸೊ ಇಟ್ ಈಸ್ ಎ ಟೆಟ್ರಾಹೆಡ್ರಲ್ ವಾಯ್ಡ್. ಫಾರ್ ಒನ್ ಸ್ಮಾಲ್ ಕ್ಯೂಬ್ ದೇರ್ ಇಸ್ ಒನ್ ಟೆಟ್ರಾಹೆಡ್ರಲ್ ವಾಯ್ಡ್, 8 ಸ್ಮಾಲ್ ಕ್ಯೂಬ್ಸ್ 8 ಟೆಟ್ರಾಹೆಡ್ರಲ್ ವಾಯ್ಡ್. So thus, unit cell of FCC contains n particles, 2n tetrahedral voids. 4 particles, 8 tetrahedral voids. Okay, clear. Next, coming to how to locate number of octahedral voids. Remember, octahedral void is the void created by 6 spheres. Those 6 spheres are located at corners of octahedron. Corners of octahedron. Yes, corners of octahedron. ಈಗ ನೋಡಿ, ಆಕ್ಟಹೆಡ್ರನ್ನಲ್ಲಿ ನೋಡಿ, ಇಟ್ ಇಸ್ ಎ ಸ್ಕ್ವೇರ್. ಇದು ಒಂದು ಸ್ಕ್ವೇರ್ ಇದು. ಓಕೆ, ಈ ಸ್ಕ್ವೇರ್ಗೆ ನಾಲ್ಕು ಮೂಲೆ ಇದೆ. ಈಗ ಆಕ್ಟಹೆಡ್ರನ್ನು ಇಮ್ಯಾಜಿನ್ ಮಾಡೋದು ಹೆಂಗಪ್ಪ ಅಂದರೆ, ಮೇಲೆ ಒಂದು ವರ್ಟೆಕ್ಸ್ ಇಮ್ಯಾಜಿನ್ ಮಾಡು. ಈ ವರ್ಟೆಕ್ಸಿಂದ ನಾಲ್ಕು ಮೂಲೆಗಳಿಗೆ ನಾಲ್ಕು ಲೈನ್ ಇಳಿರಿ. ನಾನು ಆಗ ಮಾಡೆಲ್ ತೋರಿಸಿದ್ದೆ. ಈಗ ಇಲ್ಲಿ ಇಮ್ಯಾಜಿನ್ ಮಾಡಿ ನೀವು, ಇಲ್ಲಿಂದ ನಾನು ಇಲ್ಲೊಂದು ಲೈನಿಂಗ್ ಎಳೆದ್ರೆ, ಇದು ಒಂದು ಟ್ರಯಾಂಗ್ಯುಲರ್ ಫೇಸ್, ಇದು ಒಂದು ಟ್ರಯಾಂಗ್ಯುಲರ್ ಫೇಸ್, ಇದು ಒಂದು ಟ್ರಯಾಂಗ್ಯುಲರ್ ಫೇಸ್, ನಾಲ್ಕು ಟ್ರಯಾಂಗ್ಯುಲರ್ ಫೇಸ್. ಹಾಗೆ ಇನ್ನೊಂದು ವರ್ಟೆಕ್ಸ್ ಬಾಟಮ್ನಲ್ಲಿ ಇಮ್ಯಾಜಿನ್ ಮಾಡಿ ಇವೆಲ್ಲ ಜೋಡಿಸಿ. ಆಗ ಇಲ್ಲಿ ನಾಲ್ಕು ಫೇಸ್ ಬಂದವು. ಕಳೆದ ವರ್ಷ ಎಸ್ ಪಿ 3D2 ಹೈಬ್ರಿಡೈಸೇಷನ್ ಹೇಳುವಾಗ ಇದೇ ಮಾತನ್ನು ಹೇಳಿದ್ದೆ. ಆಕ್ಟಾಹೆಡ್ರನ್ ಎಸ್ ಪಿ 3D2 ಹೈಬ್ರಿಡ್ ಆರ್ಬಿಟಲ್ಸ್ 6 ಇನ್ ನಂಬರ್, ದೇ ಆರ್ ಡೈರೆಕ್ಟೆಡ್ ಟುವರ್ಡ್ಸ್ ಕಾರ್ನರ್ಸ್ ಆಫ್ ಆಕ್ಟಾಹೆಡ್ರನ್. ಇದ್ದಿದ್ದು 8 ಮುಖಗಳಿರ್ತವೆ, 6 ಮೂಲೆ, 1, 2, 3, 4, 5, 6 ಈ ಟೈಪ್ ಇರುತ್ತೆ. ಇದು ಆಕ್ಟಾಹೆಡ್ರನ್. ಹಾಗಾದರೆ ಈ ಮೂಲೆಯಲ್ಲಿ ಒಂದು ಪಾರ್ಟಿಕಲ್, ಈ ಮೂಲೆಯಲ್ಲಿ ಒಂದು ಪಾರ್ಟಿಕಲ್, ಈ ಮೂಲೆಯಲ್ಲಿ ಒಂದು ಪಾರ್ಟಿಕಲ್, ಈ ಮೂಲೆಯಲ್ಲಿ ಈ ನಾಲ್ಕು ಕೋಪ್ಲೇನಾರ್. ಮೇಲೆ ಇವೆರಡು ದೇ ಆರ್ ಆನ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗೆ ನಾಲ್ಕು ಒಂದು ಪ್ಲೇನ್ನಲ್ಲಿದ್ದರೆ ಮೇಲೊಂದು ಕೆಳಗೊಂದು ಪರ್ಪೆಂಡಿಕ್ಯುಲರ್ ಪ್ಲೇನ್ನಲ್ಲಿರುತ್ತೆ. ಈ 6 ಪಾರ್ಟಿಕಲ್ಗಳ ಸೆಂಟರ್ರೇ ಒಂದು ಆಕ್ಟಾಹೆಡ್ರಲ್ ವಾಯ್ಡ್. ಹಾಗಾದರೆ ನಾನೀಗ ಅದೇ ಎಫ್ ಸಿ ಸಿ ಯೂನಿಟ್ ಸೆಲ್ಲಲ್ಲಿ ನಾವಿಷ್ಟೊತ್ತು ಏನು ಗುರುತಿಸಿದ್ದೀವಿ, ಟೆಟ್ರಹೆಡ್ರಲ್ ವಾಯ್ಡ್ಗಳನ್ನು ಗುರುತಿಸಿದ್ದೀವಿ, ಈಗ ಅದರಲ್ಲಿ ಆಕ್ಟಾಹೆಡ್ರಲ್ ವಾಯ್ಡನ್ನು ಗುರುತಿಸೋದು ಹೇಗೆ? ಅದರ ಇಮ್ಯಾಜಿನೇಷನ್ಗೆ ಎಂಟರ್ ಆಗೋಣ. ಸೊ ಕನ್ಸಿಡರ್ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ ಲೆಟ್ ದಿಸ್. ಈಗ ನಾವು ಅದನ್ನು 8 ಭಾಗ ಮಾಡಬೇಕಾದ ಅಗತ್ಯ ಇಲ್ಲ, ಬಿಟ್ಬಿಡೋಣ ಅದನ್ನು ನಾವೀಗ. ಎಸ್ ಪ್ಲೀಸ್, ಇನ್ನೊಂದು ಫಿಗರ್ ಬರೀತೀನಿ ನಾನು. ಎಫ್ ಸಿ ಸಿ ಯೂನಿಟ್ ಸೆಲ್, ಎಸ್ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ. ಎಸ್ ಪಾರ್ಟಿಕಲ್ ಅಟ್ ದ ಕಾರ್ನರ್. ಕಾರ್ನರ್ ಎಲ್ಲ ಮೂಲೆಗಳಲ್ಲಿ ಪಾರ್ಟಿಕಲ್ಸ್ ಇರಲೇಬೇಕು. ಯಾಕೆ? ಅದು ಎಫ್ ಸಿ ಸಿ. ಜೊತೆ ಇನ್ನೆಲ್ಲಿರ್ತದೆ? ಫೇಸ್ ಸೆಂಟರ್. ನೋಡಿ, ಇದು ಫೇಸ್ ಸೆಂಟರ್, ಅಪೋಸಿಟ್ ಫೇಸ್ ಸೆಂಟರ್, ಟಾಪ್ ಫೇಸ್ ಸೆಂಟರ್, ಬಾಟಮ್ ಫೇಸ್ ಸೆಂಟರ್. ಇಲ್ಲಿ 4 ಫೇಸ್ ಇದೆ. ಇಲ್ಲಿ ಇದು ಈ ಫೇಸ್ ಇಮ್ಯಾಜಿನ್ ಮಾಡಿ. ಈ ಫೇಸ್ ಇಮ್ಯಾಜಿನ್ ಮಾಡಿಕೊಂಡ್ರೆ ಅದರ ಸೆಂಟರ್, ಆ ಫೇಸಿನ ಸೆಂಟರ್ ಇಲ್ಲಿ ಬರೀತೀನಿ ನಾನು.
ಅದರ ಆಪೋಸಿಟ್ ಫೇಸ್ ಇಲ್ಲಿದೆ ನೋಡಿ, ಬೌಂಡ್ರಿ ಹಾಕ್ತಿದ್ದೀನಿ ನಾ ಫೇಸ್ಗೆ, ಅದರ ಸೆಂಟರ್ ಇಲ್ಲಿದೆ. ಈಗ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ನೋಡಿ. ಎಸ್ ಪ್ಲೀಸ್. ಈಗ ನಾ ಇಮ್ಯಾಜಿನ್ ಮಾಡ್ರಿ, ಇದು ಫೇಸ್ ಸೆಂಟರ್, ಫೇಸ್ ಸೆಂಟರ್, ಫೇಸ್ ಸೆಂಟರ್, ಫೇಸ್ ಸೆಂಟರ್, ದೀಸ್ ಆರ್ ಆಲ್ ಇನ್ ಎ ಸಿಂಗಲ್ ಪ್ಲೇನ್. ಅವೆಲ್ಲ ನಾನು ಬರೆದ್ನಲ್ಲ, ಆ ಸ್ಕ್ವಯರ್, ಆ ಸ್ಕ್ವಯರಿನ ಮೂಲೆಗಳು ಅಂದ್ಕೊಳ್ರಿ. ಇವನ್ನ ಹಿಂಗೆ ಇಟ್ಕೊಂಡ್ರೆ ನಾವು, ಇದು 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 ಇದು, ದೇ ಆರ್ ಅಟ್ ದ ಕಾರ್ನರ್ಸ್ ಆಫ್ ದ ಪ್ಲೇನ್ ಆರ್ ಸ್ಕ್ವಯರ್, ಅವೆಲ್ಲ ಒಂದು ಪ್ಲೇನ್ನಲ್ಲಿರ್ತವೆ. ಈಗ ನಾವು ಈ ಫೇಸಿನ ಸೆಂಟರ್ನ, ಆ ಫೇಸ್ ಫೇಸ್ ಸೆಂಟರ್, ಈ ಕಡೆ ಫೇಸ್ ಸೆಂಟರ್, ಆಪೋಸಿಟ್ ಫೇಸ್ ಸೆಂಟರ್, ಬಾಟಮ್ ಫೇಸ್ ಸೆಂಟರ್, ಟಾಪ್ ಫೇಸ್ ಸೆಂಟರ್ಗಳನ್ನು ಇಮ್ಯಾಜಿನ್ ಮಾಡಿದಾಗ ಈ ಫೇಸ್ ಸೆಂಟರ್ನಲ್ಲಿ ಜೋಡಿಸಿದರೆ ದೇ ಆರ್ ಇನ್ ಎ ಸಿಂಗಲ್ ಪ್ಲೇನ್. ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಟಾಪ್ ಫೇಸ್ ಸೆಂಟರ್, ಬಾಟಮ್ ಫೇಸ್ ಸೆಂಟರ್ ಆಕ್ಸಿಸ್ ಮೇಲೆ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ಸಲ್ಲಿ ಇರ್ತವೆ ನೋಡಿ ಇದು. ಸೊ ಈಗ ನಾನು ಇವೆಲ್ಲ ಜೋಡಿಸ್ತೀನಿ. ನಾನೀಗ ಇದು ನೋಡಿ, ವರ್ಟೆಕ್ಸ್ ಅಟ್ ದ ಟಾಪ್, ಇದು ಇಲ್ಲಿಂದ ನಾನು ನಾಲ್ಕು ಹಿಂಗೆ ಸೇರಿಸಿದರೆ ನನಗೇನು ಬಂತಲ್ಲ, ಈಗ ನಾಲ್ಕು ಟ್ರಯಾಂಗ್ಯುಲರ್ ಫೇಸಸ್ ಬಂದಿದೆ ಮೇಲೆ. ಇಲ್ಲಿ ಬಾಟಮ್, ಇದು ಬಾಟಮ್ ಇದೆ ನೋಡ್ರಿ, ಇಲ್ಲಿಂದ ಅವನ್ನೆಲ್ಲ ಜಾಯಿನ್ ಮಾಡಿದರೆ ಮತ್ತೇನು ಬಂದಿದೆ, ಇನ್ನು ನಾಲ್ಕು ಫೇಸ್ ಬಂತಲ್ಲಿ. ಹಾಗಾದರೆ ಈ ಯೂನಿಟ್ ಸೆಲ್ನ ಸೆಂಟರ್ನಲ್ಲಿ ಪಾರ್ಟಿಕಲ್ಸ್ ಇಲ್ಲ. ಎಫ್ ಸಿ ಸಿ ಯೂನಿಟ್ ಸೆಲ್ಲಲ್ಲಿ ಕಾರ್ನರ್ಸಲ್ಲಿ ಫೇಸ್ ಸೆಂಟರ್ನಲ್ಲಿರುತ್ತೆ, ಬಾಡಿ ಸೆಂಟರ್ ಆಟಮ್ ಇರುವುದಿಲ್ಲ. ಹಾಗಾದರೆ ಇದರ ಸೆಂಟರ್ ಇದೆಯಲ್ಲ, ದಟ್ ಸೆಂಟರ್ ಈಸ್ ಅನ್ ಆಕ್ಟಾಹೆಡ್ರಲ್ ವಾಯ್ಡ್ ಬಿಕಾಸ್ ಇಟ್ ಇಸ್ ಸರೌಂಡೆಡ್ ಬೈ ಫೋರ್ ಸಿಕ್ಸ್ ಸ್ಪಿಯರ್ಸ್ ವಿಚ್ ಆರ್ ಅಟ್ ಫೇಸ್ ಸೆಂಟರ್ಸ್ ಆಫ್ ದ ಕ್ಯೂಬ್. ಆ ಕ್ಯೂಬಿನ ಫೇಸ್ ಸೆಂಟರ್ಸಲ್ಲಿ ಏನಿದ್ದಾವೆ ಅವೆಲ್ಲ ಸೇರಿಸಿದರೆ ಇಟ್ ಬಿಕಮ್ಸ್ ಆಕ್ಟಾಹೆಡ್ರನ್. ಆಕ್ಟಾಹೆಡ್ರಲ್ ಸೆಂಟರ್ ಈಸ್ ಕಾಲ್ಡ್ ಆಕ್ಟಾಹೆಡ್ರಲ್ ವಾಯ್ಡ್. ಹಾಗಾದರೆ ಎಫ್ ಸಿ ಸಿ ಲ್ಯಾಟಿಸ್ ಯೂನಿಟ್ ಸೆಲ್ ತೊಗೊಂಡ್ರೆ ಅದರ ಸೆಂಟರ್ ಇದೆಯಲ್ಲ, ಅಲ್ಲಿ ಖಾಲಿ ಜಾಗ ಇದೆ, ಪಾರ್ಟಿಕಲ್ಸ್ ಇಲ್ಲ, ದಟ್ ಎಂಟಿ ಪಾಯಿಂಟ್ ಅಥವಾ ವೇಕೆಂಟ್ ಪೊಸಿಷನ್ ಆರ್ ವಾಯ್ಡ್ ಈ ಸರೌಂಡೆಡ್ ಬೈ ಸಿಕ್ಸ್ ಸ್ಪಿಯರ್ಸ್ ವಿಚ್ ಆರ್ ಲೊಕೇಟೆಡ್ ಎಟ್ ಫೇಸ್ ಸೆಂಟರ್ಸ್, ಸಿಕ್ಸ್ ಫೇಸ್ ಸೆಂಟರ್ಸ್. ಸೊ ಆಕ್ಟಾಹೆಡ್ರನ್, ಸೊ ಸೆಂಟರ್ ಈಸ್ ಕಾಲ್ಡ್ ಆಕ್ಟಾಹೆಡ್ರಲ್ ವಾಯ್ಡ್. ಒಂದು ಆಕ್ಟಾಹೆಡ್ರಲ್ ವಾಯ್ಡ್ ಇದು ಸೆಂಟರ್ನಲ್ಲಿದೆ, ಪಕ್ಕದ ಯೂನಿಟ್ ಸೆಲ್ಸು ಇದನ್ನು ಶೇರ್ ಮಾಡಲ್ಲ, ಅದು ಹೋಲ್ ಆ್ಯಂಡ್ ಸೋಲ್ ಪ್ರಾಪರ್ಟಿ ಆಫ್ ದಟ್ ಯೂನಿಟ್ ಸೆಲ್. ಹೋಲ್ ಆ್ಯಂಡ್ ಸೋಲ್ ಪ್ರಾಪರ್ಟಿ ಆಫ್ ದಟ್ ಯೂನಿಟ್ ಸೆಲ್ ಸೆಂಟರ್, ಅದು ಒಂದು ಆಕ್ಟಾಹೆಡ್ರಲ್ ವಾಯ್ಡ್. ಇನ್ನೇನು ಇನ್ನೆಲ್ಲಿದೆ ಆಕ್ಟಾಹೆಡ್ರಲ್ ವಾಯ್ಡ್ಸು ಅಂತ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ನೋಡಿ. ಈಗ ಇದು ಎಡ್ಜ್, ಇದು ಎಡ್ಜ್ ಇದೆ, ಓಕೆ. ಈ ಈ ಎಡ್ ತಗೊಂಡ್ರೆ ನಾನೀಗ ಈ ಎಡ್ಜಲ್ಲಿ ಪಾರ್ಟಿಕಲ್ಸ್ ಇಲ್ಲ, ಎಡ್ಜಲ್ಲಿ ಪಾರ್ಟಿಕಲ್ ಇಲ್ಲ, ಈ ಎಡ್ಜಲ್ಲಿ ಮಧ್ಯದಲ್ಲಿ ಪಾರ್ಟಿಕಲ್ ಇಲ್ಲ, ಆ ಕಡೆ ಎಡ್ಜಲ್ಲಿ ಮಧ್ಯದಲ್ಲಿ ಪಾರ್ಟಿಕಲ್ ಇಲ್ಲ. ಪಾರ್ಟಿಕಲ್ಸ್ ಮೂಲೆ ಮತ್ತು ಫೇಸ್ ಸೆಂಟರ್. ಹಾಗಾದರೆ ಇಮ್ಯಾಜಿನ್ ದಿಸ್ ಎಡ್ಜ್ ಸೆಂಟರ್, ಆ ಎಡ್ಜ್ ಸೆಂಟರ್ ಇಮ್ಯಾಜಿನ್ ಮಾಡ್ಕೊ. ಅಲ್ಲಿ ಒಂದು ಲೈನ್ ಹೇಳ್ಕೊ ನೋಡು, ಆ ಲೈನಿನ ಆ ಕಡೆ ಎಡ್ಜಲ್ಲಿ ಖಾಲಿ ಜಾಗ ಇದೆ, ಈ ಕಡೆ ಎಡ್ಜಲ್ಲಿ ಖಾಲಿ ಜಾಗ ಇದೆ. ಆದರೆ ಇದಕ್ಕೆ ಈ ಎಡ್ಜ್ ಸೆಂಟರ್ಗೆ, ಆ ಎಡ್ಜ್ ಸೆಂಟರ್ಗೆ ಇಮ್ಯಾಜಿನ್ ಮಾಡಿ, ಈಗ ಮೇಲೆ ಹೋಗು, ಅಲ್ಲೊಂದು ಪಾರ್ಟಿಕಲ್ ಇದೆ, ಒಟ್ಟಿಗಲಿ ಡೌನ್ ಇನ್ನೊಂದು ಪಾರ್ಟಿಕಲ್ ಇದೆ, ಈ ಕಡೆ ಬಂದರೆ ಇಲ್ಲೊಂದು ಪಾರ್ಟಿಕಲ್ ಇದೆ, ಆ ಕಡೆ ಹೋದರೆ ಇನ್ನೊಂದು ಪಾರ್ಟಿಕಲ್ ಇದೆ. ಈಚ್ ಎಡ್ಜ್ ಸೆಂಟರ್ ಈ ಸರೌಂಡೆಡ್ ಬೈ ಫೋರ್ ಪಾರ್ಟಿಕಲ್ಸ್ ಆಫ್ ದ ಸೇಮ್ ಲೇಯರ್, ಸಾರಿ ಆಫ್ ದ ಸೇಮ್ ಯೂನಿಟ್ ಸೆಲ್. ಇದೊಂದು ಯೂನಿಟ್ ಸೆಲ್ ಅಪ್ಪ. ಆ ಯೂನಿಟ್ ಸೆಲ್ನ ಎಡ್ಜ್ ತಗೊಂಡ್ರೆ ಈ ಎಡ್ಜಿಗೆ ತನ್ನದೇ ಯೂನಿಟ್ ಸೆಲ್ಲಿನ ನಾಲ್ಕು ಪಾರ್ಟಿಕಲ್ಸ್ ಇದೆ. ಇನ್ನೆರಡು ಎಲ್ಲಿದೆ ಅಂದರೆ ಪಕ್ಕದ ಯೂನಿಟ್ ಸೆಲ್ಗೆ ಹೋದರೆ, ಇದು ಇದು ಈ ಲೈನ್ ಈ ಕಡೆ ಬಂದಾಗ ಇಲ್ಲೊಂದಿದೆಯಾ, ಅದು ಆ ಕಡೆ ಅಲ್ಲಿ ಹೋದರೆ ಅಲ್ಲೊಂದಿರುತ್ತೆ. ಮತ್ತು ಇದನ್ನು ಇಂಥದ್ದು ಯೂನಿಟ್ ಸೆಲ್ ಈ ಕಡೆ ಇಟ್ಟಾಗ ನಮ್ಮ ಕಡೆ ಈ ಕಡೆ ಹೋದಾಗ ಬಂತಲ್ಲ, ಅಂಥದ್ದು ಒಂದು ಈ ಕಡೆ ಇರುತ್ತೆ ಈ ಕಡೆ ಫೇಸಲ್ಲಿ. ಹಾಗಾದರೆ ಈಗ ಈ ಎಡ್ಜ್ಗೆ, ಎಡ್ಜ್ ಸೆಂಟರ್ಗೆ ಒಂದು ಎರಡು ಮೂರು ನಾಲ್ಕು
ತನ್ನದೇ ಯೂನಿಟ್ಸಲ್ಲಿನ 4, ಪಕ್ಕದ ಅಡ್ಜಸೆಂಟ್ ಯೂನಿಟ್ಸಲ್ಲಿನ 5, ಈ ಕಡೆ ಪಕ್ಕದಲ್ಲಿರೋ 6. ಸೊ ಹಾಗಾದರೆ ಈ 4 ಸೇರಿಸಿದರೆ ನಾನೀಗ ಅದು ಸೆಂಟ್ರಲ್ ಪ್ಲೇನಾರ್ ಸ್ಕ್ವೇರ್ ಆಯಿತು. ಇದು ಈ ಮೇಲೆ ಇಮ್ಯಾಜಿನ್ ಮಾಡ್ಕೊ ನೋಡಿಲ್ಲಿ, ಇದಕ್ಕೆ 1, 2, 3, 4 ಪ್ಲೇನಾರ್ ಸ್ಕ್ವೇರ್, ಇದು ಮೇಲೆ ವರ್ಟೆಕ್ಸ್, ಅಲ್ಲಿಂದ ಜೋಡಿಸಿದರೆ ಹೀಗೆ 4, ಇದಕ್ಕೆ ಜೋಡಿಸಿದರೆ ಹಾಂ. ಹಾಗಾದರೆ ದಿಸ್ ಈಸ್ ಆಲ್ಸೋ ಸರೌಂಡೆಡ್ ಬೈ 6 ಸ್ಪಿಯರ್ಸ್, 4 ಫ್ರಮ್ ಸೇಮ್ ಯೂನಿಟ್ ಸೆಲ್, 2 ಫ್ರಮ್ ಅಡ್ಜಸೆಂಟ್ ಯೂನಿಟ್ ಸೆಲ್ಸ್. ಸೊ ಎಗೇನ್ ದಟ್ ಬಿಕಮ್ಸ್ ಎನ್ ಆಕ್ಟಾಹೆಡ್ರನ್, ಅಂಡ್ ದ ಸೆಂಟರ್ ಎಡ್ಜ್ ಸೆಂಟರ್ ಈಸ್ ಆಕ್ಟಾಹೆಡ್ರಲ್ ವಾಯ್ಡ್. ನಾಟ್ ಓನ್ಲಿ ಸೆಂಟರ್ ಆಫ್ ದ ಯೂನಿಟ್ ಸೆಲ್, ಅದು ಒಂದು ಆಕ್ಟಾಹೆಡ್ರಲ್ ವಾಯ್ಡ್, ಜೊತೆಗೆ ಪ್ರತಿ ಎಡ್ಜಿನ ಸೆಂಟರ್ ಇದೆಯಲ್ಲ, ಆ ಸೆಂಟರ್ ಆಕ್ಟಾಹೆಡ್ರಲ್ ವಾಯ್ಡ್ ಹೇಗೆ, ದಟ್ ಈಸ್ ಸರೌಂಡೆಡ್ ಬೈ 4 ಸ್ಪಿಯರ್ಸ್. ಇನ್ನೊಮ್ಮೆ ತೋರಿಸ್ತಾ ಇದ್ದೇನೆ ನೋಡಿ, ನಾನೀಗ ಇದು ಎಡ್ಜ್ ಸೆಂಟರ್ 1, 2, 3, 4, ಅದೇ ಯೂನಿಟ್ಸಲ್ಲಿನ 4 ಸ್ಪಿಯರ್ಸ್, ಇದು ಈ ಕಡೆ ಪಕ್ಕದ್ದು, ಇದು ಈ ಕಡೆ ಪಕ್ಕದ್ದು, ನಮ್ಮ ಕಡೆಗೆ ಸ್ಪೇಸಲ್ಲಿ ಈ ಕಡೆ ಬರೆದಿರ್ತೀವಲ್ಲ ಅದು. ಹಾಗಾಗಿ ಇದಕ್ಕೀಗ 1, 2, 3, 4, 5, 6. ಸೊ ದಿಸ್ ಸೆಂಟರ್ ವೇರ್ ದಿರ್ ಇಸ್ ನೋ ಪಾರ್ಟಿಕಲ್, ಎಡ್ಜ್ ಸೆಂಟರ್ ಈ ಸರೌಂಡೆಡ್ ಬೈ 6 ಸ್ಪಿಯರ್ಸ್ ವಿಚ್ ಆರ್ ಅಟ್ ಕಾರ್ನರ್ಸ್ ಆಫ್ ಆಕ್ಟಾಹೆಡ್ರನ್, ಇಟ್ ಇಸ್ ಅನ್ ಆಕ್ಟಾಹೆಡ್ರಲ್ ವಾಯ್. ಹಾಗಾದರೆ ಒಂದು ಯೂನಿಟ್ ಸೆಲ್ಗೆ, ಒಂದು ಕ್ಯೂಬಿಗೆ ಎಷ್ಟು ಎಡ್ಜಸ್ ಇರುತ್ತೆ? ಎವರಿ ಎಡ್ಜ್ ಈಸ್ ಎ ಆಕ್ಟಾಹೆಡ್ರಲ್ ವಾಯ್. ಬಟ್ ಎಡ್ಜನ್ನು ಶೇರ್ ಮಾಡಿಕೊಳ್ಳುವ ಯೂನಿಟ್ ಸೆಲ್ಸ್ ಎಷ್ಟು? ಒಂದು ಎಡ್ಜನ್ನು ಶೇರ್ ಮಾಡಿಕೊಳ್ಳುವ ಯೂನಿಟ್ ಸೆಲ್ಸ್ ನೋಡಿ, ಈಗ ನಾನು ಆಗ ತೋರಿಸಿದ್ನಲ್ಲ, ಐ ಹೋಪ್ ಯು ಕ್ಯಾನ್ ಅಬ್ಸರ್ವ್ ದಿಸ್, ಓಕೆ. ಹಾಂ ನೋಡಿ, ಈಗ ಈಗ ಇಲ್ಲೊಂದು ಎಡ್ಜ್ ಇದೆ ನೋಡಿ, ಇಲ್ಲಿ ದಿಸ್ ಎಡ್ಜ್, ದಟ್ ಎಡ್ಜ್ ಈಸ್ ಸರೌಂಡೆಡ್ ಬೈ ಈ ಮಧ್ಯದಲ್ಲಿರೋ ಎಡ್ಜ್ 1, 2, 3, 4. ಇನ್ನೊಂದು ಸಿಂಪಲ್ ಇಮ್ಯಾಜಿನ್ ಮಾಡಿ, ನೀವು ಕೂತಿರೋ ರೂಮಿನ ಒಂದು ಇದು ನೋಡಿ, ಈ ಎರಡು ಫೇಸ್ ಇರುವ ಮಧ್ಯದ ಒಂದು ಎಡ್ಜನ್ನು ಇಮ್ಯಾಜಿನ್ ಮಾಡಿ. ನಿಮ್ಮ ಕೂತಿರೋ ರೂಮಿನಲ್ಲಿ ಎರಡು ಫೇಸ್ಗಳ ಎರಡು ವಾಲ್ಗಳ ಮಧ್ಯದ ಎಡ್ಜ್ ಇಮ್ಯಾಜಿನ್ ಮಾಡಿ. ದಟ್ ಎಡ್ಜ್ ಈಸ್ ಸರೌಂಡೆಡ್ ಬೈ ದಿಸ್ ರೂಮ್ ವೇರ್ ಯು ಆರ್ ಸಿಟಿಂಗ್. ಪಕ್ಕದ ರೂಮ್ ಇಮ್ಯಾಜಿನ್, ಪಕ್ಕದಲ್ಲಿ ಒಂದು ರೂಮ್ ಇದೆ ಅಂದ್ಕೊಳ್ಳಿ, ಎಡ್ಜು ಅದಕ್ಕೂ ಕಾಮನ್. ನಾವು ಕೂತಿರೋ ಈ ರೂಮಿನ ಈ ಕಡೆ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ, ಇದರ ಡಯಾಗನಲಿ ಆಪೋಸಿಟ್ ಒಂದು ರೂಮ್ ಇದೆ. ಹಾಗಾದರೆ ಈ ಎಡ್ಜ್ ಈ ಶೇರ್ಡ್ ಬೈ 4 ಯೂನಿಟ್ ಸೆಲ್ಸ್. ಅದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. 1, 2, 3, 4 ಸೆಂಟ್ರಲ್ಲಿರೋದು ಎಡ್ಜು, ಎನ್ಎಡ್ಜಿನಲ್ಲಿ ಒಂದು ಆಕ್ಟಾಹೆಡ್ರಲ್ ವಾಯ್ಡ್ ಇದೆ, ಇಟ್ ಈಸ್ ಶೇರ್ಡ್ ಬೈ 4 ಯೂನಿಟ್ ಸೆಲ್ಸ್. ಹಾಗಾದರೆ ಎಫ್ ಸಿ ಸಿ ಯೂನಿಟ್ ಸೆಲ್ಲಿನ ಪ್ರತಿ ಎಡ್ಜ್, ಅಲ್ಲಿ 12 ಎಡ್ಜ್ ಇದೆ, 12 ಎಡ್ಜಸ್ ಆರ್ ದೇರ್. ಒಂದು ಕ್ಯೂಬಿಗೆ 12 ಎಡ್ಜ್ ಇರುತ್ತೆ, ಒಂದೊಂದು ಎಡ್ಜಿನಲ್ಲಿ ಒಂದು ಆಕ್ಟಾಹೆಡ್ರಲ್ ವಾಯ್ಡ್ ಇದೆ, ಬಟ್ ಆ ಆಕ್ಟಾಹೆಡ್ರಲ್ ವಾಯ್ಡನ್ನು 4 ಯೂನಿಟ್ ಸೆಲ್ಸ್ ಹಂಚಿಕೊಳ್ತಾ ಇದೆ. ಹಾಗಾದರೆ ಒಂದು ಯೂನಿಟ್ ಸೆಲ್ಗೆ ಎಡ್ಜಿನಿಂದ ಬಂದ ಶೇರ್ ಎಷ್ಟು? ಫ್ರಮ್ ಎನ್ ಎಡ್ಜ್ ಕಾಂಟ್ರಿಬ್ಯೂಷನ್ ಈಸ್ 1/4. ಯಾಕೆ? ಎಡ್ಜ್ ಈಸ್ ಶೇರ್ಡ್ ಬೈ 4 ಯೂನಿಟ್ ಸೆಲ್ಸ್. ಹಾಗಾದರೆ ಎಡ್ಜಿನಲ್ಲಿರುವ ಆಕ್ಟಾಹೆಡ್ರಲ್ ವಾಯ್ಡ್ ಇಟ್ ಈಸ್ ಶೇರ್ಡ್ ಬೈ 4 ಯೂನಿಟ್ ಸೆಲ್ಸ್. ಹಾಗಾದರೆ ನಮ್ಮ ಯೂನಿಟ್ ಸೆಲ್ಲಿನ, ನಾವು ಕೂತಿರೋ ಯೂನಿಟ್ ಸೆಲ್, ನಾವು ಕೂತಿರೋ ರೂಮ್ ಒಂದು ಯೂನಿಟ್ ಸೆಲ್. ಹಾಗಾದರೆ ನಾವು ಕೂತಿರೋ ರೂಮ್ ಒಂದು ಯೂನಿಟ್ ಸೆಲ್ ಅನ್ನೋದಾದರೆ ಅದಕ್ಕೆ 12 ಎಡ್ಜಸ್ ಇದೆ, ಪ್ರತಿ ಒಂದು ಎಡ್ಜಿನಿಂದ 1/4 ಬರುತ್ತೆ ಆಕ್ಟಾಹೆಡ್ರಲ್ ವಾಯ್ಡ್. 12 ಎಡ್ಜಸ್ಸಿಂದ 1/4 × 12. ಫ್ರಮ್ ಎನ್ ಎಡ್ಜ್ ಕಾಂಟ್ರಿಬ್ಯೂಷನ್ ಈಸ್ 1/4. ಫ್ರಮ್ 12 ಎಡ್ಜಸ್ ಕಾಂಟ್ರಿಬ್ಯೂಷನ್ ಈಸ್ 1/4 × 12, 3. ಟೋಟಲ್ ಎಷ್ಟಾಯಿತು? ಎಡ್ಜ್ಗಳಿಂದ ಬಂದ ಟೋಟಲ್ ಶೇರ್ 3. ಹೆಂಗೆ? 1/4 × 12, 3. ಮತ್ತು ಮೊದಲು ಲೆಕ್ಕ ಹಾಕಿದ್ದಿದೆಯಲ್ಲ ಸೆಂಟರ್ 1. ಸೊ ಅಲ್ಲಿ ಏನಾಯಿತು? ಎಡ್ಜ್ಗಳನ್ನು ಶೇರ್ ಮಾಡಿಕೊಳ್ಳುವುದರಿಂದ ಪಕ್ಕದ ಯೂನಿಟ್ ಸೆಲ್ಸು, ಒಂದೊಂದು ಎಡ್ಜಿಂದ ನಮ್ಮ ಯೂನಿಟ್ ಸೆಲ್ಗೆ ಬರಬಹುದಾದ ಶೇರು
ಒನ್ ಬೈ ಫೋರ್ ಟ್ವೆಲ್ವ್ ಎಡ್ಜಸ್ ಇಂದ ಒನ್ ಬೈ ಫೋರ್ ಇಂಟು ಟ್ವೆಲ್ ತ್ರೀ ಮತ್ತು ಬಾ ಸೆಂಟ್ರಲ್ನಲ್ಲಿರೋದು ಒಂದು ತ್ರೀ ಪ್ಲಸ್ ಒನ್ ಫೋರ್ ಸೊ ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಇನ್ ದ ಯೂನಿಟ್ ಸೆಲ್ ಆಫ್ ಇನ್ ದ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಇನ್ ದ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ ಈಸ್ ಫೋರ್ ಹೆಂಗೆ ಲೆಕ್ಕ ಸಿಕ್ತು ಒನ್ ಫ್ರಮ್ ದ ಸೆಂಟರ್ ಪ್ಲಸ್ ಒನ್ ಬೈ ಫೋರ್ ಇಂಟು ಟ್ವೆಲ್ ತ್ರೀ ಫ್ರಮ್ ದ ಎಡ್ಜಸ್ ತ್ರೀ ಪ್ಲಸ್ ಒನ್ ಫೋರ್ ಅದೇ ಯೂನಿಟ್ ಸೆಲ್ಲಲ್ಲಿ ಹೌ ಮೆನಿ ಪಾರ್ಟಿಕಲ್ಸ್ ಫೋರ್ ಹಾಗಾದರೆ ಇನ್ ದ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ ನಂಬರ್ ಆಫ್ ಪಾರ್ಟಿಕಲ್ಸು ಫೋರು ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸು ಫೋರು ದೇರ್ ಇನ್ ದ ರೇಷಿಯೋ ಒನ್ ಈಸ್ ಟು ಒನ್ ಎನ್ ಪಾರ್ಟಿಕಲ್ಸ್ ಎನ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಎನ್ ಪಾರ್ಟಿಕಲ್ ಎನ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಹೀ ಸೊ ಲೈಕ್ ದಿಸ್ ಸೊ ದೇರ್ ಆರ್ ಫೋರ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಫೋರ್ ಪಾರ್ಟಿಕಲ್ಸ್ ಸೊ ಲೈಕ್ ದಿಸ್ ನೌ ಲೆಟ್ ಅಸ್ ಗೋ ಥ್ರೂ ದ ನೋಟ್ಸ್ ಈ ನೋಟ್ಸನ್ನು ಒಮ್ಮೆ ನೋಡ್ಬಿಡೋಣ ಎಸ್ ಪ್ಲೀಸ್ ನೀವು ತೆಗೀರಿ ನಿಮ್ಮ ನೋಟ್ಸನ್ನು ತೆಗೀರಿ ಕಾಲೇಜಿಂದ ತೊಗೊಂಡು ಬಂದಿರೋ ನೋಟ್ಸ್ ಇದೆ ಸೆಕೆಂಡ್ ಪಿ ಯು ಸಿ ನೋಟ್ಸು ಎಲ್ಲರೂ ರಿಸೀವ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಈಗಾಗಲೇ ಓಕೆ ಪೇಜ್ ನಂಬರ್ ಸೆವೆನ್ ಓಕೆ ಮಧ್ಯದಲ್ಲಿ ನೋಡಿ ಲೊಕೇಟಿಂಗ್ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಇನ್ ಸಿ ಸಿ ಪಿ ಆರ್ ಎಫ್ ಸಿ ಸಿ ಲ್ಯಾಟಿಸ್ ಕ್ವಶನ್ ಏನು ಕೇಳ್ತಾರೆ ಹೌ ಡು ಯು ಲೊಕೇಟ್ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಇನ್ ಸಿ ಸಿ ಪಿ ಲ್ಯಾಟಿಸ್ ಹೌ ಡು ಯು ಲೊಕೇಟ್ ಹೌ ಡು ಯು ಕ್ಯಾಲ್ಕ್ಯುಲೇಟ್ ಹೌ ಡು ಯು ಫೈಂಡ್ ಔಟ್ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಅಷ್ಟೇ ಪ್ರಶ್ನೆ ನೋಡಿ ಪಾಯಿಂಟ್ಸ್ ಕೊಟ್ಬಿಟ್ಟಿದ್ದೀನಲ್ಲಿ ಫಸ್ಟ್ ಪಾಯಿಂಟ್ ನೋಡಿ ಕನ್ಸಿಡರ್ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ ಲ್ಯಾಟಿಸ್ ನಾನು ಟೆಟ್ರಾಹೆಡ್ರಲ್ ವಾಯ್ಡ್ಸಲ್ಲಿ ಇದ್ದೀನಿ ಎಂಟು ಬರಬೇಕಲ್ಲ ಅದನ್ನು ಓದ್ತಾ ಇದ್ದೀನಿ ಕನ್ಸಿಡರ್ ದ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ ಲ್ಯಾಟಿಸ್ ಆರ್ ಸಿ ಸಿ ಪಿ ಲ್ಯಾಟಿಸ್ ಯೂನಿಟ್ಸ್ ಅಲ್ಲಿ ಡಿವೈಡೆಡ್ ಇನ್ ಟು ಏಟ್ ಸ್ಮಾಲ್ ಕ್ಯೂಬ್ಸ್ ನೋಡಿ ಅಲ್ಲಿ ಪಕ್ಕದ ಚಿತ್ರ ನೋಡಿರಿ ಅದನ್ನು ಎಂಟು ಭಾಗ ಮಾಡಿ ಒಂದು ಒಂದು ಭಾಗದಲ್ಲಿ ಟೆಟ್ರಾಹೆಡ್ರನ್ ಬರೆದಿದ್ದೀನಿ ಟೆಟ್ರಾಹೆಡ್ರನ್ನ ಆಲ್ಟರ್ನೇಟ್ ಕಾರ್ನರ್ಸಲ್ಲಿ ಮಾತ್ರ ನಿಮಗೆ ಡಾಟ್ಸ್ ಕಾಣಿಸ್ತಾ ಇದೆ ಮಧ್ಯದಲ್ಲಿ ಖಾಲಿ ಜಾಗ ಇದೆ ಅದು ಟೆಟ್ರಾಹೆಡ್ರಲ್ ವಾಯ್ಡ್ ಬನ್ನಿರಿ ಈಚ್ ಸ್ಮಾಲ್ ಕ್ಯೂಬ್ ಹ್ಯಾಸ್ ಫೋರ್ ಅಟಾಮಿಕ್ ಸ್ಪಿಯರ್ಸ್ ಲೊಕೇಟೆಡ್ ಅಟ್ ಆಲ್ಟರ್ನೇಟ್ ಕಾರ್ನರ್ಸ್ ಓಕೆ ಆಲ್ಟರ್ನೇಟ್ ಕಾರ್ನರ್ಸಲ್ಲಿ ಮಾತ್ರ ನಾಲ್ಕು ಸ್ಪಿಯರ್ಸ್ ಇದೆ ಆ ನಾಲ್ಕು ಸ್ಪಿಯರ್ಸ್ನ ಜೋಡಿಸಿದಾಗ ಟೆಟ್ರಾಹೆಡ್ರನ್ ಬಂತು ಅದರ ಸೆಂಟರ್ ಖಾಲಿ ಅದು ಟೆಟ್ರಾಹೆಡ್ರಲ್ ವಾಯ್ಡ್ ವೆನ್ ಸೆಂಟರ್ಸ್ ಆಫ್ ದೀಸ್ ಫೋರ್ ಸ್ಪಿಯರ್ಸ್ ಆರ್ ಜಾಯಿನ್ಡ್ ಇಟ್ ಫಾರಮ್ಸ್ ಎ ಟೆಟ್ರಾಹೆಡ್ರನ್ ಸೆಂಟರ್ ಆಫ್ ದಿಸ್ ಟೆಟ್ರಾಹೆಡ್ರನ್ ಈಸ್ ಟೆಟ್ರಾಹೆಡ್ರಲ್ ವಾಯ್ಡ್ ಇನ್ ಒನ್ ಸ್ಮಾಲ್ ಕ್ಯೂಬ್ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಒನ್ ಇನ್ ಏಟ್ ಸ್ಮಾಲ್ ಕ್ಯೂಬ್ಸ್ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಒನ್ ಇಂಟು ಏಟ್ ಏಟ್ ದಸ್ ಯೂನಿಟ್ ಸೆಲ್ ಆಫ್ ಸಿ ಸಿ ಪಿ ಅಥವಾ ಎಫ್ ಸಿ ಸಿ ಹ್ಯಾಸ್ ಏಟ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ದೇರ್ ಆರ್ ಫೋರ್ ಆಟಮ್ಸ್ ಫೋರ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಇನ್ ಸಿ ಸಿ ಪಿ ಲ್ಯಾಟಿಸ್ ದಸ್ ರೇಷಿಯೋ ಆಫ್ ನಂಬರ್ ಆಫ್ ಆಟಮ್ಸ್ ಅಂಡ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಇನ್ ದ ಯೂನಿಟ್ ಸೆಲ್ ಆಫ್ ಸಿ ಸಿ ಪಿ ಈಸ್ ಫೋರ್ ಇಸ್ ಟು ಏಟ್ ಒನ್ ಇಸ್ ಟು ಟು ಎನ್ ಇಸ್ ಟು ಟು ಎನ್ ಓಕೆ ನೆಕ್ಸ್ಟ್ ಲೊಕೇಟಿಂಗ್ ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಇನ್ ಸಿ ಸಿ ಪಿ ಆರ್ ಎಫ್ ಸಿ ಸಿ ಲ್ಯಾಟಿಸ್ ಲೊಕೇಟಿಂಗ್ ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಎರಡನೇ ಲೆಕ್ಕ ಅದು ಬೇರೆ ಪ್ರಶ್ನೆ ಇದು ಬೇರೆ ಪ್ರಶ್ನೆ ಬಟ್ ಇವೆರಡು ಸೇರಿಸಿ ಒಂದು ಎಂಟ್ರೆನ್ಸ್ ಕ್ವಶನ್ ಮನಸ್ಸಲ್ಲಿ ಎಲ್ಲಿ ಕೂತ್ರೂ ಗ್ರಹಿಸ್ಕೋಬೋದು ನೀವೀಗ ದೇರ್ ಆರ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಬಂದಾಗ ಫೋರ್ ಪಾರ್ಟಿಕಲ್ಸ್ ಫೋರ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಬಂದಾಗ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಏಟ್ ಪಾರ್ಟಿಕಲ್ಸ್ ಫೋರ್ ಅಷ್ಟೇ ಕೇಳಿಬಿಡ್ತಾರೆ ದೇರ್ ಇನ್ ದ ರೇಷಿಯೋ ಅಂತ ಕೊಟ್ಟು ನಾಲ್ಕು ಆಪ್ಷನ್ಸ್ ಕೇಳಿದಾಗ ಒಂದು ಈಸಿಯೆಸ್ಟ್ ಕ್ವಶನ್ಗೆ ಆನ್ಸರ್ ಸಿಕ್ತು ಅದು ಸ್ಟ್ಯಾಂಡರ್ಡ್ ಕ್ವಶನ್ನು ಹೌದು ಬಟ್ ಅದರ ಬಗ್ಗೆ ಡೀಟೇಲ್ ಆಗಿ ಸಿ ಇ ಟಿ ಎನ್ ಇ ಟಿ ಜೆ ಇ ಎಲ್ಲವಕ್ಕೂ ಅನುಕೂಲ ಆಗೋ ಹಾಗೆ ಕಾಲೇಜ್ ಸ್ಟಾರ್ಟ್ ಆದ ಮೇಲೆ ವಿ ವಿಲ್ ಟೇಕ್
ಡಿಸ್ಕಷನ್ ರಿಗಾರ್ಡಿಂಗ್ ದೋಸ್. ಅದಕ್ಕೂ ನಿಮಗೆ ಯಾವ ಬುಕ್ ಬಂದಿರಬೇಕೀಗ. ಈಗ ನೀವು ಎಷ್ಟು ಸಾಧ್ಯವಷ್ಟು ನಾನು ಈ ಪಾಠ ಮುಗಿಸಿದ ಮೇಲೆ ಒಮ್ಮೆ ಇದನ್ನು ಓದಿಬಿಟ್ಟು ಟ್ರೈ ಟು ಆನ್ಸರ್ ಸೆವರಲ್ CET or JEE ಕ್ವಶನ್ಸ್ ಇನ್ ದ ಬುಕ್ ಗಿವನ್ ಟು ಯು ಫ್ರಮ್ ದ ಕಾಲೇಜ್. ಓಕೆ, ಟ್ರೈ ಮಾಡಿ. ಎಷ್ಟು ಸಾಧ್ಯವಷ್ಟು ನೀವು ಸ್ವತಃ ಅವುಗಳನ್ನು ಪ್ರಶ್ನೆಗಳನ್ನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಯು ವಿಲ್ ಎಂಜಾಯ್, ಬಿಕಾಸ್ ಯು ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ದಿಸ್ ಕ್ವಶನ್ ಆನ್ ಮೈ ಓನ್ ನಾಲೆಜ್ ಅಂತಕ್ಕಂಥ ಒಂದು ಸೆಲ್ಫ್ ಒಂದು ರೆಸ್ಪೆಕ್ಟ್ ಬರುತ್ತೆ ನಮ್ಮ ಬಗ್ಗೆ. ನಮಗೆ ಆ ಖುಷಿಯನ್ನು ನೀವು ಅನುಭವಿಸ್ಬೇಕು ಮಕ್ಕಳ. ಲೊಕೇಟಿಂಗ್ ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಇನ್ CCP ಲ್ಯಾಟಿಸ್. ಕನ್ಸಿಡರ್ ಯೂನಿಟ್ ಸೆಲ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ ಅಂದರೆ ವಾಯ್ಡ್ ಕ್ರಿಯೇಟೆಡ್ ಬೈ 6 ಸ್ಪಿಯರ್ಸ್. ಎರಡನೇ ಡಿಸ್ಕಷನ್ ಅದು ಜ್ಞಾಪಿಸ್ಕೊಳ್ರಿ. ಈಗ ಅಲ್ಲಿ ಅದಕ್ಕೆ ಅಡ್ಜಸ್ಟ್ ಆಗೋ ಹಾಗೆ ಚಿತ್ರಗಳು ಇದ್ದಾವೆ. ಕನ್ಸಿಡರ್ ದ ಯೂನಿಟ್ ಸೆಲ್ ಆಫ್ FCC ಲ್ಯಾಟಿಸ್ ಆರ್ CCP ಲ್ಯಾಟಿಸ್. ಸೇಮ್ ಸ್ಟಾರ್ಟ್ ಅಲ್ಲಿ ಹೇಳಿದಂಗೆ ಹಿಂದೆ. ದೇರ್ ಇಸ್ ನೋ ಸ್ಪಿಯರ್ ಅಟ್ ದ ಸೆಂಟರ್ ಆಫ್ ದ ಯೂನಿಟ್ ಸೆಲ್. ಯೂನಿಟ್ ಸೆಲ್ ನೋಡ್ರಿ, ಅಲ್ಲಿ ಚಿತ್ರ ನೋಡಿ, ಮೊದಲೇ ಚಿತ್ರ ನೋಡ್ರಿ. ಅಲ್ಲೇನು ನಾನು ಈಗ ಅಲ್ಲಿ ಬರೆದ್ಬಿಟ್ಟಿದ್ದೀನಿ, ಸೆಂಟ್ರ್ನೊಂದು ಸ್ಕ್ವೇರ್ ಇದೆ, ಮೇಲೆ ವರ್ಟೆಕ್ಸ್ ಕೆಳಗಿನ ವರ್ಟೆಕ್ಸ್ ಎಲ್ಲ ಜಾಯಿನ್ ಮಾಡಿದಾಗ ಅಲ್ಲಿ 8 ಫೇಸ್ಗಳ ಒಂದು ಮಾಡೆಲ್ ಇದೆ. ಅದನ್ನ ಆಕ್ಟಾಹೆಡ್ರನ್ ಅಂತ ಕರಿತೀನಿ. ಮಧ್ಯದಲ್ಲಿ ಸ್ವಲ್ಪ ಬೋಲ್ಡಾಗಿ ಬರೆದಿರೋದು ಅಲ್ಲಿ ನೋಡಿ, ಮೇಲೆ ಒಂದು ಪಾಯಿಂಟ್, ಕೆಳಗೊಂದು ಪಾಯಿಂಟ್, ಮಧ್ಯದಲ್ಲಿ 4 ಪಾಯಿಂಟ್ಸ್ ಇದೆ. 6 ಮೂಲೆಗಳು, ಮೇಲೆ 4 ಟ್ರಯಾಂಗುಲರ್ ಫೇಸಸ್, ಕೆಳಗೆ 4 ಟ್ರಯಾಂಗುಲರ್ ಫೇಸಸ್ ಇದೆ. ಅದು ಆಕ್ಟಾಹೆಡ್ರನ್. ಓಕೆ, ದೇರ್ ಇಸ್ ನೋ ಸ್ಪಿಯರ್ ಅಟ್ ದ ಸೆಂಟರ್ ಆಫ್ ದಟ್ ಯೂನಿಟ್ ಸೆಲ್, ಬಟ್ ಇಟ್ ಈಸ್ ಸರೌಂಡೆಡ್ ಬೈ ಅಂದ ಆ ಸೆಂಟರ್ ಈಸ್ ಸರೌಂಡೆಡ್ ಬೈ 6 ಸ್ಪಿಯರ್ಸ್ ಲೊಕೇಟೆಡ್ ಅಟ್ ಫೇಸ್ ಸೆಂಟರ್ಸ್. ಸೊ ದ ಸೆಂಟರ್ ಆಫ್ ದ ಯೂನಿಟ್ ಸೆಲ್ ಈಸ್ ಅನ್ ಆಕ್ಟಾಹೆಡ್ರಲ್ ವಾಯ್ಡ್. ಇನ್ನೊಂದು ಲೆಕ್ಕಾಚಾರಕ್ಕೆ ಬರೋಣ. ಇನ್ ಅಡಿಷನ್ ಟು ದಿಸ್, ಇದರ ಜೊತೆಗೆ ಈಚ್ ಎಡ್ಜ್ ಸೆಂಟರ್ ಹ್ಯಾಸ್ ನೋ ಸ್ಪಿಯರ್ ಬಟ್ ಇಟ್ ಈಸ್ ಸರೌಂಡೆಡ್ ಬೈ 6 ಸ್ಪಿಯರ್ಸ್. ಈಚ್ ಎಡ್ಜ್ ಸೆಂಟರ್ ಹ್ಯಾಸ್ ನೋ ಸ್ಪಿಯರ್. ಎಡ್ಜ್ ಸೆಂಟರ್ನಲ್ಲಿ ಸ್ಪಿಯರ್ ಇಲ್ಲ, ಖಾಲಿ ಜಾಗ. ಬಟ್ ಇಟ್ ಈಸ್ ಸರೌಂಡೆಡ್ ಬೈ 6 ಸ್ಪಿಯರ್ಸ್. ಪಕ್ಕದ ಚಿತ್ರದಲ್ಲಿ ಅಂಥದೇ ಫಿಗರ್ ಬರೆದಿದ್ದೀವಿ ನೋಡ್ರಿ. ಎಡ್ಜಿನ ಸೆಂಟರ್ ತೊಗೊಂಡಿದ್ದೀವಿ, ಅದು ಮಧ್ಯದಲ್ಲಿದೆ. ಆ ಚಿತ್ರದ ಮಧ್ಯದಲ್ಲಿ ಎಡ್ಜ್ ಸೆಂಟರ್ ಇದೆ. ಅದೇ ಯೂನಿಟ್ ಸೆಲ್ಲಿನ 4 ಸ್ಪಿಯರ್ಸ್ ಇದೆ. ಪಕ್ಕದ ಯೂನಿಟ್ ಸೆಲ್ಗಳು 2 ಸ್ಪಿಯರ್ಸ್ ಹೊರಗೆ ಚಾಚ್ಕೊಂಡಿದ್ದಾವೆ. ಸೊ ಹಾಗಾದ್ರೆ ನೋಡಿ ಇನ್ನೊಂದ್ಸರಿ. ಈಗ ಇನ್ ಅಡಿಷನ್ ಟು ದಿಸ್, ಈಚ್ ಎಡ್ಜ್ ಸೆಂಟರ್ ಹ್ಯಾಡ್ ನೋ ಸ್ಪಿಯರ್ ಬಟ್ ಇಟ್ ಈಸ್ ಸರೌಂಡೆಡ್ ಬೈ 6 ಸ್ಪಿಯರ್ಸ್, 4 ಫ್ರಮ್ ದ ಸೇಮ್ ಯೂನಿಟ್ ಸೆಲ್ ಆ್ಯಂಡ್ 2 ಫ್ರಮ್ ನೈಬರಿಂಗ್ ಯೂನಿಟ್ ಸೆಲ್ಸ್. ಸೊ ಈಚ್ ಎಡ್ಜ್ ಸೆಂಟರ್ ಈಸ್ ಅನ್ ಆಕ್ಟಾಹೆಡ್ರಲ್ ವಾಯ್ಡ್. ದೇರ್ ಆರ್ 12 ಎಡ್ಜಸ್ ಆ್ಯಂಡ್ ಹೆನ್ಸ್ 12 ಆಕ್ಟಾಹೆಡ್ರಲ್ ವಾಯ್ಡ್ಸ್. ಆನಂತರ ಬಟ್ ಎನರ್ಜಿ ಶೇರ್ಡ್ ಬೈ 4 ಯೂನಿಟ್ ಸೆಲ್ಸ್ ಫ್ರಮ್ ಈಚ್ ಎಡ್ಜ್. ಕಾಂಟ್ರಿಬ್ಯೂಷನ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಪರ್ ಯೂನಿಟ್ ಸೆಲ್ ಈಸ್ 1/4. ದೇರ್ ಫೋರ್ ಫ್ರಮ್ 12 ಎಡ್ಜಸ್ ಕಾಂಟ್ರಿಬ್ಯೂಷನ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಪರ್ ಯೂನಿಟ್ ಸೆಲ್ ಈಸ್ 1/4 × 12, 3. ದಸ್ ಟೋಟಲ್ ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಪರ್ ಯೂನಿಟ್ ಸೆಲ್ ಆಫ್ FCCL ಲ್ಯಾಟಿಸ್ ಈಸ್ 1 + 3 ಈಸ್ ಈಕ್ವಲ್ ಟು 4. ದೇರ್ ಆರ್ 4 ಆಟಮ್ಸ್ ಪರ್ ಯೂನಿಟ್ ಸೆಲ್ ಇನ್ FCCL ಲ್ಯಾಟಿಸ್. ಸೊ ದ ರೇಷಿಯೋ ಆಫ್ ನಂಬರ್ ಆಫ್ ಆಟಮ್ಸ್ ಟು ದ ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಇನ್ FCCL ಲ್ಯಾಟಿಸ್ ಈಸ್ 4:4 ಆರ್ 1:1 ಆರ್ n:n. ಎರಡು ಪ್ರಶ್ನೆಗಳನ್ನು ಮುಗಿಸ್ಬಿಟ್ಟಿದ್ದೀನಿ ಈಗ. ಟು ಕ್ಯಾಲ್ಕ್ಯುಲೇಟ್ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಆ್ಯಂಡ್ ಆಕ್ಟಾಹೆಡ್ರಲ್ ವಾಯ್ಡ್ಸ್. ನೋಟ್ ನೋಡ್ರಿ, ಅದು ಅದು CET or JEE ನೋಟ್ಸ್. ಇಫ್ ದ ನಂಬರ್ ಆಫ್ ಸ್ಪಿಯರ್ಸ್ ಇನ್ HCP ಆ್ಯಂಡ್ CCP ಸ್ಟ್ರಕ್ಚರ್ಸ್ ಈಸ್ n, ದೆನ್ ದ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಈಸ್ 2n ಆ್ಯಂಡ್ ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಈಸ್ n. ಅಲ್ಲಿಗೆ ಅದು ಮುಗೀತು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪ್ಯಾಕಿಂಗ್ ನೋಡಿ. ನೆಕ್ಸ್ಟ್ ನೋಡಿ, ಪ್ಯಾಕಿಂಗ್ ಎಫಿಷಿಯನ್ಸಿ. ಈಗ ನಿಮಗೆ ನಾನು ವಾಟ್ ಈಸ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇದಾದ ಮೇಲೆ ಪ್ಯಾಕಿಂಗ್ ಎಫಿಷಿಯನ್ಸಿ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತೀನಿ ನಾನು. ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದರೇನು? ಪ್ಯಾಕಿಂಗ್ ಫ್ರ್ಯಾಕ್ಷನ್ ಅಂದರೇನು? ಹೌ ಡು ಯು ಕ್ಯಾಲ್ಕ್ಯುಲೇಟ್ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಆ್ಯಂಡ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ 3 ಲ್ಯಾಟಿಸಸ್, ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್?
ಬಾಡಿ ಸೆಂಟ್ರಡ್ ಕ್ಯೂಬಿಕ್ ಲ್ಯಾಟಿಸ್, ಫೇಸ್ ಸೆಂಟ್ರಡ್ ಕ್ಯೂಬಿಕ್ ಲ್ಯಾಟಿಸ್. ಕ್ವಶನ್ಸ್ ಕೇಳಿ, ಈಗ ಮೂರು ಕ್ವಶನ್ಸ್. ಹೌ ಡು ಯು ಕ್ಯಾಲ್ಕುಲೇಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಆರ್ ನಂಬರ್ ಆಫ್ ಆಟಮ್ಸ್ ಇನ್ ದ ಯೂನಿಟ್ ಸೆಲ್ ಆಫ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್? ಒಂದು ಪ್ರಶ್ನೆ. ಹೌ ಡು ಯು ಕ್ಯಾಲ್ಕುಲೇಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ದ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ? ಎರಡನೇ ಪ್ರಶ್ನೆ. ಹೌ ಡು ಯು ಕ್ಯಾಲ್ಕುಲೇಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ದ ಯೂನಿಟ್ ಸೆಲ್ ಆಫ್ ಬಿ ಸಿ ಸಿ? ಮೂರನೇ ಪ್ರಶ್ನೆ. ಈ ಮೂರನ್ನು ನಾನೀಗ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ. ಈ ಮೂರಲ್ಲಿ ಒಂದು ಪ್ರಶ್ನೆ ಎಕ್ಸಾಮಿನಲ್ಲಿ ಬಂದೇ ಬರುತ್ತೆ. ಮೂರಲ್ಲಿ ಒಂದು, ತ್ರೀ ಮಾರ್ಕ್ಸ್. ಇಟ್ ಈಸ್ ಗ್ಯಾರಂಟೀಡ್ ತ್ರೀ ಮಾರ್ಕ್ಸ್ ಕ್ವಶನ್ ಫ್ರಮ್ ಸಾಲಿಡ್ಸ್. ಅದರ ಜೊತೆಗೆ ನಿಮಗೆ ಹೌ ಡು ಯು ಕ್ಯಾಲ್ಕುಲೇಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಇನ್ ಬಿ ಸಿ ಸಿ ಲ್ಯಾಟಿಸ್ ಅಂತ ಎರಡು ಮಾರ್ಕಿನ ಕ್ವಶನ್ ಸೇರಿಸಿ, ಅದನ್ನು ಇದನ್ನು ಸೇರಿಸಿ ಆರು ಮಾರ್ಕಿನ ಒಂದು ಬ್ಯೂಟಿಫುಲ್ ಕ್ವಶನ್ ಮಾಡಿಬಿಡ್ತಾರೆ. ಸೊ ಅದು ಈಸಿಯೆಸ್ಟ್ ಡಿಸ್ಕಷನ್. ಅದು ನೆಕ್ಸ್ಟ್ ಹೇಳ್ತಕ್ಕಂಥದ್ದು. ಈಗ ನಾನು ಅದನ್ನು ನಿಮಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತೀನಿ. ಹೌ ಟು ಕ್ಯಾಲ್ಕ್ಯುಲೇಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ದ ಯೂನಿಟ್ ಸೆಲ್ ಆಫ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್. ಈಗ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್, ಅದಕ್ಕಿಂತ ಮೊದಲು ನಿಮಗೆ ವಾಟ್ ಈಸ್ ಮೆಂಟ್ ಬೈ ಪ್ಯಾಕಿಂಗ್ ಎಫಿಷಿಯನ್ಸಿ? ಪ್ಯಾಕಿಂಗ್ ಎಫಿಷಿಯನ್ಸಿ ಎಂದರೇನು? ಪ್ಯಾಕಿಂಗ್ ಫ್ರ್ಯಾಕ್ಷನ್ ಎಂದರೇನು? ಈಗ ಒಂದು ಸಣ್ಣ ನಾವೇ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಈಗ ನಿಮ್ಮ ರೂಮ್ನಲ್ಲಿ ಕೂತ್ಕೊಂಡು ನೀವು ಈ ಪಾಠ ಕೇಳ್ತಾ ಇದ್ದೀರಿ. ಆ ರೂಮ್ನಲ್ಲಿ ನೀವು ಕೂತಿದ್ದೀರಿ. ಯು ಆರ್ ಒನ್ ಆಕ್ಯುಪೆಂಟ್. ನಿಮ್ಮ ಜೊತೆಗೆ ಅಲ್ಲಿ ಕುರ್ಚಿ ಅದು ಇದು ಎಲ್ಲ ಬೇರೆ ಬೇರೆ ವಸ್ತುಗಳಿದ್ದಾವೆ. ನಿಮ್ಮ ರೂಮಿನ ಇಂಟರ್ನಲ್ ವಾಲ್ಯೂಮ್ ಎಷ್ಟಿದೆ? ಲೆಂಗ್ತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಲೆಂಗ್ತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ವಿಲ್ ಗಿವ್ ಯು ಇಂಟರ್ನಲ್ ವಾಲ್ಯೂಮ್ ಆಫ್ ದ ಹಾಲ್ ಆರ್ ರೂಮ್ ಇನ್ ವಿಚ್ ಯು ಆರ್ ಸಿಟ್ಟಿಂಗ್. ಅದು ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇದ್ದ ಹಾಗೆ. ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಜಾಗದಲ್ಲಿ ನಾನು ಯಾವ ಎಕ್ಸಾಂಪಲ್ ತಗೋತಿದ್ದೀನಿ? ವಾಲ್ಯೂಮ್ ಆಫ್ ದ ರೂಮ್ ಇನ್ ವಿಚ್ ಯು ಅಂಡ್ ಅದರ್ ಥಿಂಗ್ಸ್ ಆರ್ ಆಕ್ಯುಪೆಂಟ್ಸ್. ಈಗ ನೀವು ನಿಮ್ಮದೇ ಯು ಹ್ಯಾವ್ ಆಕ್ಯುಪೈಡ್ ಸರ್ಟೇನ್ ಸ್ಪೇಸ್ ಯುವರ್ ವಾಲ್ಯೂಮ್ ಆ್ಯಂಡ್ ಸೆವರಲ್ ಆಬ್ಜೆಕ್ಟ್ಸ್ ಇನ್ ಯುವರ್ ರೂಮ್ ದೇ ಹ್ಯಾವ್ ಆಕ್ಯುಪೈಡ್ ಡೆಫಿನೆಟ್ ಸ್ಪೇಸ್ ಇನ್ ದಟ್ ರೂಮ್. ಅಲ್ಲಿಗೆ ಅಲ್ಲಿರ್ತಕ್ಕಂಥ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಏನಿದೆ, ಇಷ್ಟು ಥಿಂಗ್ಸ್ ಆಕ್ಯುಪೈ ಮಾಡಿಕೊಂಡಿರೋ ಟೋಟಲ್ ವಾಲ್ಯೂಮ್. ಹಾಗಾದರೆ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಅಂದರೆ ಅರ್ಥ ಇಟ್ ದ ರೇಷಿಯೋ ಆಫ್ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಆಕ್ಯುಪೆಂಟ್ಸ್ ಇನ್ಕ್ಲೂಡಿಂಗ್ ಯು ಆ್ಯಂಡ್ ಅದರ್ ಆಬ್ಜೆಕ್ಟ್ಸ್ ಇನ್ ದ ರೂಮ್. ಅವೆಲ್ಲ ಆಕ್ಯುಪೈ ಮಾಡಿಕೊಂಡಿರೋ ಟೋಟಲ್ ವಾಲ್ಯೂಮ್ ನ್ಯೂಮರೇಟರ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ದ ರೂಮ್. ದಿಸ್ ಈಸ್ ಕಾಲ್ಡ್ ಪ್ಯಾಕಿಂಗ್ ಫ್ರ್ಯಾಕ್ಷನ್. ಸೊ ಡಿಫೈನ್ ಪ್ಯಾಕಿಂಗ್ ಫ್ರ್ಯಾಕ್ಷನ್. ಇಟ್ ಇಸ್ ಅ ರೇಷಿಯೋ ಆಫ್ ಟೋಟಲ್ ವಾಲ್ಯೂಮ್ ಆಫ್ ದ ರೂಮ್ ಆಕ್ಯುಪೈಡ್ ಬೈ ಆಕ್ಯುಪೆಂಟ್ಸ್ ಟು ದ ಟೋಟಲ್ ವಾಲ್ಯೂಮ್ ಆಫ್ ದ ರೂಮ್. ಇದನ್ನು ನಾವು ನಮ್ಮ ಯೂನಿಟ್ ಸೆಲ್ಗೆ ಅಪ್ಲೈ ಮಾಡೋಣ. ರೂಮ್ ಜಾಗದಲ್ಲಿ ಏನಿದೆ? ಯೂನಿಟ್ ಸೆಲ್ ಇದೆ. ಫರ್ಗೆಟ್ ರೂಮ್, ರಿಮೆಂಬರ್ ಯೂನಿಟ್ ಸೆಲ್. ಈಗ ನನಗೆ ಅದು ಕ್ಯೂಬಿಕ್ ಯೂನಿಟ್ ಸೆಲ್ ಆದರೆ, ಕ್ಯೂಬಿಕ್ ಯೂನಿಟ್ ಸೆಲ್ ಆದರೆ ಲೆಂಗ್ತ್ ಬ್ರೆಡ್ತ್ ಹೈಟ್ ಆರ್ ಆಲ್ ಈಕ್ವಲ್. ಲೆಂಗ್ತ್ ಎ ಸ್ಮಾಲ್ ಎ ಅಂದ್ಕೊಳ್ಳೋಣ, ಬ್ರೆಡ್ತ್ ಸ್ಮಾಲ್ ಎ ದೇ ಆರ್ ಈಕ್ವಲ್, ಹೈಟ್ ಸ್ಮಾಲ್ ಎ ಹಾಗೆ ಲೆಂಗ್ತ್ ಎ ಬ್ರೆಡ್ತ್ ಎ ಹೈಟ್ ಎ ಸೆಂಟಿಮೀಟರ್ ಎ ಸೆಂಟಿಮೀಟರ್ ಎ ಸೆಂಟಿಮೀಟರ್. ವಾಟ್ ಇಸ್ ದ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್? ಎ ಕ್ಯೂಬ್. ಸೊ ಅಲ್ಲಿ ಏನಾಯಿತು, ನನಗೆ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಗೊತ್ತಾಗ್ಬಿಡ್ತು. ಇಫ್ ಐ ನೋ ಎಡ್ಜ್ ಲೆಂಗ್ತ್ ಈಸ್ ಸ್ಮಾಲ್ ಎ, ಎಕ್ಸ್ ಆಕ್ಸಿಸ್ನಲ್ಲಿ ಎಡ್ಜ್ ಲೆಂಗ್ತನ್ನು ಸ್ಮಾಲ್ ಎ ಅಂತ ಕರಿತೀವಿ. ಕ್ಯೂಬ್ ಅಂದಾಗ
ಎಡ್ಜ್ ಲೆಂಗ್ತ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಎಡ್ಜ್ ಲೆಂಗ್ತ್ ಅಲಾಂಗ್ ವೈ ಆಕ್ಸಿಸ್, ಎಡ್ಜ್ ಲೆಂಗ್ತ್ ಅಲಾಂಗ್ ಝಡ್ ಆಕ್ಸಿಸ್ ಆರ್ ಆಲ್ ಈಕ್ವಲ್. ಸೊ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಈಸ್ ಎ ಇಂಟು ಎ ಇಂಟು ಎ ಇಸ್ ಈಕ್ವಲ್ ಟು ಎ ಕ್ಯೂಬ್. ಸೊ ನಮ್ಮ ಪ್ಯಾಕಿಂಗ್ ಫ್ರ್ಯಾಕ್ಷನ್ನಲ್ಲಿ ಡಿನಾಮಿನೇಟರ್ ಏನು? ಡಿನಾಮಿನೇಟರ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್. ನ್ಯೂಮರೇಟರ್ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್. ಅದನ್ನ ಲೆಕ್ಕ ಹಾಕ್ಬಿಟ್ರೆ ಆಗೋಯ್ತು. ಹಾಗಾದರೆ ಮೊದಲನೇ ಕ್ಯಾಲ್ಕುಲೇಷನ್ ಹೋಗೋಣ. ಈಗ ಹೌ ಡು ಯು ಕ್ಯಾಲ್ಕ್ಯುಲೇಟ್ ನಂಬರ್ ಆಫ್ ಆಟಮ್ಸ್, ಸಾರಿ, ಹೌ ಡು ಯು ಕ್ಯಾಲ್ಕ್ಯುಲೇಟ್ ಪ್ಯಾಕಿಂಗ್ ಎಫಿಷಿಯನ್ಸಿ? ನಾನು ಆಗ ಹೇಳಿದ್ದು ಪ್ಯಾಕಿಂಗ್ ಫ್ರ್ಯಾಕ್ಷನ್, ಬರೀ ರೇಷಿಯೋ ತಗೊಂಡ್ರೆ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಅಂತೀವಿ. ಆ ರೇಷಿಯೋನ 100 ಮಲ್ಟಿಪ್ಲೈ ಮಾಡಿದರೆ ಪ್ಯಾಕಿಂಗ್ ಎಫಿಷಿಯನ್ಸಿ. ವಾಟ್ ಅ ಡೆಫಿನೇಷನ್, ಪರ್ಸೆಂಟೇಜ್ ಆಫ್ ಟೋಟಲ್ ಸ್ಪೇಸ್ ಇನ್ ದ ಕ್ಲೋಸ್ಲಿ ಪ್ಯಾಕ್ಡ್ ಯೂನಿಟ್ ಸೆಲ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್. ಪರ್ಸೆಂಟೇಜ್ ಆಫ್ ಟೋಟಲ್ ಸ್ಪೇಸ್ ಇನ್ಸೈಡ್ ದ ಕ್ಲೋಸ್ಲಿ ಪ್ಯಾಕ್ಡ್ ಯೂನಿಟ್ ಸೆಲ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್. ಹೆಂಗೆ ಬರುತ್ತದು? ನ್ಯೂಮರೇಟರ್ನಲ್ಲಿ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್ ಲೆಕ್ಕ ಹಾಕ್ಬೇಕು ನಾವು. ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್, ಇಟ್ ಈಸ್ ಎ ಕ್ಯೂಬ್ ಇಂಟು 100. ಸೊ ದಟ್ ವಿಲ್ ಗಿವ್ ಅಸ್ ಪ್ಯಾಕಿಂಗ್ ಎಫಿಷಿಯನ್ಸಿ. ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಮಲ್ಟಿಪ್ಲೈಡ್ ಬೈ 100 ವಿಲ್ ಗಿವ್ ಅಸ್ ವಾಲ್ಯೂಮ್ ಆಫ್ ದ ಸಾರಿ ಪ್ಯಾಕಿಂಗ್ ಎಫಿಷಿಯನ್ಸಿ. ಸೊ ನೌ ಲೆಟ್ ಅಸ್ ಟೇಕ್ ಅಪ್ ಕ್ಯಾಲ್ಕ್ಯುಲೇಟ್ ಪ್ಯಾಕಿಂಗ್ ಫಸ್ಟ್ ಕ್ವಶನ್. ಈಗ ಹೌ ಡು ಯು ಕ್ಯಾಲ್ಕುಲೇಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್? ಇದನ್ನು ಇವತ್ತು ತಗೊಳ್ತೀನಿ ನಾನು, ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್. See, look at the board now. See, this is simple cubic lattice. Here particles are formed only at the corners. That is the definition of simple cubic lattice. Particles are formed only at the corners. It is primitive unit cell. So particles illi ide. So particles so enlarge maadi barithina. Particles hege irutte ant helidre, imagine maadi, illond model torustha idini nan iga nimage. ಇದು ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ನೋಡಿ. ಇಲ್ಲಿ ಎಲ್ಲ ಪಾರ್ಟಿಕಲ್ಸ್ ಒಂದಕ್ಕೊಂದು ಟಚ್ಚಲ್ಲಿದ್ದಾವೆ. 1, 2, 3, 4 ನಿಮಗೆ ಕಾಣಿಸ್ತಿರೋದು ಈ ಕಡೆ, ಆ ಕಡೆ ಇರೋದು ಮತ್ತೆ 4 ಇದೆ ಆ ಕಡೆ. 1, 2, 3, 4 ಎಲ್ಲ ಒಂದಕ್ಕೊಂದು ಟಚ್ಚಲ್ಲಿದ್ದಾವೆ. ಹಾಗಾದ್ರೆ ಈ ಎಲ್ಲ 8 ಇದ್ದಾವೆ. ಈಗ ಇಲ್ಲಿ 4 ಆ ಕಡೆ 4, ಎಲ್ಲ ಸೆಂಟ್ರನ್ನ ಸೇರಿಸಿಬಿಟ್ರೆ ಇಟ್ ಬಿಕಮ್ಸ್ ದ ಕ್ಯೂಬ್. ಹಾಗಾದರೆ ಎವರಿ ಎಡ್ಜ್ ತಗೊಳ್ರಿ, ಎಡ್ಜಲ್ಲಿ ಎರಡು ಸ್ಪಿಯರ್ಸ್ ಇದೆ, ದೇ ಆರ್ ಇನ್ ಟಚ್ ವಿತ್ ಈಚ್ ಅದರ್. ಹಾಗಾದರೆ ಇದರ ಸೆಂಟರ್ನ ಜಾಯಿನ್ ಮಾಡಿದರೆ ಇದು ಎಕ್ಸ್ ಆಕ್ಸಿಸ್ ಯೂನಿಟ್ ಎಡ್ಜ್ ಲೆಂಗ್, ಇದು ವೈ ಆಕ್ಸಿಸ್, ಮತ್ತು ಈ ಕಡೆ ಇರೋದು ಝಡ್ ಆಕ್ಸಿಸಲ್ಲಿದೆ. ದೇ ಆರ್ ಆಲ್ ಈಕ್ವಲ್. ಸಿಂಪಲ್ ಕ್ಯೂಬ್ನಲ್ಲಿ ಲೆಂಗ್ತು ಬ್ರೆಡ್ತು ಹೈಟ್ ಎಲ್ಲ ಈಕ್ವಲಿ, ಕ್ಯೂಬ್ನಲ್ಲೇ ಲೆಂಗ್ತು ಬ್ರೆಡ್ತು ಹೈಟ್ ಈಕ್ವಲ್ ಇರುತ್ತೆ. ಸಿಂಪಲ್ ಕ್ಯೂಬಿಕ್ ಇರಲಿ, ಬಿ ಸಿ ಸಿ ಇರಲಿ, ಎಫ್ ಸಿ ಸಿ ಇರಲಿ, ಕ್ಯೂಬ್ ಅದು ಲೆಂಗ್ತು ಬ್ರೆಡ್ತು ಹೈಟು ಸೇಮ್ ಇರುತ್ತೆ. ಹಾಗೆ ನಾನೇನು ಅನ್ಕೋತೀನಿ, ಮೊದಲು ಲೆಟ್ ಅಸ್ ಅಸ್ಯೂಮ್ ದಟ್ ಲೆಟ್ ಎಡ್ಜ್ ಲೆಂಗ್ತ್ ಬಿ ಎ. ಎಡ್ಜ್ ಲೆಂಗ್ತನ್ನು ಎ ಅಂದುಕೊಂಡ್ರೆ ಅಲ್ಲಿ ಎರಡು ಸ್ಪಿಯರ್ಸ್ ಇದೆ, ದೇ ಆರ್ ಟಚಿಂಗ್ ಈಚ್ ಅದರ್. ಹಾಗಾದರೆ
ಎಡ್ಜ್ ಲೆಂತ್ ಎ ಇಸ್ ಈಕ್ವಲ್ ಟು ವಾಟ್ ಟೂ ರೇಡಿಯೈ ಆಫ್ ದ ಟೂ ಸ್ಪಿಯರ್ಸ್. ನೋಡಿ ಹೀಗೆ ಬರಿತೀನಿ ನಾನಲ್ಲಿ, ಇದು ಒಂದು ಸ್ಪಿಯರ್ ಇದೆ, ಇನ್ನೂ ದೊಡ್ಡದು ಬರಿಬೇಕಲ್ಲಿ. ಹೀಗೆ ಒಂದು ಈ ಮೂಲೆಯಲ್ಲಿ ಇನ್ನೊಂದು ಸ್ಪಿಯರ್ ಇದೆ. ಹಾಗಾದರೆ ಇಲ್ಲಿಂದ ಇಲ್ಲಿಗಿರೋದೇನಿದು? ರೇಡಿಯಸ್ ಆಫ್ ಒನ್ ಸ್ಪಿಯರ್, ಮತ್ತು ಇದು ರೇಡಿಯಸ್ ಆಫ್ ಅನದರ್ ಸ್ಪಿಯರ್. ಸೊ ಫ್ರಮ್ ಹಿಯರ್ ಟು ಹಿಯರ್ ವಾಟ್ ಇಟ್ ಈಸ್? ಎ, ಎಡ್ಜ್ ಲೆಂಗ್. ಸೊ ಲೆಟ್ ಎಡ್ಜ್ ಲೆಂಗ್ತ್ ಬಿ ಎ, ಲೆಟ್ ದ ರೇಡಿಯಸ್ ಆಫ್ ದ ಸ್ಪಿಯರ್ ಬಿ ಆರ್, ದೆನ್ ದ ಎಡ್ಜ್ ಲೆಂಗ್ತ್ ಎ ಈಸ್ ಟೂ ಟೈಮ್ಸ್ ಆರ್, ಆರ್ ಪ್ಲಸ್ ಆರ್ ಟೂ ಆರ್. ಇನ್ ಸಿಂಪಲ್ ಕ್ಯೂಬಿಕ್ ಲ್ಯಾಟ್ ಈಸ್ ಎ ಈಸ್ ಈಕ್ವಲ್ ಟು ಟೂ ಆರ್. ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್, ಲೆಂಗ್ತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಎ ಇಂಟು ಎ ಇಂಟು ಎ, ಎ ಕ್ಯೂಬ್, ಎ ಈಸ್ ಶೋನ್ ಟು ಬಿ ಟೂ ಆರ್. ಸೊ ದೇರ್ ಫೋರ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್. ಪ್ಯಾಕಿಂಗ್ ಎಫಿಷಿಯನ್ಸಿ ಡಿನಾಮಿನೇಟರ್ ಏನು? ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ನಥಿಂಗ್ ಬಟ್ ಟೂ ಆರ್ ಹೋಲ್ ಕ್ಯೂಬ್. ಸೊ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಇಸ್ ಈಕ್ವಲ್ ಟು ಟೂ ಆರ್ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಏಟ್ ಆರ್ ಕ್ಯೂಬ್. ಇನ್ ಟರ್ಮ್ಸ್ ಆಫ್ ರೇಡಿಯಸ್ ವಾಲ್ಯೂಮ್ ಹೇಳ್ತಾ ಇದ್ದೀವಿ, ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಸಿಕ್ಕಿದೆ ನಮಗೀಗ. ವೆರಿ ಸಿಂಪಲ್ ಇನ್ನೊಂದು ಲೆಕ್ಕಾಚಾರ ಏನಪ್ಪ ಅಂದರೆ, ನಂಬರ್ ಆಫ್ ಪಾರ್ಟಿಕಲ್ಸ್, ವಾಲ್ಯೂಮ್ ಆಫ್ ದ ಪಾರ್ಟಿಕಲ್ಸ್ ಆಕ್ಯುಪೈಡ್ ಇದರಲ್ಲಿ ಯೂನಿಟ್ ಸೆಲ್ಲಲ್ಲಿ. ಇದೇನಿದು? ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್. ಪಾರ್ಟಿಕಲ್ಸ್ ಆರ್ ಫೌಂಡ್ ಓನ್ಲಿ ಎಟ್ ದ ಕಾರ್ನರ್ಸ್. ಅಲ್ಲಿಗೆ ಫ್ರಮ್ ಎ ಕಾರ್ನರ್ ಕಾಂಟ್ರಿಬ್ಯೂಷನ್ 1/8, ಫ್ರಮ್ 8 ಕಾರ್ನರ್ಸ್ ಕಾಂಟ್ರಿಬ್ಯೂಷನ್ 1/8 × 8 = 1. ಸೊ ಇನ್ ದ ಯೂನಿಟ್ ಸೆಲ್ ಆಫ್ ದ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಓನ್ಲಿ ಒನ್ ಪಾರ್ಟಿಕಲ್ ಇಸ್ ದೇರ್. ನಮಗಿಲ್ಲಿ 8 ಪಾರ್ಟಿಕಲ್ ಕಾಣಿಸುತ್ತೆ, ಬಟ್ ಅದನ್ನು ಲ್ಯಾಟಿಸ್ನ ಜೋಡಿಸ್ತಾ ಹೋದರೆ, ಇದರ ಪಕ್ಕದಲ್ಲಿ ಇನ್ನೊಂದು ಇನ್ನೊಂದು ಜೋಡಿಸ್ತಾ ಹೋದರೆ, ಇಟ್ ಸರೌಂಡೆಡ್ ಬೈ, ನೋಡು ಈ ಕಡೆ ಈ ಒಂದೊಂದು ಯೂನಿಟ್ ಸೆಲ್ ಇದೆಯಲ್ಲ, ಇದೊಂದು ಫೇಸ್ ಏನಪ್ಪ, ಈ ಫೇಸಿನ ಪಕ್ಕದಲ್ಲಿ 6 ಫೇಸ್ ಇದ್ದಾವೆ, 6 ಫೇಸಿನ ಪಕ್ಕದಲ್ಲಿ 6 ಯೂನಿಟ್ ಸೆಲ್ಸ್ ಇರ್ತವೆ. ಅವುಗಳೆಲ್ಲ ಶೇರ್ ಮಾಡಿದಾಗ ಆಗ್ತಕ್ಕಂಥದ್ದು ಇದು, ಹಿಂಗಾಗದು ನಾವು. ಹಾಗಾದರೆ ಈಗ ಮೂಲೆ ಆಗಲೇ ಹೇಳಿದೆ ನಾನು, ಎ ಕಾರ್ನರ್ ಈ ಶೇರ್ಡ್ ಬೈ, ನೋಡಿ ಈ ಒಂದು ಈ ಕಡೆ ಇರೋದು ಒಂದು, ಈ ಕಡೆ ಒಂದು, 2, 3, 4, 5, 6, 8 ಇರ್ತಾವಲ್ಲಿ, ಇಟ್ ಸರೌಂಡೆಡ್ ಬೈ 8. ಆಗಲೇ ನಾನು ಆ ಇನ್ನೊಂದು ಸಣ್ಣ ಮಾಡೆಲ್ ತಗೊಂಡು ತೋರಿಸ್ದೆ. ಕಾರ್ನರ್ ಶೇರ್ಡ್ ಬೈ 8, ಫ್ರಮ್ ಈಚ್ ಕಾರ್ನರ್ ಕಾಂಟ್ರಿಬ್ಯೂಷನ್ ಇಸ್ 1/8, ಫ್ರಮ್ 8 ಕಾರ್ನರ್ಸ್ ಕಾಂಟ್ರಿಬ್ಯೂಷನ್ 1/8 × 8 = 1. ಹಾಗಾಗಿ ಇದರಲ್ಲಿರೋದು ಒಂದೇ ಸ್ಪಿಯರ್. ಇಫ್ ಯು ನೋ ದ ರೇಡಿಯಸ್, ಸ್ಪಿಯರ್ ಅದು ಬಾಲ್ ಲೈಕ್, ಹಾಗಾದರೆ ಸ್ಪಿಯರ್ ರೇಡಿಯಸ್ ಗೊತ್ತಿದ್ದರೆ ಹೌ ಟು ಗೆಟ್ ದ ವಾಲ್ಯೂಮ್ ನಿಮ್ಗೆ ಗೊತ್ತಲ್ಲ. 4/3 πr³ ಇರೋದೇ ಒಂದು ಸ್ಪಿಯರ್, ವಾಲ್ಯೂಮ್ ಆಫ್ ದಟ್ ಸ್ಪಿಯರ್ ಈಸ್ 4/3 πr³, ವೇರ್ ಆರ್ ಇಸ್ ದ ರೇಡಿಯಸ್ ಆಫ್ ದಿ ಅಟಾಮಿಕ್ ಸ್ಪಿಯರ್. ಸೊ ಹಾಗಾದ್ರೆ ವಾಟ್ ಇಸ್ ದ ನ್ಯೂಮರೇಟರ್? ಪ್ಯಾಕಿಂಗ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಕ್ಯುಪೈಡ್ ಬೈ ಪಾರ್ಟಿಕಲ್ಸ್ ಇನ್ ದ ಯೂನಿಟ್ ಸೆಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇನ್ ಟು 100. ಸೊ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್, ದೇರ್ ಇಸ್ ಓನ್ಲಿ ಒನ್ ಪಾರ್ಟಿಕಲ್ ಇನ್ ದ ಯೂನಿಟ್ ಸೆಲ್, ಇಟ್ ಇಸ್ ಎ ಸ್ಪಿಯರ್, ಇಟ್ಸ್ ರೇಡಿಯಸ್ ಈಸ್ ಆರ್, ಇಟ್ಸ್ ವಾಲ್ಯೂಮ್ ಈಸ್ 4/3 πr³. ಒಂದೇ ಪಾರ್ಟಿಕಲ್ ಇರೋದು, ಅದರ ವಾಲ್ಯೂಮು 4/3 πr³ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ 8r³ 8r³ ಇನ್ ಟು 100. ಈಗ ನೋಡಿ, r³ ಕ್ಯಾನ್ಸಲ್, ಏನು ಉಳಿತಲ್ಲಿ? 4/3 ಮೇಲೆ ಪೈ ಇದೆ, ಇಂಟು 100 ಡಿವೈಡೆಡ್ ಬೈ 8 ಇದೆ. ಸೊ ಪೈ ಬೆಲೆ ಗೊತ್ತು ನಿಮಗೆ, 3.1416 ಅಥವಾ 22/7. ಎಲ್ಲ ನ್ಯೂಮರಿಕಲ್ ವ್ಯಾಲ್ಯೂಸ್ ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ, ದಿಸ್ ಕಮ್ಸ್ ಟು ಬಿ 52.4. ಸೊ ವಾಟ್ ಈಸ್ 52.4? ಇಟ್ ಈಸ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್. ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್. ಹಾಗಾದರೆ ಒಮ್ಮೆ ಆನ್ಸರ್ನ ಓದಿಬಿಡೋಣ ನೋಡಿ. ಅಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ ಡೆಫಿನೇಷನ್, ಪ್ಯಾಕಿಂಗ್ ಫ್ರ್ಯಾಕ್ಷನ್ ಪರ್ಸೆಂಟೇಜ್ ಆಫ್ ಟೋಟಲ್ ಸ್ಪೇಸ್. ನೋಟ್ಸ್ ನೋಡ್ರಿ, ಪೇಜ್ ನಂಬರ್ 8. ಪ್ಯಾಕಿಂಗ್ ಎಫಿಷಿಯನ್ಸಿ ಒಮ್ಮೆ ಓದ್ತಾ ಹೋಗೋಣ, ಎಷ್ಟು ಸಿಂಪಲ್ ಅಂತ. ಈಗ ಇನ್ನೊಂದು ಸಲ ನೋಡ್ತಿದ್ದೀರಿ ನೀವು ನನ್ನ ಜೊತೆಗೆ ಓದ್ರಿ.
ಪ್ಯಾಕಿಂಗ್ ಎಫಿಷಿಯನ್ಸಿ ಆರ್ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಪರ್ಸೆಂಟೇಜ್ ಆಫ್ ಟೋಟಲ್ ಸ್ಪೇಸ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್ ಇನ್ ಎ ಕ್ಲೋಸ್ಡ್ ಪ್ಯಾಕಡ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಪ್ಯಾಕಿಂಗ್ ಎಫಿಷಿಯನ್ಸಿ ಅದು ಪ್ಯಾಕಿಂಗ್ ಎಫಿಷಿಯನ್ಸಿ ಪ್ಯಾಕಿಂಗ್ ಫ್ರ್ಯಾಕ್ಷನ್ ರೇಷಿಯೋ ಆಫ್ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಸ್ಪಿಯರ್ಸ್ ಇನ್ ದ ಯೂನಿಟ್ ಸೆಲ್ಸ್ ಟು ದ ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಈಸ್ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಅಲ್ಲಿ ಒಂದು ಸಣ್ಣ ತಪ್ಪಿದೆ ನೋಡ್ರಿ ರೇಷಿಯೋ ಆಫ್ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಸ್ಪಿಯರ್ಸ್ ಇನ್ ದ ಯೂನಿಟ್ ಸೆಲ್ಸ್ ಅಲ್ಲ ಎಸ್ ಕ್ಯಾ ಯೂನಿಟ್ ಸೆಲ್ ಅಷ್ಟೇ ತಿದ್ರಿ ಅದಕ್ಕೆ ನೋತಿರೋದು ಅದು ಸರಿ ಮಾಡ್ಕೊಳ್ಳಿ ರೇಷಿಯೋ ಆಫ್ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಸ್ಪಿಯರ್ಸ್ ಇನ್ ದ ಯೂನಿಟ್ ಸೆಲ್ ಟು ದ ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಈಸ್ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಯಾವುದನ್ನು ಕೇಳಿ ಬಿ ರೆಡಿ ವಿತ್ ಡೆಫಿನೇಷನ್ ಈಗ ನೋಡಿ ಸಣ್ಣ ಕ್ವಶನ್ ಒಂದು 3 marks ಆನ್ಸರ್ ಹೌ ಡು ಯು ಕ್ಯಾಲ್ಕ್ಯುಲೇಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಈ ಫಿಗರ್ ಬರೀಬೇಕು ಅದೇ ಟೈಪಲ್ಲಿ ಫಿಗರ್ ಹೆಂಗಿದೆ ನೋಡ್ಕೊಂಡು ಅದೇ ಟೈಪ್ ಬರೀ ಅಭ್ಯಾಸ ಮಾಡಿ ಲೆಟ್ ಎ ಬಿ ದ ಎಡ್ಜ್ ಲೆಂಗ್ತ್ ಆಫ್ ದ ಯೂನಿಟ್ ಸೆಲ್ ಲೆಟ್ ಆರ್ ಬಿ ದ ರೇಡಿಯಸ್ ಆಫ್ ದ ಸ್ಪಿಯರ್ ನಂಬರ್ ಆಫ್ ಸ್ಪಿಯರ್ಸ್ ಇನ್ ದ ಯೂನಿಟ್ ಸೆಲ್ ಈಸ್ 1 ವಾಲ್ಯೂಮ್ ಆಫ್ ದ ಸ್ಪಿಯರ್ 4/3 πr³ 2 spheres ಆರ್ ಟಚಿಂಗ್ ಈಚ್ ಅದರ್ ಅಲಾಂಗ್ ದ ಎಡ್ಜ್ ಆಫ್ ದ ಯೂನಿಟ್ ಸೆಲ್ ಹೆನ್ಸ್ ಎಡ್ಜ್ ಲೆಂಗ್ತ್ ಎ ಈಸ್ ಈಕ್ವಲ್ ಟು 2 r ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಈಸ್ ಎ ಕ್ಯೂಬ್ 2 r³ 8 r³ ಪ್ಯಾಕಿಂಗ್ ಎಫಿಷಿಯನ್ಸಿ ವಾಲ್ಯೂಮ್ ಆಫ್ ದ ಸ್ಪಿಯರ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಂಟು 100 ನ್ಯೂಮರೇಟರ್ ವ್ಯಾಲ್ಯೂ ಏನು 4/3 πr³ ಡಿನಾಮಿನೇಟರ್ 8 r³ ಇಂಟು 100 ಆನ್ಸರ್ ಕಮ್ಸ್ ಟು ಬಿ ನೆನ್ಪಿಟ್ಕೊಂಡು ಬರೆದ್ಬಿಡದೆ 52.4% ನೋಟ್ ಅದು ಎಕ್ಸ್ಟ್ರಾ ಸಿ ಇ ಟಿಗೆ ಸ್ಪೇಸ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್ ಇನ್ ಎಸ್ ಸಿ ಅಂದರೆ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಈಸ್ 52.4% 50%ಗಿಂತ ಸ್ವಲ್ಪ ಜಾಸ್ತಿ ನೆನ್ಪಿಟ್ಕೊಳ್ಳಿ ಸ್ಪೇಸ್ ಅನ್ಆಕ್ಯುಪೈಡ್ ಅನ್ಆಕ್ಯುಪೈಡ್ ಅಂದರೆ ಯಾವ ಜಾಗದಲ್ಲಿ ವಾಯ್ಡ್ಸ್ ಇದೆ ಬರೀ ಹಾಗಾದರೆ ಟೋಟಲ್ ಸ್ಪೇಸಲ್ಲಿ ಟೋಟಲ್ ವಾಲ್ಯೂಮ್ 100 ಅಂದ್ಕೊಂಡ್ರೆ ಅದರಲ್ಲಿ ಏನು ಕಳೀತೀನಿ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್ 52.4 ಕಳೀತೀನಿ ಆ ಬರುತ್ತಲ್ಲ ಏನದು ವಾಲ್ಯೂಮ್ ಆಕ್ಯುಪೈಡ್ ಬೈ ಖಾಲಿ ಜಾಗ ವಾಯ್ಡ್ಸ್ ಎಂಟಿ ಸ್ಪೇಸಿನ ವಾಲ್ಯೂಮ್ ಎಷ್ಟು ನೋಡಿ ಅದು ಸ್ಪೇಸ್ ಅನ್ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್ ಆರ್ ಸ್ಪೇಸ್ ಆಕ್ಯುಪೈಡ್ ಬೈ ವಾಯ್ಡ್ಸ್ 100 - 52.4 = 47.6% ಓಕೆ